ಗಣೇಶನ ಹಾಡನ್ನ ಹಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡೋದಕ್ಕೆ ಬರ್ತಿದ್ದಾರೆ ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ಹಿನ್ನೆಲೆ ಗಾಯಕರಾದಂತ ಶಶಾಂಕ್ ಅವರಿಗೆ ಬರಲಿ ಚಪ್ಪಾಳೆ ಎಲ್ಲರಿಗೂ ನಮಸ್ಕಾರ Thank you.
ಅಷ್ಟೇ. ಆಮೇಲೆ ಇವಾಗ ಸ್ವಲ್ಪ ಇನ್ನೂ ಎನರ್ಜೆಟಿಕ್ ಆಗಬೇಕು. 3, 2, 1. ಆಯ್ ಸೂಪರ್ ಸೂಪರ್. ಈಗ ಗಣೇಶನ್ಗೆ ಜೈಕಾರ ಹಾಕಿದ್ದಾಯ್ತು. ಕೈವ ಚಿತ್ರ ಹೇಗೆ ಹುಟ್ಕೋತು, ಈ ಚಿತ್ರದ ಸ್ಪೆಷಾಲಿಟಿ ಏನು, ಚಿತ್ರದಲ್ಲಿ ಏನೇನಿದೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದು ಉತ್ತರ ಏನಪ್ಪ ಅಂತಂದ್ರೆ ಕೈವ ಚಿತ್ರದ ಮೇಕಿಂಗ್ ವಿಡಿಯೋ ಇದೆ. ಸೊ ಅದರ ಒಂದು ಚಿತ್ರಣವನ್ನ ನೋಡ್ಕೊಂಬರೋಣ, ಅದಾದ ನಂತರ ಮಾತಾಡೋಣ. ವೇಟ್ ಪ್ಲೀಸ್. ಈ ಮಂಡೆ ಕಂಡ್ರು ಸೋಮವಾರ. ಓಕೆ, ಒಂದು ಸಿನಿಮಾನ ಒಬ್ಬ ನಿರ್ದೇಶಕರು ಕಲ್ಪನೆ ಮಾಡಿದಾಗ ಆ ಕಲ್ಪನೆಯನ್ನ ತೆರೆ ಮೇಲೆ ತಗೊಂಬರೋದೇ ಆ ಚಿತ್ರದ ಕ್ಯಾಮ್ರಾಮನ್ ಅಂದ್ರೆ ಡಿಒಪಿ. ಈ ಚಿತ್ರದ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಅಪ್ಪು ಸರ್ ಹೇಳಿದರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ. ಸೊ ಕೈವ ಚಿತ್ರದ ಡಿಒಪಿ ಆದಂತ ಈ ಒಂದು ಪ್ರತಿಭೆ ನಾವು ವೇದಿಕೆ ಮೇಲೆ ಬರೋದಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ವೇತಾ ಪ್ರಿಯಾ ಅವರನ್ನ. ಹಾಗೇನೆ ಕೈವ ಚಿತ್ರದ ಸಾಕತ್ ಮಾಸ್ ಡೈಲಾಗ್ ಗಳನ್ನ ಕೊಟ್ಟಂತಹ ರಘು ನಿಡವಳ್ಳಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಟೆಕ್ನಿಷಿಯನ್ಸ್ ಗೆಲ್ಲ ನೀವು ಚಪ್ಪಾಳೆ ಹೊಡಿಬೇಕು, ಅವರಿಂದಾನೇ ಸಿನಿಮಾ ಆಗೋದು. ಹಾ ಬರ್ಲಿ ಚಪ್ಪಾಳೆ. ಡಿಒಪಿ ಶ್ವೇತಪ್ರಿಯ ಹಾಗೂ ಡೈಲಾಗ್ ರೈಟರ್ ರಘು ನಿಡವಳ್ಳಿ. Hello ma'am, welcome 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 welcome. Madam, cinema da first beauty enide saundarya ಡೈರೆಕ್ಟರ್ ಕಲ್ಪನೆಯಲ್ಲಿ ಇರುತ್ತೆ, ಬಟ್ ಅದನ್ನ ನೋಡೋದು ಕ್ಯಾಮ್ರಾ ಕಣ್ಗಳಿಂದ ಒಬ್ರು ಡಿಒಪಿ. ಸೊ ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕೈವ ಚಿತ್ರಕ್ಕಾಗಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫಸ್ಟ್ಲಿ ಗುಡ್ ಈವ್ನಿಂಗ್ ಎವ್ರಿಬಡಿ, ನಮಸ್ಕಾರ ಎಲ್ರಿಗೂ. ನಾನ್ ಬ್ಯಾಂಗ್ಳೂರ್ ಕನ್ನಡ ನಂಗೆ ಮಾತಾಡಂಗಿಲ್ಲ, ಬೆಲ್ಗಾಮ್ ಕನ್ನಡ ನಂಗೆ ಮಾತಾಡ್ತೀನಿ. ಏ ಉತ್ತರ ಕರ್ನಾಟಕ. ನಮಸ್ಕಾರ ಎಲ್ಲರಿಗೂ. ಸೌಂಡ್ ಬರ್ಲಿಲ್ಲ, ಜೋರ್ ಬರ್ಲಿ. ನಮಸ್ಕಾರ ರೀ. ಓಕೆ, ಲುಕ್ ಅಟ್ ದಿಸ್ ಬ್ಯೂಟಿ ವೇರಿಂಗ್ ಮೈ ಕ್ಲೋಸ್ ಫ್ರಮ್ ಮೈ ಸಿಟಿ. Okay, thank you ma'am, thank you so much. Well, firstly I need to thank Jaitita sir, yakantandre nanga first opportunity kottaru avaru. Id nan first film, but avaru nan guide madiro reeti agli, encourage madiro reeti agli,
ಎಲ್ಲ ಒಂದು ಜರ್ನಿ ಇವತ್ತು ಕಂಪ್ಲೀಟ್ ಆಗಿದೆ. ನಾವು ಬರ್ಲಿಕ್ಕತ್ತೀವಿ 8th December. ಆ್ಯಂಡ್ ಇದೇ ಕಾಲೇಜಲ್ಲಿ ಕೆ ಎಲ್ ಇ ಕಾಲೇಜಲ್ಲಿ ನಾನು ಓದಿದ್ದು. ಓ ವಾವ್, 14 years ಹಿಂದೆ. ಇನ್ನೊಂದು ನಿಮಗೆ ಸೀಕ್ರೆಟ್ ಹೇಳಬೇಕಂದ್ರೆ, ಮೇಘಾ ಶೆಟ್ಟಿಯವರು ಕೂಡ ಇದೇ ಕಾಲೇಜಲ್ಲಿ ನನ್ನ ಜೂನಿಯರ್ ಆಗಿದ್ರು. ಓ, ಈ ಕಾಲೇಜಲ್ಲಿ ಓದೋರೆಲ್ಲ ಸೆಲೆಬ್ರಿಟಿಗಳಾಗ್ತಾರಪ್ಪ. ಸೊ 14 years ಹಿಂದೆ ಇಲ್ಲಿ ಓದಿದ್ದು, ಆಟಾಡಿದ್ದು, ಫೆಸ್ಟ್ ಅಟೆಂಡ್ ಮಾಡಿದ್ದು ಎಲ್ಲ ಇತ್ತು. ಆವಾಗ ದರ್ಶನ್ ಅವ್ರಿಗೆ ನಾವು ರಾಯಣ್ಣ ಅಂತ ಕರಿತೀವಿ ನಮ್ ಕಡೆ. ಯಾರ್ಯಾರು ಹೇಳ್ತೀರಿ ರಾಯಣ್ಣ ಅಂತೇಳಿ? ಎಸ್, ಸೊ ನಾವು ರಾಯಣ್ಣ ಅಂತೇಳಿ ಕರಿತೀವಿ. ಆ್ಯಂಡ್ ಆವಾಗ ರಾಯಣ್ಣ ಬಂದಿದ್ರು, ಒಂದು 5 minutes ನಾವು ನಮ್ಮ ಬ್ಯಾಲ್ಕಿನಿಂದ ನೋಡಿದ್ವಿ. ಆ್ಯಂಡ್ ಟುಡೇ ಹೀ ಈಸ್ ರಿಲೀಸಿಂಗ್ ದ ಟ್ರೇಲರ್. Imagine. That's something very ironic for me. True. And thanks a lot for the opportunity, sir. And Giriraj sir, agli ee onde cinema dal 5 directors jothe kelsa madidini. 5 cinema gala experience sikbidutu nimge. Ellru ragging agide. Everyone has pulled my leg. So it's amazing. And obviously Danveer and Megha Shetty, I share a close bond with all of these guys. Thank you so much for this opportunity. Hopefully I get a lot of opportunities again. Khandita, khandita. Aa ella visuals na magic na naavu nortta idivi. More power to you, ma'am. More power to you. Thank you. Thank you. Thank you so much. Iga cinema dalli hero galatra khadak dialogue helso anta dialogue writer Raghu sir, neevu gottu sakadaga dialogue barithira maatu anta bandre. Ellaru namaskara. Maatu anta bandre nilisibidru allige maatu nintoyitu. ನಮ್ಮ ಜೈತೀರ್ಥ ಸರ್ ಜೊತೆ ನಾನು ಮೊದಲನೇ ಸಿನಿಮಾಯಿಂದನೂ ಅವ್ರ ಜೊತೆಗಿದ್ದೀನಿ, ಕೋಡೈರೆಕ್ಟರ್ ಆಗಿ. ಅದಾದಮೇಲೆ ಬುಲೆಟ್ ಬಸೆದಿಂದ ಡೈಲಾಗ್ ರೈಟರ್ ಆಗಿ ಇಲ್ಲಿವರೆಗೂ. ಖುಷಿ ಏನಂದ್ರೆ, ಯಾರ್ಯಾರು ತುಂಬ ಸಿನಿಮಾಗಳು ವರ್ಕ್ ಮಾಡ್ತಿರ್ತೀನಿ, ಆದರೆ ನಮ್ಮ ಸರ್ ಜೊತೆ ಖುಷಿ ಏನಂದ್ರೆ ಪ್ರತಿ ಸರ್ತಿ ಬೇರೆ ಜಾನರ್ನ ಒಂದು ಸಿನಿಮಾನ ಮಾಡ್ತಾರೆ, ಮತ್ತೆ ಆ ಸಿನಿಮಾ ಮಾಡಿದಾಗ ಅದಕ್ಕೊಂದು ಬೇರೆ ಥರದ್ದು ಟಚ್ ಅಂತೂ ಖಂಡಿತ ಇರುತ್ತೆ. ಈಗ ಬೆಲ್ ಬಾಟಮ್ ಸಿನಿಮಾ ನೋಡಿದ್ರೆ ಒಂದು ಸಸ್ಪೆನ್ಸ್ ಸಿನಿಮಾ ಆದರೂ ಕೂಡ ಅದರಲ್ಲೊಂದು ಕಲ್ಚರಲ್ ವ್ಯಾಲ್ಯೂ ಇತ್ತು, ಆಸ್ಥೆಟಿಕ್ ಸೆನ್ಸ್ ಇತ್ತು, ಮತ್ತೆ ಮಂಟೇಸ್ವಾಮಿ ಹಾಡುಗಳಿದ್ವು. ಆ ಥರದೊಂದು ವಿಚಾರ ನಮ್ಮ ಕೈವ ಸಿನಿಮಾದಲ್ಲೂ ಇದೆ. ಕರ್ಗ ಹಿನ್ನೆಲೆ ಮತ್ತೆ ತಿಗಳರ ಇತಿಹಾಸ ಏನಿತ್ತು ಅದೆಲ್ಲವೂ ಇಲ್ಲಿ ಬಂದಿದೆ. ಸೊ ಈ ಸಿನಿಮಾ ಬರೀಬೇಕಾದ್ರೆ ಅದನ್ನೆಲ್ಲ ಓದಿ ತಿಳ್ಕೊಬೇಕಾದ ಅನಿವಾರ್ಯತೆ ಇತ್ತು, ಹಾಗಾಗಿ ನಾನು ಅದನ್ನ ಒಂದಷ್ಟು ಓದ್ಕೊಂಡೆ. ಮತ್ತೆ ಇಲ್ಲಿ ಬಳಸಿರುವ ಯಾವ ಭಾಷೆ ಏನಿದೆ ಎಲ್ಲವೂ ತುಂಬ ಸಹಜವಾಗಿ, ಅಂದ್ರೆ ರೆಗ್ಯುಲರ್ ಕಮರ್ಷಿಯಲ್ ಪಿಕ್ಚರ್ ಅಲ್ಲಿ ಬರಿತೀವಲ್ಲ ಈಗಿನ ಕಾಲಘಟ್ಟದ್ದು ಆ ಥರದ್ದಿಲ್ಲ. 80s ಅಲ್ಲಿ ಯಾವ ತರ ಮಾತಾಡ್ತಾ ಇದ್ರು ಆ ತರದೊಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದೇ ಇದಕ್ಕೆ ಪೀಠಿಕೆಯಾಗಿ ನನಗೆ ಬೆಲ್ ಬಾಟಮ್ ಅಲ್ಲಿ ಆ ತರದೊಂದು ಅನುಭವ ಆಗಿತ್ತು. ಸೊ ಅದು ಮುಂದುವರೆದ ಭಾಗವಾಗಿ ಇಲ್ಲಿ ಆ ತರದ್ದು ಸಂಭಾಷಣೆ ಬರೋದಕ್ಕೆ ನನಗೊಂದು ಅವಕಾಶ ಆಗಿದೆ. ಜೊತೆಗೆ ಧನ್ವೀರ್ ಅವರು, ಮಾಸಿ ಮೇಜ್ ಇರುವಂತ ಧನ್ವೀರ್ ಅವರು ಈ ಸಿನಿಮಾ ಹೀರೋ, ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ ಪ್ರೊಡಕ್ಷನ್ ಟೀಮ್ ಜೊತೆ ಎಲ್ಲ, ತುಂಬಾ ಖುಷಿ. ಸರ್, ನೀವು ಬೇರೆಯವ್ರಿಗೆಲ್ಲ ಡೈಲಾಗ್ ಹೇಳಿಸ್ತಾರಲ್ಲ ಸರ್, ಈಗ ನಾನೇ ನಿಮ್ಮ ಹತ್ರ ಒಂದ್ ಡೈಲಾಗ್ ಹೇಳಿ ಅಂತ ಹೇಳಿದ್ರೆ ಹೇಳ್ತೀರಾ ಸರ್ ಇದೇ ಪಿಕ್ಚರ್ದು? ಹೇಳ್ಬೋದು, ಹೇಳಿ ಸರ್, ಕಮಾನ್ ಡೈರೆಕ್ಟ್ರೆ ಆಕ್ಷನ್ ಅಂತ ಹೇಳಿ. ಆಡಿಯನ್ಸ್ ಹೇಳ್ತಾ ಇದಾರೆ ಆಕ್ಷನ್ ಹೇಳ್ರಪ್ಪ. ಅದಮ್ಮ, 100 ಬೀದಿ ನಾಯಿಗಳಿಗೆ ಮಾಂಸ ಹಾಕೋ ಬದಲು ಒಂದು ಸಿಂಹನ ಸಾಕೋದು ಬುದ್ಧಿವಂತಿಕೆ. ಓ ಸರ್, ಸ್ವಲ್ಪ ಅಂಡರ್ ಪ್ಲೇ ಮಾಡ್ತಾರೆ ಸರ್ ಅವ್ರ ಕ್ಯಾರೆಕ್ಟರ್, ಅವ್ರ ಬೇಸ್ ವಾಯ್ಸ್ ಅಲ್ಲಿ ಮಾತಾಡ್ತಾರೆ. ಬಟ್ ಸರ್, ನೀವೇ ಡೈಲಾಗ್ ಬರೆದು ನೀವೇ ಡೈಲಾಗ್ ಹೇಳಿದ್ರು, ಚೆನ್ನಾಗಿ ಹೇಳಿದ್ರಿ ಸರ್, ಒಳ್ಳೆ ಡೈಲಾಗ್ ಸಖತ್ತಾಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಇಂಥ ಸೂಪರ್ ಡೈಲಾಗ್ಸ್ ಕೈವಾ ಚಿತ್ರದಲ್ಲಿದೆ, ಸೂಪರ್ ವಿಜುವಲ್ಸ್ ಈ ಕೈವಾ ಚಿತ್ರದಲ್ಲಿದೆ. ಇದನ್ನ ಕೊಟ್ಟಂತ ಇಬ್ರು ಟೆಕ್ನಿಷಿಯನ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಥ್ಯಾಂಕ್ ಯು ರಾಘು ಸರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮಾಸ್ ಸಾಂಗ್ ಇಲ್ಲಿ ಎಷ್ಟು ಜನಕ್ಕೆ ಕಣ್ಣೊಡಿಯಕ್ ಬರುತ್ತೆ ಹೇಳಿ ನೋಡೋಣ. ಕೈ ಎತ್ತಿದ್ರೆ ಸಾಕಾಗಲ್ಲ, ಕಣ್ಣೋಡಿ ತೋರಿಸ್ಬೇಕು. ಎಲ್ಲಿ ಕಣ್ಣೋಡಿರಿ ನೋಡೋಣ. ಅಬ್ಬಾಬಾಬಾಬಾಬಾಬಾಬಾ, ಅಯ್ಯೋ ಯಾವಾಗ ಕಲ್ತ್ರಿ ಇದೆಲ್ಲ ಕಣ್ಣು ಹೊಡೆಯೋದನ್ನ? ಮೊನ್ನೆ ಕಲ್ತ್ರಾ? ಎಲ್ಲಿ ಕೇಳಿ ಕಲ್ತ್ರಾ? ಆಯ್ ಲವ್ಲಿ,
ಕೇಳಿಲೆ ಕಣ್ಣೊಡಿ ಅದನ್ನ ಮೊನ್ನೆ ಅಷ್ಟೇ ಕಲ್ತಿರೋಂತ ಎಲ್ಲಾ ಹುಡುಗರಿಗೋಸ್ಕರ ಮತ್ತೊಮ್ಮೆ ಕಣ್ಣೊಡಿ ಅದ ಹೆಂಗೆ ಅಂತ ಹೇಳ್ಕೊಡೋದಕ್ಕೆ ಬರ್ತಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ ನ ಮೋಸ್ಟ್ ಬ್ಯೂಟಿಫುಲ್ ಸಿಂಗರ್ ವರ್ಲಿ ಚಪ್ಪಾಳೆ ಫಾರ್ ಸಂಗೀತಾ ರವೀಂದ್ರನಾಥ್
ಚಿತ್ರದಲ್ಲಿ ಸಾಕಷ್ಟು ಕಲಾವಿದರು ಇದ್ದಾರೆ, ಕಲಾವಿದರ ಒಂದು ದಂಡೆ ಇದೆ. ಆದ್ರೆ ವಿಶೇಷವಾಗಿ ಈಗ ವೇದಿಕೆ ಮೇಲೆ ಕೈವಾ ಚಿತ್ರದಲ್ಲಿ ಒಂದು ಅದ್ಭುತವಾದ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಜಾನ್ವಿ ರಾಯಲ್ ಅವರು ಬರ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಜಾನ್ವಿ ರಾಯಲ್. ಜೈತೀರ್ಥ ಸರ್, ಸಿನಿಮಾದಲ್ಲಿ ಒಬ್ರು ಆಂಕರ್ ಇಟ್ಕೊಂಡು ನನ್ನ ಕರೆದಿದ್ದೀರಲ್ಲ, ನಿಜವಾಗ್ಲೂ ನೀವು ಒಳ್ಳೆಯವರು ಸರ್, ನಿಮ್ ಮನ್ಸಿಗೆ ಒಳ್ಳೇದಾಗ್ಲಿ. ಪರವಾಗಿಲ್ಲ, ಜಾನ್ವಿ ಅವರೇ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಅನುಶ್ರೀ ಅವರೇ, ಅಂಡ್ ಇಟ್ಸ್ ಸೋ ಗುಡ್ ಟು ಸೀ ಯು. ಎಲ್ಲರಿಗೋಸ್ಕರ ಇವರು ಚಪ್ಪಾಳೆ ಹೊಡ್ಸಿದ್ರು, ನಮ್ಮ ಅನುಶ್ರೀ ಅವ್ರಿಗೋಸ್ಕರ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಜಾನ್ವಿ, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ನಿರೂಪಣೆ ಒಂದ್ ಕಡೆ, ಅಭಿನಯ ಒಂದ್ ಕಡೆ, ಸಿನಿಮಾದಲ್ಲಿ ಒಂದು ಅದ್ಭುತವಾದಂತಹ ಪಾತ್ರ ಮಾಡಿರೋದು, ವಿಶೇಷವಾಗಿ ಕೈವಾ ಚಿತ್ರದಲ್ಲಿ, ಅದು ಜಯತೀರ್ಥ ಸರ್ ಅವರ ಡೈರೆಕ್ಷನ್ ಅಲ್ಲಿ, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ತುಂಬಾನೇ ಖುಷಿ ಆಗತ್ತೆ, ಯಾಕಂದ್ರೆ ಐ ಹ್ಯಾವ್ ವೆರಿ ಸ್ಪೆಷಲ್ ಪ್ಲೇಸ್ ಫಾರ್ ಕೈವಾ ಸಿನಿಮಾ. ಯಾಕಂದ್ರೆ ನನ್ನ ರಾಜಾರಾಣಿ ಜರ್ನಿ ಶುರು ಆಯ್ತು, ಮತ್ತೆ ಕೈವಾ ಸಿನಿಮಾ ಜರ್ನಿ ಒಟ್ಟಿಗೆ ಶುರು ಆಯ್ತು. ಓನ್ಲಿ ಬಿಕಾಸ್ ಆಫ್ ಜಯತೀರ್ಥ ಸರ್ ನಾನು ಟಿವಿಯಲ್ಲೂ ಕಾಣಿಸ್ಕೊಂಡೆ, ಅಂಡ್ ಈ ಸಿನಿಮಾದಲ್ಲೂ ಕಾಣಿಸ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಂಡ್ ಕೈವಾ ಬಗ್ಗೆ ಸಾಕಷ್ಟು ಜನ ಇನ್ನೂ ಮಾತಾಡ್ತಾರೆ, ತುಂಬಾ ಅದ್ಭುತವಾದ ಒಂದು ಸಿನಿಮಾ ಇದು. ಯಾಕಂದ್ರೆ ನಮ್ಗೆ ಕರಗದ ಬಗ್ಗೆ, ಕರಗದ ಮಹತ್ವದ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಿಲ್ಲ, ಅದು ಗೊತ್ತಾಗತ್ತೆ. ಈ ಕತೆ ಹೇಗ್ ಉಟ್ಕೊಳತ್ತೆ, ಹೇಗ್ ಉಟ್ಕೊಂತು ಅನ್ನೋ ವಿಚಾರನು ನಮ್ಮ ಡೈರೆಕ್ಟರ್ ಹೇಳ್ತಾರೆ, ಅವ್ರ ಬಾಯಿಂದ ಅದನ್ನ ಕೇಳಿದ್ರೇನೆ ನಮಗ್ ಖುಷಿ ಆಗೋದು. ಸೊ ಅ ಬ್ಯೂಟಿಫುಲ್ ಮೂವಿ. ಧನ್ವೀರ್ ಅವ್ರ ಜೊತೆ ಕೂಡ ಜರ್ನಿ ಇತ್ತು ಸಿನಿಮಾದಲ್ಲಿ, ಅನ್ಫಾರ್ಚುನೇಟ್ಲಿ ಮೇಘಾ ಅವ್ರ ಜೊತೆ ನನ್ನ ಜರ್ನಿ ಇರ್ಲಿಲ್ಲ. ಸೊ ಆ ಮೇಘಾ ಅವ್ರು ಹೇಳ್ತಾ ಇದಾರೆ ಪ್ಲೀಸ್ ಏನು ಬಿಟ್ಕೊಡ್ಬೇಡಿ ಅಂತ, ಇಲ್ಲ ಏನು ಬಿಟ್ಕೊಡ್ತಾ ಇಲ್ಲ. ಸೊ ಹಂಗ ಹೇಳ್ತಾರೆ, ಆಮೇಲೆ ಅವರೇ ಖುಷಿಯಲ್ಲಿ ಒಂದ್ ನಾಲ್ಕು ವರ್ಷ ಇಲ್ಲಿ ಬಿಟ್ಕೊಟ್ಬಿಡ್ತಾರೆ ಅವ್ರೇ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕನ್ನಡ ಸಿನಿಮಾ ನಮ್ದು ಕೈವಾ, ಅದರಲ್ಲಿ ನನ್ನ ಪಾತ್ರ ವಿಭಿನ್ನವಾಗಿದೆ. ಆ 80s ಅಲ್ಲಿ ಅದ್ ಕ್ಯಾರೆಕ್ಟರ್ ಬಗ್ಗೆ ಬಿಟ್ಕೊಡ್ಬಾರ್ದ ಏನೋ ಬೇಡ ಅಂತ ಇದಾರೆ ನಮ್ ಡೈರೆಕ್ಟರ್. ಆ 80s ಕತೆನ ಮತ್ತೆ ರೀಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಅದು ಈಗಿನ ಒಂದು ಇದ ಏನದು ಒಂದು ಸೆಟಪ್ ಆಗಿರ್ಬೋದು, ಅಥವಾ ಈಗಿನ ಒಂದು ನಮ್ದು ಏನಿದೆ ಬಿಲ್ಡಿಂಗ್ಸ್, ಅದೆಲ್ಲ ತುಂಬಾ ವಿಭಿನ್ನವಾಗಿದೆ ಅಲ್ವಾ, ನಮ್ಗೆ 80s ತರ ಇಲ್ಲ. ಸೊ ಅದೇ ತರ ಕಂಪ್ಲೀಟ್ ಆಗಿ ರೀಕ್ರಿಯೇಟ್ ಮಾಡಿದ್ರು. ನಮ್ಮ ಕ್ಯಾರೆಕ್ಟರ್ ಕೂಡ ದ ವೇ ವಿ ವೇರ್ ಶೋನ್ ಅಲ್ಲ, ಡಿಫ್ರೆಂಟ್ ಆಗಿ ಅಂದ್ರೆ ರೆಟ್ರೋಯೇಷನ್, ನನ್ಗೆ ಒಂಥರ ಖುಷಿ ಆಗ್ತಿತ್ತು, ನಾನು ಹಳೆ ಕಾಲದ ಹೀರೋಯಿನ್ ತರ ಕಾಣಿಸ್ತಾ ಇದ್ದೀನಿ ಅಂತ. ಅಲ್ಲಿದೆ ನನ್ನ ಫೋಟೋ ಕೂಡ. ಸೊ ಅದನ್ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್. ಪ್ರೊಡ್ಯೂಸರ್ ಸರ್ ಅವ್ರಂತೂ ಒಂದ್ಸತಿನೂ ನಾವ್ ನೋಡೇ ಇಲ್ಲ, ಬಿಕಾಸ್ ಅಷ್ಟು ಸಿಂಪಲ್ ಆದಂತ ಮನುಷ್ಯ. ಅವ್ರನ್ನ ನೋಡೇ ಇಲ್ವಾ? ಪೇಮೆಂಟ್ ನೋಡಿದ್ರಿ? ಪೇಮೆಂಟ್ ಬಂತು, ಕರೆಕ್ಟ್ ಟೈಮ್ಗೆ ಪೇಮೆಂಟ್ ಕೊಟ್ಟಿದ್ದಾರೆ ಸರ್, ಅಷ್ಟೇ ಚೆನ್ನಾಗಿ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ನೀವೇ ನೋಡಿದ್ರೆ ಹಾಗೆ ನಮ್ಮ DOP ಫಿಮೇಲ್ DOP ಇನ್ ಕನ್ನಡ ಇಂಡಸ್ಟ್ರಿ, ಅಂಡ್ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅವರು ಕೊರಿಯೋಗ್ರಾಫ್ ಮಾಡಿ, ಐ ಮೀನ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಅದಕ್ಕೆ ಬಿಗ್ ಥ್ಯಾಂಕ್ಸ್ ಟು ಶ್ವೇತಾ, ನಮ್ಮನ್ನೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ. ಅಂಡ್ ನಾನು ಮೂರು ಡೈರೆಕ್ಟರ್ ಜೊತೆ ಅಭಿನಯಿಸಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು, ರಘು ಶಿವಮೊಗ್ಗ ಸರ್ ಅವ್ರ ಜೊತೆ, ಮತ್ತೆ ನಮ್ಮ ಗಿರಿರಾಜ್ ಸರ್ ಜೊತೆ ಆಕ್ಟಿಂಗ್ ಮಾಡಿದೆ. ನಮ್ಮ ಡೈರೆಕ್ಟರ್ ಅಲ್ಲಿ ಆಕ್ಷನ್ ಕಟ್ ಹೇಳ್ತಿದ್ರು. ಸೊ ಒಂದು ಬ್ಯೂಟಿಫುಲ್ ಜರ್ನಿ, ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ನನಗೆ. ನಟಿಯಾಗಿ ನಾನು ಕನ್ನಡ ಫಿಲಂ ಇಂಡಸ್ಟ್ರಿಗೆ ಕಾಲಿಟ್ಟೆ, ಆದ್ರೆ ನಾನು ಆಂಕರ್ ಆಗಿ ಗುರುಸ್ಕೊಂಡೆ ಕಲರ್ಸ್ ಕನ್ನಡ ವಾಹಿನಿ ಮೂಲಕ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಲವ್. ಮುಂದೆ ಇನ್ನೊಂದಷ್ಟು ಶೋಸ್ ಬರುತ್ತೆ. ಅಂಡ್ ಅನುಶ್ರೀ ಅವ್ರ ಜೊತೆ ನಿಂತ್ಕೊಂಡು ನನ್ಗೆ ಮಾತಾಡ್ತಿರೋದಕ್ಕೆ ಐ ಆಮ್ ರಿಯಲಿ ರಿಯಲಿ ವೆರಿ ಹ್ಯಾಪಿ. ತುಂಬಾ ದಿನಗಳಿಂದ ಅನ್ಕೋತಿದ್ದೆ ನಿಮ್ಮನ್ನ ರೀಚ್ ಮಾಡ್ಬೇಕು, ನಿಮ್ ಮೀಟ್ ಮಾಡ್ಬೇಕು, ನಿಮ್ ಜೊತೆ ನಿಂತ್ಕೊಂಡು ಮಾತಾಡ್ಬೇಕು, ಸ್ಟೇಜ್ ನ ಶೇರ್ ಮಾಡ್ಬೇಕು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜಾನ್ವಿ, ಥ್ಯಾಂಕ್ ಯು. ಇದನ್ನೆಲ್ಲ ನನ್ನ ಬಗ್ಗೆ ಹೇಳಿ ಅಂತ ನಾನು ಯಾವ ಗೂಗಲ್ ಪೇಮೆಂಟ್ ಅಲ್ಲೂ ಹೇಳಿಲ್ಲ. ಅವ್ರ ನಿಜವಾಗ್ಲೂ ಒಂದ್ ನಿಮಿಷ ರೀ, ಮನು ಏನು ಮನು ಅವರು ಇಬ್ರು ಹುಡುಗಿರು ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಬಿಟ್ರೆ ಒಂದ್ ಫೋಟೋ ನೆನ್ಪಾಗ್ಬಿಡುತ್ತೆ ಅವರಿಗೆ. ಬಟ್ ಜಾನ್ವಿ, ನೀವ್ ಹೇಳಿದ್ರಿ ಇನ್ನಷ್ಟು ಶೋಗಳು ಮಾಡಿ ಅಭಿನಯದಲ್ಲಿ ಇನ್ನೂ ಎತ್ತರದ ಸ್ಥಾನಕ್ಕೆ ನೀವು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಿಮ್ಮ ಫ್ಯೂಚರ್ ಅಲ್ಲಿ ಬರುವಂತಹ ಎಲ್ಲಾ ಫ್ಯೂಚರ್ ಪ್ರಾಜೆಕ್ಟ್ಸ್ ಗೆ ಆಲ್ ದ ವೆರಿ ಬೆಸ್ಟ್. ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ಜಾನ್ವಿ ಅವರಿಗೆ ಪ್ಲೀಸ್.
ಅಂಡ್ ಅವರು ನನಗೆ ನೋಡಿ ಅಲ್ಲಿ ಒಂದ್ ನಿಮಿಷ ಹಂಗೆ ಹಾಯ್ ಮಾಡಿ ಹುಡುಗರಿಗೆ ಕೊಡಿ 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 ಅವ್ರಿಗೊಂದು ಹಾಯ್ ಮಾಡಿಬಿಡಿ ಅವರು ಒಂದು ಸ್ಪೆಷಲ್ ಸಾರಿ ಮೇಡಮ್ ಇವರೆಲ್ಲ ಒಂದು ಸ್ಪೆಷಲ್ ಟಿಕೆಟ್ ತಗೊಂಡ್ಬಿಟ್ಟು ಈ ಮರದಲ್ಲಿ ಲೇತಾಡ್ತಾ ಇದಾರೆ ಅವ್ರಿಗೆ ನಿಮಗ್ ಕಾಣಿಸೋದು ಇಂಪಾರ್ಟೆಂಟ್ ಅಲ್ವಂತೆ ಅವ್ರಿಗೆಲ್ಲಾರು ಕಾಣಿಸ್ಬೇಕಾದ್ರೆ ಏ ಬರ್ರು ಈ ಕಡೆ ಸೇಫ್ ಆಗಿದ್ದೀರಾ ಅಲ್ಲೇ ಏನ್ ತಲೆ ಉಪಯೋಗಿಸ್ತಾರ ನೋಡ್ರಿ ಹುಡುಗರು ಇಲ್ಲಿ ಇಲ್ಲಿ ಎಷ್ಟು ಜನ ಕೇಳಿ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿರೋರಲ್ಲಿ ಡಿ ಬಾಸ್ ಸರ್ ಹೊರಟಿದ್ದಾರೆ ಕಾರ್ ಬರ್ತಾ ಇದೆ ಇದು ಸ್ವಲ್ಪ ಆದ್ಮೇಲೆ ಝೂಮ್ ಅಲ್ಲಿ ಬರುತ್ತೆ ಕಾರು ಅಂದ್ರೆ ನಿಮ್ಮ ಡಿ ಬಾಸ್ ಕೂಗು ಅವ್ರ ಕಾರಲ್ಲಿ ಕೂತಿರೋವರೆಗೂ ಕೇಳ್ಬೇಕು ಅಷ್ಟು ಸಲ ಕೂಗ್ಬೇಕು ಎಲ್ಲಿ ಕೂಗಿ ಸಲಿ ನೋಡೋಣ ಡಿ ಬಾಸ್ ಕೇಳಿಸ್ತಾ ಕಾರಲ್ಲಿ ಓ ಕೇಳಿಸ್ತಂತೆ ಇನ್ನು ಫಾಸ್ಟ್ ಸ್ಪೀಡ್ ಆಗಿ ಬರ್ತಾ ಇದಾರಂತೆ ದರ್ಶನ್ ಸರ್ ಅವರು ಇನ್ ಸ್ವಲ್ಪ ಹೊತ್ತಿನಲ್ಲೇ ಇರ್ತಾರೆ ಓಕೆ ಈಗ ವೇದಿಕೆ ಮೇಲೆ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಜನರಲಿ ಏನಾಗುತ್ತೆ ಅಂದ್ರೆ ನಾಯಕ ನಟ ನಾಯಕ ನಟಿ ವಿಲನ್ ಇವರೆಲ್ಲರನ್ನು ನಾವು ಪರದೆ ಮೇಲೆ ನೋಡಿ ಬಹಳಷ್ಟು ವೇದಿಕೆಗಳಲ್ಲಿ ಅವ್ರನ್ನ ಸಂಭ್ರಮಿಸ್ತೀವಿ ಆದ್ರೆ ಇವರನ್ನೆಲ್ಲ ಪರದೆ ಮೇಲೆ ತೋರಿಸುವಂತಹ ಕ್ಯಾಪ್ಟನ್ ಆಫ್ ದ ಶಿಪ್ ನಿರ್ದೇಶಕರು ಅವರನ್ನ ವೇದಿಕೆ ಮೇಲೆ ಸಂಭ್ರಮಿಸುವಂತಹ ಕ್ಷಣ ಬರೋದಿದೆಯಲ್ಲ ಅದು ಬಹಳ ಹೆಮ್ಮೆಯ ಕ್ಷಣ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಯುನೀಕ್ ಕಥೆಗಳಾಗಿರ್ಬೋದು ಅದ್ಭುತವಾದಂತಹ ಸಿನಿಮಾಗಳ ಮೂಲಕ ಹೆಸರು ಮಾಡಿದಂತ ಒಬ್ಬರು ನಿರ್ದೇಶಕರ ಅಂತ ಅಂದ್ರೆ ಅದು ಜಯತೀರ್ಥ ಸರ್ ಒಲವೆ ಮಂದಾರ ಆಗಿರ್ಬೋದು ಬೆಲ್ ಬಾಟಮ್ ಆಗಿರ್ಬೋದು ಬನಾರಸ್ ಆಗಿರ್ಬೋದು ಸದಪರಿಚಯ ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿದಂತಹ ನಿರ್ದೇಶಕರು ಈಗ ಕೈವಾ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಸರ್ ನಾನು ವೇದಿಕೆ ಮೇಲೆ ಕರೆಯಲ್ಲ ಆದ್ರೆ ಸರ್ ನೀವು ನಮಗಾಗಿ ಕೊಟ್ಟಂತಹ ಅದ್ಭುತವಾದಂತಹ ಸಿನಿಮಾಗಳನ್ನ ನೆನೆಸ್ಕೊಳ್ತಾ ಅದನ್ನ ನಿಮಗೆ ಒಂದು ಅಭಿನಂದನೆಗಳನ್ನ ತಿಳಿಸೋದ್ರ ಮೂಲಕ ಒಂದು ಪರ್ಫಾರ್ಮೆನ್ಸ್ ನಿಮಗಾಗಿ ಡೆಡಿಕೇಟ್ ಮಾಡ್ತಾ ಇದ್ದಾರೆ ನಮ್ಮ ಧನು ಮಾಸ್ಟರ್ ಅವರು ತಂಡದವರು ದೊಡ್ಡ ಚಪ್ಪಾಳೆ ಬರಬೇಕು ಈ ಪರ್ಫಾರ್ಮೆನ್ಸ್ಗೆ ಪ್ಲೀಸ್ Thank you.
ಕೆಲವೆ ಕೆಲವು ಹಾಡುಗಳು ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಆದರೆ ಅವರ ಸಿನಿಮಾದಲ್ಲಿ ತುಂಬಾ ಇಷ್ಟವಾಗುವಂತಹ ಒಂದು ವಿಷಯ ಏನಂದ್ರೆ ಮ್ಯೂಸಿಕ್ ಬಗ್ಗೆ ಅವರಿಗಿರುವಂತಹ ಒಂದು ರುಚಿ ಅಭಿರುಚಿ ಆಗಿರ್ಬೋದು ಆ ಸಾಹಿತ್ಯ ಆಗಿರ್ಬೋದು ಹಾಗೇನೆ ಅವರು ಚಿತ್ರದ ಕಥೆಯ ಮೂಲಕ ಒಂದು ಹೊಸ ಪ್ರಪಂಚವನ್ನೇ ಸೃಷ್ಟಿ ಮಾಡ್ತಾರೆ ಈಗ ಕೈವಾ ಚಿತ್ರದಲ್ಲೂ ಕೂಡ ಅಂತದೊಂದು ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾರೆ ತಡ ಮಾಡದೆ ಈ ಕೈವಾ ಚಿತ್ರದ ನಿರ್ದೇಶಕರಾದಂತಹ ಜಯತೀರ್ಥ ಸರ್ ಅವರನ್ನ ನಿಮ್ಮೆಲ್ಲರ ಹೆಮ್ಮೆಯ ಚಪ್ಪಾಳೆ ಜೊತೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಬರಲಿ ಚಪ್ಪಾಳೆ ಫಾರ್ ಜಯತೀರ್ಥ ಸರ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೈವಾ ಚಿತ್ರ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅದಕ್ಕೆ ಉತ್ತರ 8ನೇ ತಾರೀಕು ಆದ್ರೆ ಇವತ್ತು ದರ್ಶನ್ ಸರ್ ಅವರ ಕೈಯಾರೆ ಟ್ರೈಲರ್ ಲಾಂಚ್ ಆಗ್ತಾ ಇದೆ ಏನಿದು ಕೈವಾ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಇಷ್ಟು ಜನ ನಮ್ಮ ಇವೆಂಟ್ ಗೆ ಸೇರಿದಿರಿ ಮತ್ತು ಯಾಕೆ ಸೇರಿದಿರಿ ಅನ್ನೋದು ಗೊತ್ತು ಡಿ ಬಾಸ್ ಒನ್ ಅಂಡ್ ಓನ್ಲಿ ಡಿ ಬಾಸ್ ಅಂಡ್ ತುಂಬಾ ತುಂಬಾ ಖುಷಿ ಆಗುತ್ತೆ ನನ್ನ ಎಲ್ಲ ಚಿತ್ರಗಳಿಗೂ ಡಿ ಬಾಸ್ ಬಂದು ಆಶೀರ್ವಾದ ಮಾಡಿದ್ದಾರೆ ಈ ಹಿಂದೆ ನಾನು ಬನಾರಸ್ ಸಿನಿಮಾ ಅವರೇ ಲಾಂಚ್ ಮಾಡಿಸಿದ್ದು ಅದಕ್ಕೆ ಹಿಂದೆ ಬ್ಯೂಟಿಫುಲ್ ವುಮನ್ಸ್ ಗಳಿಗೆ ಬಂದಿದ್ರು ನನ್ನ ಎಲ್ಲ ಸಿನಿಮಾಗಳಿಗೂ ಅವರು ಅವ್ರದ್ದು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಈ ಚಿತ್ರಕ್ಕೂ ಅವರು ಬರ್ತಾ ಇದ್ದಾರೆ ನನಗೆ ತುಂಬಾ ಧೈರ್ಯ ಇದೆ ಹೆಮ್ಮೆ ಇದೆ ಐ ಲವ್ ದರ್ಶನ್ ಸರ್ ಥ್ಯಾಂಕ್ ಯು ಸರ್ ಈಗ ಬರ್ತಾರೆ ಮತ್ತು ನಮ್ಮ ಸಿನಿಮಾಗೆ ಅವರ ಸಿನಿಮಾ ರಿಲೀಸ್ ಆಗಿದೆ ಆದರೂ ಕೂಡ ನಮ್ಮ ಟ್ರೈಲರ್ ಟೀಸರ್ ನ ಲಾಂಚ್ ಮಾಡಿ ಈ ಟ್ರೈಲರ್ ಲಾಂಚ್ ಈವೆಂಟ್ ಗೂ ಬಂದಿರುವಂತಹ ದೊಡ್ಡ ಮನುಷ್ಯ ನಮ್ಮ ಅಭಿಷೇಕ್ ಸರ್ ಗ್ರೇಟ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಈ ಇಂಥ ಸಾಕಷ್ಟು ತಾರೆಗಳು ಇವತ್ತು ಈ ಈವೆಂಟ್ಗೆ ನಮ್ಮ ಕೈವಾ ಚಿತ್ರಕ್ಕೆ ಆಶೀರ್ವಾದ ಮಾಡಕ್ ಬಂದಿದ್ದಾರೆ ಒಂದು ಸಣ್ಣ ಹುಳನ ಹುಡ್ಕೊಂಡೋಗಿ ನಾನು ಬೆಲ್ ಬಾಟಮ್ ಸಿನಿಮಾದಲ್ಲಿ ಒಂದು ಈ ಮೆಗೆಟ್ಸ್ ಹುಳುಗಳದ್ದು ಒಂದು ಸೀನ್ ಇತ್ತು ಆ ಸೀನ್ಗೋಸ್ಕರ ಹುಳ ಹುಡ್ಕೊಂಡು ಹೊರಟಿದ್ದೆ ಒಂದು ಮಾರ್ಚೂರಿಗೆ ಅಲ್ಲಿ ಸಿಕ್ಕಿದ್ದು ಕತೆ ಇದು ಕೈವಾ ಅವತ್ತಿಂದ ಶುರುವಾದದ್ದು 2017ರಲ್ಲಿ ಶುರು ಮಾಡಿದ್ದು ಈಗ ಇದು ತೆರೆ ಮೇಲೆ ಬರ್ತಾ ಇದೆ ಧನ್ವೀರು ತಿಗಳ್ರಪೇಟೆಲ್ಲೇ ಹುಟ್ಟಿ ಅಲ್ಲಿ ಎಲ್ಲ ಸಂಸ್ಕೃತಿಯನ್ನು ನೋಡಿ ಬೆಳೆದಂತ ಹುಡುಗ ಇವತ್ತು ನನ್ನ ಚಿತ್ರದ ನಾಯಕ ಖುಷಿ ಆಗ್ತಾ ಇದೆ ಬಹಳ ನನ್ನ ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನೀವೆಲ್ಲ ಬಂದಿರೋದು ತಾರೆಗಳನ್ನ ನೋಡೋದಕ್ಕೆ ನಾವು ತಾರೆಗಳ ಹಿಂದೆ ನಿಂತಿರೋರು ನಾವೊಂಥರ ಬೇರಿದ್ದ ಹಾಗೆ ಅವರೆಲ್ಲ ಹೂಗಳಿದ್ದ ಹಾಗೆ ಅವ್ರನ್ನ ನೋಡಿ ನೀವು ಎಂಜಾಯ್ ಮಾಡಿ ಸಾಕು ನನ್ನ ಮಾತು ಅವರೆಲ್ಲ ಇನ್ನೂ ಬರ್ತಾರೆ ಮತ್ತು ನಾನು ಬಹಳ ಮುಖ್ಯವಾಗಿ ಕೆಲವರಿಗೆ ಥ್ಯಾಂಕ್ಸ್ ಹೇಳಬೇಕಾಗಿದೆ ಮೊದಲನೇದಾಗಿ ನನ್ನ ಸಿನಿಮಾದ ಈ ನಿರ್ಮಾಪಕರು ರವೀಂದ್ರ ಸರ್ ಅವರು ಹಣ ಹೂಡದೆ ಹೋಗಿದ್ದಿದ್ರೆ ಈ ಸಿನಿಮಾನ ನಾನು ಮಾಡಕ್ ಆಗ್ತಿರ್ಲಿಲ್ಲ ಮತ್ತು ಈ ಚಿತ್ರಕ್ಕೆ ಆರಂಭದಿಂದಲೂ ನನ್ನ ನಾಯಕ ಮೇಘಾ ಶೆಟ್ಟಿ ನಾಯಕಿ ಹಾಗೂ ನನ್ನ ಜೊತೆಗೆ ಹೇಗೆ ಬೆಲ್ ಬಾಟಮ್ ಸಿನಿಮಾದಲ್ಲಿ 5 ನಿರ್ದೇಶಕರು ಆಕ್ಟ್ ಮಾಡಿದ್ರು ಇಲ್ಲಿ ಕೂಡ 5 ನಿರ್ದೇಶಕರು ಆಕ್ಟ್ ಮಾಡಿದ್ದಾರೆ ಗಿರಿರಾಜು ನಮ್ಮ ರಾಘು ಶಿವಮೊಗ್ಗ ಸರ್ ರಮೇಶ್ ಇಂದಿರಾ ಸರ್ ನಂದ ಇವರೆಲ್ಲರೂ ಆಕ್ಟ್ ಮಾಡಿದ್ದಾರೆ ಅಂಡ್ ಬಹಳ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ನನಗೆ ಅದೇನೋ ಗೊತ್ತಿಲ್ಲ ನಿರ್ದೇಶಕರನ್ನ ಕೈಯಲ್ಲಿ ನಟಿಸೋದು ತುಂಬಾ ಖುಷಿ ಆಗುತ್ತೆ ನನಗೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಟ್ ಸರ್ ಅವ್ರ ಹತ್ರ ಎಲ್ಲ ಒನ್ ಮೋರ್ ಕೇಳ್ತಿದ್ರ ಸರ್ ಡೈರೆಕ್ಟರ್ಸ್ ಹತ್ರ ನೀವು ಒನ್ ಮೋರ್ ಕೇಳ್ತಿದ್ರೆ ಅವ್ರು ನಟರು ಅಷ್ಟೇ ಅವಾಗ ಅವರು ನಾನು ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ನಾನು ಎಂಟೈರ್ ಸೀನ್ ನಾನು ನರೇಟ್ ಮಾಡ್ತಿದ್ದಂಗೆ ಸರ್ ನಾನು ಇಲ್ಲೊಂದು ನಿಂತ್ಕೊಂಡ್ಬಿಡ್ಲ ಇಲ್ಲಿ ಬಂದ್ರೆ ಒಂದ್ ಸ್ವಲ್ಪ ಕ್ಲೋಸಸ್ ಬರುತ್ತೆ ಎಲ್ಲ ಸರ್ ಥ್ಯಾಂಕ್ ಯು ಸರ್ ಅಂತ ನಾನು ಹೇಳ್ತಿದ್ದೆ ಸೊ ಶಾರ್ಟ್ ಕಂಪೋಸ್ ಮಾಡ್ಕೊಂಡ್ಬಿಡೋರು ಅವರು ಸೊ ಅದು ಮತ್ತೆ ಸಿನಿಮಾ ಒಳಗಡೆ 5 ನಿರ್ದೇಶಕರು ಕೆಲಸ ಮಾಡಿದ್ರೆ ನನ್ನ ಜೊತೆ ಆದ್ರೆ ಸಿನಿಮಾ ಹೊರಗಡೆ ನನಗಿಂತ ಹೆಚ್ಚಾಗಿ ಈ ಸಿನಿಮಾವನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇರೋಂತ ನನ್ನ ಅತ್ಯಂತ ಆತ್ಮೀಯ ಗೆಳೆಯರಾದ ಮಹೇಶ್ ಅವರು ಮದಗಜ ಮಹೇಶ್ ನಿರ್ದೇಶಕರು ಈ ಸಿನಿಮಾಗೋಸ್ಕರ ಎಷ್ಟು ಓಡಾಡ್ತಾ ಇದ್ದಾರೆ ಅಂತಂದ್ರೆ ಥ್ಯಾಂಕ್ ಯು ಸರ್ ಎಲ್ಲಿದ್ದೀರಿ ಸರ್ ಮಹೇಶ್ ಸರ್ ಸರ್ ಈಗಲೂ ಅವರು ಇಲ್ಲೇ ಬ್ಯಾಕ್ ಸ್ಟೇಜ್ ಅಲ್ಲೇ ಓಡಾಡ್ತಾ ಇದ್ದಾರೆ ಪಾಪ ಐ ಲವ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸೊ ಇವರೆಲ್ಲರೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ಸಿನಿಮಾಗೆ ದಯವಿಟ್ಟು ಸಿನಿಮಾ ನೋಡಿ ನಾನೊಂದು ಹೇಳ್ತೀನಿ ಗೆಳೆಯರೆ ಅನ್ನ ತಿಂತಾ ಇದೀವಿ ಈ ಸಿನಿಮಾದಿಂದ ನೀವು ಕೊಡೋ ದುಡ್ಡಿದೆಯಲ್ಲ ಟಿಕೆಟ್ಗೆ ಅದೇ ನಮ್ಗೆ ಬೆಳವಣಿಗೆ ನೀವು ಕೊಟ್ಟು ಒಳಗಡೆ ಬಂದು ಕೂತಾಗ ನಿಮಗೆ ಬೋರ್ ಮಾಡಲ್ಲ ಅದೇ ನನ್ನ ಎಲ್ಲೂ ಬೋರ್ ಆಡೋದಿದೆ ಆಚೆ ಬಂದ್ಬಿಟ್ಟು ಏ ಒಂದ್ ಒಳ್ಳೆ ಸಿನಿಮಾ ಮಾಡಿ ನೋಡಿದೆ ಕಣಯ್ಯ ಅಂತ ನೀವು ಹೇಳಬೇಕು ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ಕೆಲಸ ಮಾಡಿದೀವಿ ದಯವಿಟ್ಟು ಸಿನಿಮಾ ನೋಡಿದ ಮೇಲೆ ಒಂದಷ್ಟು ಜನಕ್ಕೆ ಹೇಳಿ ದಯವಿಟ್ಟು ಶೇರ್ ಮಾಡಿ ಇವತ್ತು ಟ್ರೈಲರ್ ನಮ್ಮ ಬಾಸ್ ಬಂದು ಲಾಂಚ್ ಮಾಡ್ತಾರೆ ನೀವು ನೋಡ್ತೀರಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ನಿಮ್ಮ ಆಶೀರ್ವಾದ ಇರಲಿ ಹ್ಯಾಟ್ಸ್ ಆಫ್ ಥ್ಯಾಂಕ್ ಯು ಸರ್
ದರ್ಶನ್ ಸರ್ ಈ ಸಿನಿಮಾ ನೋಡಿ ಅಂತ ಹೇಳಿದ್ರೆ ಸಾಕು ಸರ್ ಎಲ್ಲಾ ಸೆಲೆಬ್ರಿಟೀಸ್ ನೋಡ್ಬಿಡ್ತಾರೆ ಅದ್ರಲ್ಲಿ ಡೌಟ್ ಇಲ್ಲ ಕೈವಾ ಚಿತ್ರದ ಸಕ್ಸಸ್ ನ ನಾವು ಇವಾಗಲೇ ಸೆಲೆಬ್ರೇಟ್ ಮಾಡ್ತೀವಿ ಬರಲಿ ಚಪ್ಪಾಳೆ ಕೈವಾ ಚಿತ್ರಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಕಂಗ್ರಾಚುಲೇಷನ್ ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ वेदिके मेले ಒಂದು ಪವರ್ಫುಲ್ ಸಾಂಗ್ ಅನ್ನು ಹಾಡಕ್ಕೆ ಬರ್ತಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಸರ್ ಅವರ ಫೀಲ್ ದ ಪವರ್ ಹಾಡಿನ ಜೊತೆ ವೇದಿಕೆ ಮೇಲೆ ಬರ್ತಿದ್ದಾರೆ ಬರ್ಲಿ ಚಪ್ಪಾಳೆ ಫಾರ್ ಶಶಾಂಕ್ ಸೆಲೆಬ್ರಿಟೀಸ್ ಅಂದ್ರೆ ಎನರ್ಜಿ ಹೆಂಗಿರ್ಬೇಕು ಪವರ್ ಹೆಂಗ್ ಕೇಳಿಸ್ಬೇಕು ಆ ಮತ್ತೆ ಇಷ್ಟೇನ ಸೌಂಡ್ ಅಲ್ಲಿ ನೋಡಿ ಅಲ್ಲಿ ಕೂತಿರೋರು ಎಷ್ಟರ ಕಾಯ್ತಾ ಇದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೋಸ್ಕರ ಇಲ್ಲಿ ನೋಡಿ ಅವರ ಬಾವುಟ ಎಲ್ಲ ರಾರಾಜಿಸ್ತಾ ಇದೆ ಇನ್ ಸ್ವಲ್ಪ ಹೊತ್ತಲ್ಲಿ ನಮ್ಮ ನೀವೆಲ್ಲರ ಪ್ರೀತಿಯ ಡಿವಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಬರ್ತಾರೆ बट ಅದಕ್ಕಿಂತ ಮುಂಚೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಹಾಗೇನೇ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲಾ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತ ವಿಶೇಷ ಅತಿಥಿಗಳಿಗೆ ಸ್ವಾಗತ ಸುಸ್ವಾಗತ ಸೋ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಾಯ್ ಅಲ್ಲಿ ಏನು ಮಾಡ್ತಿದಿರಪ್ಪ ಈ ಕಡೆ ಬರ್ರು ನನಗೆ ಗೊತ್ತಾಗೋಯ್ತು ಇವರು ಇಲ್ಲಿ ಹಾಕಿದ್ದಾರೆ ಅಂತ ಇಲ್ಲಿಂದ ದರ್ಶನ್ ಸರ್ ಬಹಳ ಹತ್ರದಲ್ಲಿ ಕಾಣ್ತಾರೆ ಅಂತ ನೀವು ಮರದಲ್ಲಿ ಏತಾಡ್ತಾ ಇದ್ದೀರಾ ಓಕೆ ಎಲ್ಲ ಇರಿ ಹುಷಾರಾಗಿರಿ ಓಕೆ ಕೇರ್ಫುಲ್ ಆಗಿರಿ ಓಕೆನಾ ಇನ್ನೊಂಚೂರು ಅಲ್ವಾ ಈಗ ಡಿ ಬಾಸ್ ಅವರು ಬರ್ತಾರೆ ಸ್ವಲ್ಪ ಹೊತ್ತಲ್ಲಿ ಬಟ್ ಅದಕ್ಕಿಂತ ಮುಂಚೆ ಕಾರ್ಯಕ್ರಮ ಶುರು ಮಾಡೋಣ ಓಕೆ ದರ್ಶನ್ ಸರ್ ಗೆ ತಮ್ಮ ಅಭಿಮಾನಿಗಳು ತಮ್ಮ ಸೆಲೆಬ್ರಿಟೀಸ್ ಎಷ್ಟು ಪ್ರೀತಿನೋ ಅಷ್ಟೇ ಪ್ರೀತಿ ಅವರ ಸ್ನೇಹಿತರ ಬಗ್ಗೆ ಅವರ ಸಹೋದರರ ಬಗ್ಗೆ ಇರುತ್ತೆ ಅಂತ ಸ್ನೇಹಿತರಲ್ಲಿ ಬಹಳ ಸ್ಪೆಷಲ್ ಫ್ರೆಂಡ್ ಅಂತಂದ್ರೆ ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಟ ದ ವೆರಿ ಹ್ಯಾಂಡ್ಸಮ್ ಧನ್ವೀರ್ ಅವರು ಸೋ ಧನ್ವೀರ್ ಅವರ ಕೈವಾ ಚಿತ್ರದ ಟ್ರೇಲರ್ ಲಾಂಚ್ ಅನ್ನ ಇವತ್ತು ದರ್ಶನ್ ಸರ್ ಅವರಿಂದ ಸ್ವಲ್ಪ ಹೊತ್ತಿನಲ್ಲಿ ಮಾಡ್ತಾರೆ ಅಂಡ್ ಈ ಚಿತ್ರ ಸೂಪರ್ ಆಗಿ
ಹೊಸದಾಗಿ ಮೂಡಿ ಬಂದಿದೆ ಅದಕ್ಕಾಗಿ ಈ ಚಿತ್ರದ ಬಿಡುಗಡೆಗೆ ಬೇಕಾಗಿರುವಂತಹ ಎಲ್ಲಾ ತಯಾರಿಗಳು ನಡೀತಾ ಇದೆ ಇವತ್ತು ವೇದಿಕೆ ಮೇಲೆ ಚಿತ್ರ ತಂಡ ಬರುತ್ತೆ ಚಿತ್ರದ ಕಲಾವಿದರು ಇರ್ತಾರೆ ಈ ಚಿತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ ಸೋ ಕೈವಾ ಚಿತ್ರವನ್ನ ಅಭುವನಸ ಕ್ರಿಯೇಷನ್ಸ್ ಅವರು ಅದ್ಧೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಇದರ ಚಿತ್ರದ ನಿರ್ಮಾಪಕರಾದಂತ ರವೀಂದ್ರ ಕುಮಾರ್ ಅವರು ಇದು ಅವರ ಮೊದಲನೇ ಚಿತ್ರ ಆದರೂ ಕೂಡ ಮೊದಲನೇ ಚಿತ್ರ ಆದರೂ ಕೂಡ ಭರ್ಜರಿ ನಿರ್ಮಾಣ ಮಾಡಿದ್ದಾರೆ ಕನ್ನಡ ಚಲನಚಿತ್ರರಂಗದಲ್ಲಿ ಯೂನಿಕ್ ಸಿನಿಮಾಗಳ ಜೊತೆ ಹೆಸರನ್ನ ಮಾಡಿದಂತ ಜಯತೀರ್ಥ ಸರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂದಿದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಜನೀಶ್ ಲೋಕನಾಥ್ ಅವರ थैंक यू शशांक चपाड़े बरबेकु पावर स्टार पुनीत राजकुमार सर अवरिगे सो अवर पावर नमगागी हाडिन मूलक कोट्टिद्दारे शशांक अवरु अवर पावर तगोंडु कार्यक्रमवन्न मुंदुवरिसोण थैंक यू वेरी मच ओके ಅಭುವಾನಸ ಕ್ರಿಯೇಷನ್ಸ್ ಅವರ ಮೂಲಕ ಬಿಡುಗಡೆ ಆಗ್ತಾ ಇರುವಂತಹ ಕೈವಾ ಚಿತ್ರ 8ನೇ ತಾರೀಕು ಬರ್ತಾ ಇದೆ ಅದೇ ಕ್ರಿಯೇಷನ್ಸ್ ಮೂಲಕ ಮತ್ತೊಂದು ಚಿತ್ರ ಸದ್ಯದಲ್ಲೇ ಬಿಡುಗಡೆ ಆಗ್ತಾ ಇದೆ ಲವ್ಲಿ ಚಿತ್ರ ಸೊ ಆ ಲವ್ಲಿ ಚಿತ್ರದ ಒಂದು ಲವ್ಲಿ ಗೀತೆಯನ್ನ ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ ಸಂಗೀತಾ ರವೀಂದ್ರನಾಥ್ ಮೇಡಮ್ ನಾನು ಹೇಳ್ತಾ ಇದ್ದೆ ಸಿನಿಮಾದ ಫಸ್ಟ್ ಬ್ಯೂಟಿ ಏನಿದೆ ಸೌಂದರ್ಯ ಡೈರೆಕ್ಟರ್ ಕಲ್ಪನೆಯಲ್ಲಿ ಇರುತ್ತೆ ಬಟ್ ಅದನ್ನ ನೋಡೋದು ಕ್ಯಾಮ್ರಾ ಕಣ್ಗಳಿಂದ ಒಬ್ರು ಡಿಒಪಿ ಸೊ ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕೈವಾ ಚಿತ್ರಕ್ಕಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಗುಡ್ ಈವ್ನಿಂಗ್ ಎವ್ರಿಬಡಿ ನಮಸ್ಕಾರ ಎಲ್ರಿಗೂ ನಾನು ಬ್ಯಾಂಗ್ಳೂರ್ ಕನ್ನಡ ನಾನು ಮಾತಾಡಂಗಿಲ್ಲ ಬೆಲ್ಗಾಮ್ ಕನ್ನಡ ನಾನು ಮಾತಾಡ್ತೀನಿ ಏ ಉತ್ತರ ಕರ್ನಾಟಕ ನಮಸ್ಕಾರ ಎಲ್ಲರಿಗೂ ಸೌಂಡ್ ಬರ್ಲಿಲ್ಲ ಜೋರ್ ಬರ್ಲಿ ನಮಸ್ಕಾರ ರೀ Okay, look at this beauty wearing my clothes, yeah, from my city. Okay, thank you, ma'am. Thank you so much. Well, firstly, I need to thank Jayatita sir. Yakantandre, nan first opportunity kottara avaru. Idu nan first film, but avaru nan guide madiro reeti agli, encourage madiro reeti agli, ella ond journey ivat complete agide. ನಾವು ಬರ್ಲಿಕ್ಕೀವಿ 8th ಡಿಸೆಂಬರ್ ಇದೇ ಕಾಲೇಜ್ ಕೆಎಲ್ಇ ಕಾಲೇಜ್ ಅಲ್ಲಿ ನಾನು ಓದಿದ್ದು 14 ಇಯರ್ಸ್ ಹಿಂದೆ ಇನ್ನೊಂದು ನಿಮ್ಗೆ ಸೀಕ್ರೆಟ್ ಹೇಳ್ಬೇಕಂದ್ರೆ ಮೇಘಾ ಶೆಟ್ಟಿ ಅವರು ಕೂಡ ಇದೇ ಕಾಲೇಜ್ ಅಲ್ಲಿ ನನ್ನ ಜೂನಿಯರ್ ಆಗಿದ್ರು ಓ ಈ ಕಾಲೇಜ್ ಅಲ್ಲಿ ಓದ್ತಾರಲ್ಲ ಸೆಲೆಬ್ರಿಟಿಗಳಾಗ್ತಾರಪ್ಪ 14 ಇಯರ್ಸ್ ಹಿಂದೆ ಇಲ್ಲಿ ಓದಿದ್ದು ಆಟಾಡಿದ್ದು ಟೆಸ್ಟ್ ಅಟೆಂಡ್ ಮಾಡಿದ್ದು ಎಲ್ಲ ಇತ್ತು ಆವಾಗ ದರ್ಶನ್ ಅವ್ರಿಗೆ ನಾವು ರಾಯಣ್ಣ ಅಂತ ಕರಿತೀವಿ ನಮ್ ಕಡೆ ಯಾರ್ಯಾರು ಹೇಳ್ತೀರಿ ರಾಯಣ್ಣ ಅಂತೇಳಿ ಎಸ್ ಸೊ ನಾವು ರಾಯಣ್ಣ ಅಂತೇಳಿ ಕರಿತೀವಿ ಅಂಡ್ ಆವಾಗ ರಾಯಣ್ಣ ಬಂದಿದ್ರು ಒಂದ್ 5 ಮಿನಿಟ್ಸ್ ನಾವು ನಮ್ಮ ಬ್ಯಾಲ್ಕಿನಿಂದ ನೋಡಿದ್ವಿ ಅಂಡ್ ಟುಡೇ ಹೀ ಇಸ್ ರಿಲೀಸಿಂಗ್ ದ ಟ್ರೇಲರ್ Imagine. That's something very ironic for me. True. And thanks a lot for the opportunity, sir. And Giriraj sir, agli, ee onde cinema dal 5 directors jothe kelsa madidini. 5 cinema gala experience sikbidtu nimge. Ellru ragging agide. Everyone has pulled my leg. So it's amazing. And obviously, Danveer and Megha Shetty. I share a close bond with all of these guys. Thank you so much for this opportunity ya yeah? Hopefully I get a lot of opportunities again kandita aa ella visuals na magic na naavu nortta idivi more power to you ma'am more thank power you, to thank you. You. Thank you thank you so much iga cinema dalli hero gal hatra khadak dialogue helso anta dialogue writer raghu sir neevu gottu sakadaga dialogue barithira maatu anta bandre ellarigu namaskara maatu anta bandre nilisibidru alle maatu nintoyitu
ನಮ್ಮ ಜೈತೀರ್ಥ ಸರ್ ಜೊತೆ ನಾನು ಮೊದಲನೇ ಸಿನಿಮಾಯಿಂದನೂ ಅವ್ರ ಜೊತೆಗಿದ್ದೀನಿ ಕೋ ಡೈರೆಕ್ಟರ್ ಆಗಿ. ಅದಾದಮೇಲೆ ಬುಲೆಟ್ ಬಸೆದಿಂದ ಡೈಲಾಗ್ ರೈಟರ್ ಆಗಿ ಇಲ್ಲಿವರೆಗೂ. ಖುಷಿ ಏನಂದ್ರೆ ಯಾರ್ಯಾರು ತುಂಬ ಸಿನಿಮಾಗಳು ವರ್ಕ್ ಮಾಡ್ತಿರ್ತೀನಿ, ಆದರೆ ನಮ್ಮ ಸರ್ ಜೊತೆ ಖುಷಿ ಏನಂದ್ರೆ ಪ್ರತಿ ಸರ್ತಿ ಬೇರೆ ಜಾನರ್ನ ಒಂದು ಸಿನಿಮಾನ ಮಾಡ್ತಾರೆ, ಮತ್ತೆ ಆ ಸಿನಿಮಾ ಮಾಡಿದಾಗ ಅದಕ್ಕೊಂದು ಬೇರೆ ಥರದ್ದು ಟಚ್ ಅಂತೂ ಖಂಡಿತ ಇರುತ್ತೆ. ಈಗ ಬೆಲ್ ಬಾಟಮ್ ಸಿನಿಮಾ ನೋಡಿದ್ರೆ ಒಂದು ಸಸ್ಪೆನ್ಸ್ ಸಿನಿಮಾ ಆದರೂ ಕೂಡ ಅದರಲ್ಲೊಂದು ಕಲ್ಚರಲ್ ವ್ಯಾಲ್ಯೂ ಇತ್ತು, ಆಸ್ಥೆಟಿಕ್ ಸೆನ್ಸ್ ಇತ್ತು, ಮತ್ತೆ ಮಂಟೇಸ್ವಾಮಿ ಹಾಡುಗಳಿದ್ವು. ಆ ಥರದ್ದೊಂದು ವಿಚಾರ ನಮ್ಮ ಕೈವ ಸಿನಿಮಾದಲ್ಲೂ ಇದೆ. ದಸರಾ ಸಾರಿ ಕರ್ಗ ಹಿನ್ನೆಲೆ ಮತ್ತೆ ತಿಗಳರ ಇತಿಹಾಸ ಏನಿತ್ತು ಅದೆಲ್ಲವೂ ಇಲ್ಲಿ ಬಂದಿದೆ. ಸೊ ಈ ಸಿನಿಮಾ ಬರೀಬೇಕಾದ್ರೆ ಅದನ್ನೆಲ್ಲ ಓದಿ ತಿಳ್ಕೋಬೇಕಾದ ಅನಿವಾರ್ಯತೆ ಇತ್ತು. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಮಂತ್ರ ಕ್ರಿಯೇಷನ್ಸ್ ಅವರಿಗೆ. ಸೊ ಮಂತ್ರ ಮೀಡಿಯಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇನ್ನೊಂದು ವಿಶೇಷ ಸುದ್ದಿ ಏನಪ್ಪಾ ಅಂತಂದ್ರೆ, ಲವ್ಲಿ ಅಂದ ತಕ್ಷಣ ನನಗೆ ನೆನಪಾಯ್ತು, ಇನ್ ಸ್ವಲ್ಪ ಹೊತ್ತಿನಲ್ಲೇ ನಮ್ಮ ಸ್ಯಾಂಡಲ್ವುಡ್ ನ ಲವ್ಲಿ ಬ್ಯೂಟಿಫುಲ್ ಡಿಂಪಲ್ ಕ್ವೀನ್ ಬುಲ್ಬುಲ್ ರಚಿತಾ ರಾಮ್ ಬರ್ತಾ ಇದ್ದಾರೆ. ಎಷ್ಟ ಕಾಯ್ತಾ ಇದ್ದೀರಾ ಬುಲ್ಬುಲ್ ನ ನೋಡೋಕೆ? ಹಲೋ ಎಲ್ಲಮ್ಮ, ಅಲ್ಲಿ ಫ್ಲಾಗ್ ಇತ್ತಲ್ಲ ಏನಕ್ಕೆ ಅದನ್ನ? ಅದು ರಾರಾಜಿಸ್ತರ್ಬೇಕು ಹಂಗೆ, ಅದು ಹಂಗೆ. ಓಕೆ, ಈಗ ಜಯತೀರ್ಥ ಸರ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಪ್ರತಿಯೊಬ್ಬರು ಪಾತ್ರ ಕೂಡ ಈ ಚಿತ್ರದಲ್ಲಿ ಬಹಳ ವಿಶೇಷವಾಗಿದೆ, ಅಂಡ್ ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ ಪಾತ್ರಗಳನ್ನ ಅಂತ ಹೇಳಿ. ಸೊ ಈ ಸಿನಿಮಾದಲ್ಲಿ ಕೈವ ಚಿತ್ರದಲ್ಲಿ ವಿಶೇಷವಾಗಿ ವಿಭಿನ್ನವಾಗಿ ಕಾಣಿಸ್ಕೊಂತ ಇರುವಂತಹ ಕಲಾವಿದರನ್ನ ವೇದಿಕೆ ಮೇಲೆ ಕರೆಯೋಣ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರಾಜು ಶಿವಮೊಗ್ಗ ಅವರನ್ನ, ಗಿರಿರಾಜು ಅವರನ್ನ, ಅಶ್ವಿನ್ ಅವರನ್ನ ಹಾಗೂ ಗೌತಮ್ ಅವರನ್ನ. ಎಲ್ಲರಿಗೂ ನಮಸ್ಕಾರ. ಕೈವಾ ಮುಂದಿನ ತಿಂಗಳು 8ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಬರ್ತಾರೆ ಬರ್ತಾರೆ ಬರ್ತಾರೆ. ಓಯ್ ಪಟಾಕಿಲ್ಲ ನಮ್ಮನೆ. ಸಾರಿ ಸಾರಿ, ಇದು ಪಟಾಕಿ ಮುಗಿದ ಮೇಲೆ ಮ್ಯಾಚ್ ಶುರು ಮಾಡೋಣ. ಸಾರಿ. ಎಸ್ ಎಸ್ ಸರ್. ನನ್ನ ಮಾತಿಗೆ ಕೂಗ್ತಾ ಇರೋದ ಇಲ್ಲ. ಏನಂದ್ರೆ ಈ ಪಟಾಕಿ ಸೌಂಡ್ ಕಮ್ಮಿ ಆಗ್ಬೋದು ಸರ್, ಆ ಸೌಂಡ್ ಯಾವತ್ತೂ ಕಮ್ಮಿ ಆಗಲ್ಲ, ಅದು ನಿರಂತರವಾಗಿ ನಡೀತಾ ಇರುತ್ತೆ. ಏ ಇದೇವ ಇದು ಸಾವಿರ ಮಾಲೆ ಪಟಾಕಿ ಹೊಡೆದ ಹೊಡಿತಾನೆ ಇದ್ದೀರಾ ಸರ್? ಅದ್ ಬರ್ತಾ ಇರುತ್ತೆ ಸರ್, ನೀವು ಮಾತಾಡಿ. ಕೈವಾ ಡಿಸೆಂಬರ್ 8ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಕಲೀಂ ಅನ್ನುವ ಒಂದು ಪಾತ್ರದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಈ ಚಿತ್ರದಲ್ಲಿ ಅಭಿನಯಿಸೋಕೆ ಅವಕಾಶ ಮಾಡಿಕೊಟ್ಟಂತ ನಿರ್ದೇಶಕರಾದ ಜಯತೀರ್ಥ ಸರ್, ನಿರ್ಮಾಪಕರು ರವೀಂದ್ರ ಸರ್, ಬಾಲು ಸರ್, ನಿಮ್ಮೆಲ್ರಿಗೂ ನಾನು ಚಿರಋಣಿ. ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ. ಈ ನಮ್ಮ ಕೈವಾ ಚಿತ್ರದ ಟ್ರೇಲರ್ ರಿಲೀಸ್ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬರ್ತಾ ಇರುವ ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ, ನಮ್ಮ ಕೈವಾ ಚಿತ್ರ ತಂಡದ ವತಿಯಿಂದ ಧನ್ಯವಾದಗಳು ಸರ್, ಥ್ಯಾಂಕ್ಸ್ ಅಲಾಟ್. ಜೊತೆಗೆ ಅಭಿಷೇಕ್ ಅಂಬರೀಶ್ ಸರ್, ನಿಮಗೂ ಕೂಡ ಸರ್ ಥ್ಯಾಂಕ್ ಯು. ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಒಂದೆರಡು ಮಾತು ಇಲ್ಲ. ಎಲ್ರಿಗೂ ನಮಸ್ಕಾರ. 22 ವರ್ಷ ನಾನು ಮತ್ತು ಜಯತೀರ್ಥ ಅವರು ಬೀದಿಯಲ್ಲಿ ನಾಟಕ ಮಾಡ್ತಾ 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 ಸ್ವಲ್ಪ ಬೀದಿಯಲ್ಲೇ ಮೇಲ್ ಬಂದ್ಬಿಟ್ವಿ. ಈಗ ಆಕ್ಚುಲಿ ನನಗೂ ಈ ಕಡೆ ನೋಡ್ತಾ ಇದ್ದೀನಿ ಅಲ್ಲಿ ಯಾವಾಗ ಬರ್ತಾರೆ ಅಂತ ಹೇಳಿ ಹಾಗೆ ಆಗ್ಬಿಟ್ಟಿದೆ. ಎಲ್ಲರ ಕಣ್ಣು ಆ ಕಡೆನೇ ಇದೆ ಅಂತೇಳಿ. ಒಂದೇ ಒಂದೇನಂತ ಹೇಳಿದ್ರೆ, ಒಂದ್ ಕೆಲಸ ಮಾಡಾದ್ಮೇಲೆ ಎಷ್ಟೋ ಸಲ ನೆಮ್ಮದಿ ಸಿಗಲ್ಲ. ಕೈವ ಮೊದಲ ದಿನದ ನರೇಶನ್ ಅಂತ ಹಿಡಿದು ಶೂಟಿಂಗ್ ಮುಗಿಯೋ ತನಕನು ಒಂಥರ ಅನ್ನೋ ಒಂದು ಎಲ್ಲ ತುಂಬಿದ ಭಾವ ಇತ್ತು. ಇವತ್ತು ಈ ಜನ ಮತ್ತೆ ಅದರ ಇದರ ಲುಕ್ ಟೀಸರ್ ಎಲ್ಲ ನೋಡಿಕೊಂಡು ನನ್ನ ನಿಜಕ್ಕೂ ಹೇಳಬೇಕು, ಧನ್ವೀರ್ ಅವ್ರಿಗೆ ಏನು ಒಂದು ಡಿಸರ್ವಿಂಗ್ ಬ್ಲಾಕ್ ಬಸ್ಟ್ ಬೇಕಿತ್ತು ಅದು ಈ ಸಿನಿಮಾದಿಂದ ಖಂಡಿತ ಸಿಗತ್ತೆ. ಅದು ಇನ್ನೊಂದು T20 ಮ್ಯಾಚಿನ ಇದರಲ್ಲಿ 100 ಹೊಡೋದು ಕಷ್ಟ ಆಗಿತ್ತಲ್ಲ. ಈ ಸಲ ಕಂಡ್ರೆ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಆಡ್ತಾರೆ ಅವರು. ಸೊ ಅದೊಂದು ನಂಬಿಕೆ ಇದೆ. ಆ ಇನ್ನಿಂಗ್ಸ್ ಅಲ್ಲಿ ನಮ್ದು ಒಂದು 5 ರನ್ 4 ರನ್ ಇದೆ ಅನ್ನೋದು ನನಗೆ ತುಂಬಾ ಖುಷಿ. ಸೊ ನಿರ್ಮಾಪಕರಿಗೆ ಮತ್ತು ಜಯಣ್ಣ ನಿಮ್ಗೆ ತುಂಬಾ ಥ್ಯಾಂಕ್ಸ್. ನೋಡೋಣ, ಒಳ್ಳೆದ್ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ, ಕನ್ನಡ ಚಿತ್ರರಂಗದ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನ್ ಹಾಸನ ಅಂತ. ನನಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ ಹೆಂಗಿತ್ತು ಅಂದ್ರೆ, ಈಗ ನೀವೆಲ್ಲ ಸ್ಕೂಲು ಕಾಲೇಜ್ಗೆ ಹೋಗಿರ್ತೀರಾ, ಕಾಲೇಜಲ್ಲಿ ಮೇಷ್ಟ್ರ ಜೊತೆನೆ ಆಕ್ಟ್ ಮೇಷ್ಟ್ರ ಜೊತೆನೆ ಒಂದು ಟ್ರಿಪ್ ಹೋದ್ರೆ ಹೆಂಗಿರುತ್ತೆ? ಆ ರೀತಿ ಇತ್ತು ಎಲ್ಲ. ನಾನೆಲ್ಲ ಚಾನ್ಸ್ ಕೇಳ್ಕೊಂಡು ಹೋಗ್ತಿದ್ದು, ರಾಘು ಸರ್ ಇರ್ಬೋದು, ಗಿರಿರಾಜ್ ಸರ್ ಇರ್ಬೋದು, ಜಯತೀರ್ಥ ಸರ್ ಇರ್ಬೋದು, ರಮೇಶ್ ಇಂದಿರಾ ಇರ್ಬೋದು, ಅವ್ರ ಜೊತೆ ಎಲ್ಲ ನಾನು ಆಕ್ಟ್ ಮಾಡಿದೆ. ಸೊ ಥ್ಯಾಂಕ್ಸ್. ಹೂವಿನಿಂದ ನಾರು ಸ್ವರ್ಗ ಅಂದಂಗೆ ದೊಡ್ಡವ್ರ ಜೊತೆ ನಾನು ನಂದು ಒಂದು ಸರ್ ಹೇಳ್ದಂಗೆ 4-5 ರನ್ 6 ರನ್ ಹೊಡೆದಿದ್ದೀನಿ. ಶ್ಯಾಮ್ಲಾಲ್ ಅನ್ನೋ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀನಿ. ಥ್ಯಾಂಕ್ ಯು ಜಯತೀರ್ಥ ಸರ್ ಅಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಬಾಲು ಸರ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ದಯವಿಟ್ಟು ಸಿನಿಮಾ ನೋಡಿ, 8ನೇ ತಾರೀಕು ಬರುತ್ತೆ. ನಾನು ಡಿಬಾಸ್ ಅವ್ರನ್ನ ಕಾಯ್ತಾ ಇದ್ದೀನಿ. ನಾವೆಲ್ಲ ಪಲ್ಯ ಇದ್ದಂಗೆ ಬೃಷ್ಟನ್ನ ಭೋಜನ ಬರುತ್ತೆ, ಕಾಯ್ರಿ, ಇನ್ನು ಬಂದೆ ನಾನು ಕಾಯ್ತಾ ಇದ್ದೀನಿ. ಹಾಯ್ ಎವ್ರಿಬಡಿ. December 8th ಪಿಕ್ಚರ್ ರಿಲೀಸ್ ಆಗುತ್ತೆ ಗೊತ್ತಿದೆ. ಅಲ್ಲಿ ಕೂಗ್ ಏನ್ ನಡೀತಾ ಇದೆ, ಏನ್ ಬರ್ತಾ ಇದೆ ವಾಯ್ಸು, ನಂದು ಅದೇ ವಾಯ್ಸು, ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್. ಎಸ್, ದಟ್ ಈಸ್ ಇಟ್. ಈ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಡೈರೆಕ್ಟರ್ ಸರ್ಗೆ ಮತ್ತೆ ಪ್ರೊಡ್ಯೂಸರ್ ಸರ್ಗೆ, ನನ್ನ ಜೊತೆನಲ್ಲಿ ಆಕ್ಟ್ ಮಾಡದಂತ ಅಷ್ಟು ಜನ ಕಲಾವಿದರಿಗೆ, ರಾಘು, ಗಿರಿರಾಜ್ ಸರ್, ಅಶ್ವಿನ್ ಅಂಡ್ ಮೀ ಅಂಡ್ ಮೈ ಫ್ರೆಂಡ್, ಎಲ್ಲರೂ ಸೇರಿ ಈ ಚಿತ್ರದಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡಿದ್ದೀವಿ. ನೀವೆಲ್ಲರೂ ಬಂದು ಇದನ್ನ ಪ್ರೋತ್ಸಾಹ ಮಾಡಬೇಕು, ಥಿಯೇಟರ್ಗೆ ಬಂದು ಇದನ್ನ ನೋಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ, ಡೈರೆಕ್ಟರ್ ಪರವಾಗಿ ನಾನು ಇದನ್ನ ಕೇಳ್ಕೊತೀನಿ. ಮತ್ತೆ ತಿರ್ಗಾ ಇನ್ನೊಂದ್ಸಲ ಡಿ ಬಾಸ್ ಡಿ ಬಾಸ್ ನಾನು ವೇಟ್ ಮಾಡ್ತಾ ಇದ್ದೀನಿ. ಕಲಾವಿದರು, ಟೆಕ್ನಿಷಿಯನ್ಸ್, ದರ್ಶನ್ ಸರ್ ಅವರ ಸೆಲೆಬ್ರಿಟೀಸ್ ಎಲ್ಲರೂ ವೇಟ್ ಮಾಡ್ತಾ ಇರೋದು ಒಬ್ರಿಗೋಸ್ಕರ. ಅದ್ಯಾರು ಡಿವಾಸ್ ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್, ನಿಮ್ಮ ಅಷ್ಟು ಒಂದು ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು. December 8th ಗ್ರ್ಯಾಂಡ್ ಆಗಿ ಬಿಡುಗಡೆ ಆಗ್ತಾ ಇದೆ. ಮಾತಾಡ್ಬೇಕಾರೆ ನಮ್ಮ ಅತಿಥಿಗಳು ಹೇಳಿದ್ರು, ಕೈವ ಬ್ಲಾಕ್ ಬಸ್ಟರ್ ಗ್ಯಾರಂಟಿ ಅಂತ. ಎರಡು ವಿಷಯ ಇದೆ, ಸಿನಿಮಾ ಅದ್ಭುತವಾಗಿದೆ, ಇನ್ನೊಂದು ಆ ಸಿನಿಮಾಗೆ ವಿಶಸ್ ಅನ್ನ ತಿಳಿಸ್ತಾ ಇರೋದು ಯಾರು, ದರ್ಶನ್ ಸರ್ ಅಲ್ವಾ. ಸೊ ಧನ್ವೀರ್ ಅವರ ಜರ್ನಿ ಕೂಡ, ಸಿನಿ ಜರ್ನಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಜರ್ನಿ, ಬೇರೆ ಬೇರೆ ರೀತಿಯ ಪಾತ್ರಗಳು, ಒಳ್ಳೊಳ್ಳೆ ಚಿತ್ರಗಳು, ಒಳ್ಳೊಳ್ಳೆ ಅಭಿನಯಗಳನ್ನ ಮಾಡ್ಕೊಂಡು ಬಂದಿರುವಂತಹ ಧನ್ವೀರ್ ಅವರಿಗೆ ಈಗ ಒಂದು ಸ್ಪೆಷಲ್ ಡಾನ್ಸ್ ಪರ್ಫಾರ್ಮೆನ್ಸ್ ನ ಡೆಡಿಕೇಟ್ ಮಾಡ್ತಿದ್ದಾರೆ ಧನು ಮಾಸ್ಟರ್ ಅಂಡ್ ಟೀಮ್. ಮತ್ತೆ ಇಲ್ಲಿ ಬಳಸಿರುವ ಯಾವ ಭಾಷೆ ಏನಿದೆ ಎಲ್ಲವೂ ತುಂಬಾ ಸಹಜವಾಗಿ, ಅಂದ್ರೆ ರೆಗ್ಯುಲರ್ ಕಮರ್ಷಿಯಲ್ ಪಿಕ್ಚರ್ ಅಲ್ಲಿ ಬರಿತೀವಲ್ಲ ಈಗಿನ ಕಾಲಘಟ್ಟದ್ದು ಆ ತರದಿಲ್ಲ. 80s ಅಲ್ಲಿ ಯಾವ ತರ ಮಾತಾಡ್ತಾ ಇದ್ರು ಆ ತರದೊಂದಷ್ಟು ವಿಚಾರಗಳನ್ನ ತಿಳ್ಕೊಂಡು, ಅದೇ ಇದಕ್ಕೆ ಪೀಠಿಕೆಯಾಗಿ ನನಗೆ ಬೆಲ್ ಬಾಟಮ್ ಅಲ್ಲಿ ಆ ತರದೊಂದು ಅನುಭವ ಆಗಿತ್ತು. ಸೊ ಅದು ಮುಂದುವರೆದ ಭಾಗವಾಗಿ ಇಲ್ಲಿ ಆ ತರದ್ದು ಸಂಭಾಷಣೆ ಬರೋದಕ್ಕೆ ನನಗೊಂದು ಅವಕಾಶ ಆಗಿದೆ. ಜೊತೆಗೆ ಧನ್ವೀರ್ ಅವರು, ಮಾಸಿ ಇಮೇಜ್ ಇರುವಂತ ಧನ್ವೀರ್ ಅವರು ಈ ಸಿನಿಮಾ ಹೀರೋ, ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ ಪ್ರೊಡಕ್ಷನ್ ಟೀಮ್ ಜೊತೆ ಎಲ್ಲ, ತುಂಬಾ ಖುಷಿ. ಸರ್, ನೀವು ಬೇರೆಯವ್ರಿಗೆಲ್ಲ ಡೈಲಾಗ್ ಹೇಳಿಸ್ತಾರಲ್ಲ ಸರ್, ಈಗ ನಾನೇ ನಿಮ್ಮ ಹತ್ರ ಒಂದ್ ಡೈಲಾಗ್ ಹೇಳಿ ಅಂತ ಹೇಳಿದ್ರೆ ಹೇಳ್ತೀರಾ ಸರ್ ಇದೇ ಪಿಕ್ಚರ್ದು? ಹೇಳ್ಬೋದು ಹೇಳಿ ಸರ್, ಕಮಾನ್ ಡೈರೆಕ್ಟ್ರೆ ಆಕ್ಷನ್ ಅಂತ ಹೇಳಿ.
ಆಡಿಯನ್ಸ್ ಹೇಳ್ತಾ ಇದಾರೆ ಆಕ್ಷನ್ ಹೇಳ್ರಪ್ಪ ಅದಮ್ಮ ನೂರ್ ಬೀದಿ ನಾಯಿಗಳಿಗೆ ಮಾಂಸ ಹಾಕೋ ಬದಲು ಒಂದು ಸಿಂಹನ ಸಾಕೋದು ಬುದ್ಧಿವಂತಿಕೆ ಓ ಸರ್ ಸ್ವಲ್ಪ ಅಂಡರ್ ಪ್ಲೇ ಮಾಡ್ತಾರೆ ಸರ್ ಅವ್ರ ಕ್ಯಾರೆಕ್ಟರ್ ಅವ್ರ ಬೇಸ್ ವಾಯ್ಸ್ ಅಲ್ಲಿ ಮಾತಾಡ್ತಾರೆ ಬಟ್ ಸರ್ ನೀವೇ ಡೈಲಾಗ್ ಬರೆದು ನೀವೇ ಡೈಲಾಗ್ ಹೇಳಿದ್ರು ಚೆನ್ನಾಗಿ ಹೇಳಿದ್ರಿ ಸರ್ ಒಳ್ಳೆ ಡೈಲಾಗ್ ಸಖತ್ತಾಗಿತ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಇಂಥ ಸೂಪರ್ ಡೈಲಾಗ್ಸ್ ಕೈವಾ ಚಿತ್ರದಲ್ಲಿದೆ ಸೂಪರ್ ವಿಜುವಲ್ಸ್ ಈ ಕೈವಾ ಚಿತ್ರದಲ್ಲಿದೆ ಇದನ್ನ ಕೊಟ್ಟಂತ ಇಬ್ರು ಟೆಕ್ನಿಷಿಯನ್ಸ್ ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್ ಥ್ಯಾಂಕ್ ಯು ರಾಘು ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮೇಡಮ್ ನಾನು ಹೇಳ್ತಾ ಇದ್ದೆ ಸಿನಿಮಾದ ಫಸ್ಟ್ ಬ್ಯೂಟಿ ಏನಿದೆ ಸೌಂದರ್ಯ ಡೈರೆಕ್ಟರ್ ಕಲ್ಪನೆಯಲ್ಲಿ ಇರುತ್ತೆ ಬಟ್ ಅದನ್ನ ನೋಡೋದು ಕ್ಯಾಮ್ರಾ ಕಣ್ಗಳಿಂದ ಒಬ್ರು ಡಿಒಪಿ ಸೊ ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕೈವಾ ಚಿತ್ರಕ್ಕಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫಸ್ಟ್ಲಿ ಗುಡ್ ಈವ್ನಿಂಗ್ ಎವ್ರಿಬಡಿ ನಮಸ್ಕಾರ ಎಲ್ರಿಗೂ ನಾನು ಬ್ಯಾಂಗ್ಳೂರ್ ಕನ್ನಡ ನಂಗೆ ಮಾತಾಡಂಗಿಲ್ಲ ಬೆಲ್ಗಾಮ್ ಕನ್ನಡ ನಂಗೆ ಮಾತಾಡ್ತೀನಿ ಉತ್ತರ ಕರ್ನಾಟಕ ನಮಸ್ಕಾರ ಎಲ್ಲರಿಗೂ ಸೌಂಡ್ ಬರ್ಲಿಲ್ಲ ಜೋರ್ ಬರ್ಲಿ ನಮಸ್ಕಾರ ರೀ ಓಕೆ ಲುಕ್ ಅಟ್ ದಿಸ್ ಬ್ಯೂಟಿ ವೇರಿಂಗ್ ಮೈ ಕ್ಲೋಸ್ ಯಾ ಫ್ರಮ್ ಮೈ ಸಿಟಿ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ವೆಲ್ ಫಸ್ಟ್ಲಿ ಐ ನೀಡ್ ಟು ಥ್ಯಾಂಕ್ ಜಯತೀತಾ ಸರ್ ಯಾಕಂತಂದ್ರೆ ನನ್ಗೆ ಫಸ್ಟ್ ಅಪಾರ್ಚುನಿಟಿ ಕೊಟ್ಟಾರ ಅವರು ಇದು ನನ್ನ ಫಸ್ಟ್ ಫಿಲ್ಮ್ ಬಟ್ ಅವ್ರು ನನ್ನ ಗೈಡ್ ಮಾಡಿರೋ ರೀತಿಯಾಗಲಿ ಎನ್ಕರೇಜ್ ಮಾಡಿರೋ ರೀತಿಯಾಗಲಿ ಎಲ್ಲ ಒಂದು ಜರ್ನಿ ಇವತ್ತು ಕಂಪ್ಲೀಟ್ ಆಗ್ಯದ ನಾವು ಬರ್ಲಿಕ್ಕತ್ತೀವಿ 8th December ಆ್ಯಂಡ್ ಇದೇ ಕಾಲೇಜ್ ಅಲ್ಲಿ ಕೇಳಿ ಕಾಲೇಜ್ ಅಲ್ಲಿ ನಾನು ಓದಿದ್ದು ಓ ವಾವ್ 14 years ಹಿಂದೆ ಇನ್ನೊಂದು ನಿಮ್ಗೆ ಸೀಕ್ರೆಟ್ ಹೇಳ್ಬೇಕಂದ್ರೆ ಮೇಘಾ ಶೆಟ್ಟಿ ಅವರು ಕೂಡ ಇದೇ ಕಾಲೇಜ್ ಅಲ್ಲಿ ನನ್ ಜೂನಿಯರ್ ಆಗಿದ್ರು ಓ ಈ ಕಾಲೇಜ್ ಅಲ್ಲಿ ಓದೋರೆಲ್ಲ ಸೆಲೆಬ್ರಿಟಿಗಳಾಗ್ತಾರಪ್ಪ ಸೊ 14 years ಹಿಂದೆ ಇಲ್ಲಿ ಓದಿದ್ದು ಆಟಾಡಿದ್ದು ಫೆಸ್ಟ್ ಅಟೆಂಡ್ ಮಾಡಿದ್ದು ಎಲ್ಲ ಇತ್ತು ಆವಾಗ ದರ್ಶನ್ ಅವ್ರಿಗೆ ನಾವು ರಾಯಣ್ಣ ಅಂತ ಕರಿತೀವಿ ನಮ್ ಕಡೆ ಯಾರ್ಯಾರು ಹೇಳ್ತೀರಿ ರಾಯಣ್ಣ ಅಂತೇಳಿ ಎಸ್ ಸೊ ನಾವು ರಾಯಣ್ಣ ಅಂತೇಳಿ ಕರಿತೀವಿ ಅಂಡ್ ಆವಾಗ ರಾಯಣ್ಣ ಬಂದಿದ್ರು ಒಂದ್ 5 minutes ನಾವು ನಮ್ಮ ಬ್ಯಾಲ್ಕಿನಿಂದನ ನೋಡಿದ್ವಿ ಅಂಡ್ ಟುಡೇ ಹೀ ಇಸ್ ರಿಲೀಸಿಂಗ್ ದ ಟ್ರೇಲರ್ ಇಮ್ಯಾಜಿನ್ ದಟ್ ಸಮಥಿಂಗ್ ವೆರಿ ಐರಾನಿಕ್ ಫಾರ್ ಮೀ ಟ್ರೂ ಅಂಡ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ದ ಅಪರ್ಚುನಿಟಿ ಸರ್ ಅಂಡ್ ಗಿರಿರಾಜ್ ಸರ್ ಆಗ್ಲಿ ಈ ಒಂದೇ ಸಿನಿಮಾದಲ್ಲಿ 5 directors ಜೊತೆ ಕೆಲಸ ಮಾಡಿದೀನಿ 5 ಸಿನಿಮಾಗಳ ಎಕ್ಸ್ಪೀರಿಯನ್ಸ್ ಸಿಕ್ಬಿಡ್ತು ನಿಮ್ಗೆ ಎಲ್ಲರೂ ರ್ಯಾಗಿಂಗ್ ಆಗಿದೆ everyone has pulled my leg so it's amazing and obviously Danveer and Megha Shetty I share a close bond with all of these guys thank you so much for this opportunity yeah? hopefully I get a lot of opportunities again kandita kandita aa ella visuals na magic na naavu nortta idivi more power to you ma'am more power to you thank you so much iga cinema dalli hero gal hatra khadak dialogue helso anta dialogue writer raghu sir ನೀವು ಗೊತ್ತು ಸಖತ್ತಾಗಿ ಡೈಲಾಗ್ ಬರೀತೀರಾ ಮಾತು ಅಂತ ಬಂದ್ರೆ ಎಲ್ರಿಗೂ ನಮಸ್ಕಾರ ಮಾತು ಅಂತ ಬಂದ್ರೆ ನಿಲ್ಸ್ಬಿಟ್ರು ಅಲ್ಲಿಗೆ ಮಾತು ನಿಂತೋಯ್ತು ನಮ್ಮ ಜಯತೀರ್ಥ ಸರ್ ಜೊತೆ ನಾನು ಮೊದಲನೇ ಸಿನಿಮಾಯಿಂದನೂ ಅವ್ರ ಜೊತೆಗಿದ್ದೀನಿ ಕೋ ಡೈರೆಕ್ಟರ್ ಆಗಿ ಅದಾದ್ಮೇಲೆ ಬುಲೆಟ್ ಬಸೆಯದಿಂದ ಡೈಲಾಗ್ ರೈಟರ್ ಆಗಿ ಇಲ್ಲಿವರೆಗೂ ಖುಷಿ ಏನಂದ್ರೆ ಯಾರ್ಯಾರು ತುಂಬಾ ಸಿನಿಮಾಗಳು ವರ್ಕ್ ಮಾಡ್ತಿರ್ತೀನಿ ಆದ್ರೆ ನಮ್ಮ ಸರ್ ಜೊತೆ ಖುಷಿ ಏನಂದ್ರೆ ಪ್ರತಿ ಸರ್ತಿ ಬೇರೆ ಜಾನರ್ನ ಒಂದು ಸಿನಿಮಾನ ಮಾಡ್ತಾರೆ ಮತ್ತೆ ಆ ಸಿನಿಮಾ ಮಾಡಿದಾಗ ಅದಕ್ಕೊಂದು ಬೇರೆ ತರದ್ದು ಟಚ್ ಅಂತೂ ಖಂಡಿತ ಇರುತ್ತೆ ಈಗ ಬೆಲ್ ಬಾಟಮ್ ಸಿನಿಮಾ ನೋಡಿದ್ರೆ ಒಂದು ಸಸ್ಪೆನ್ಸ್ ಸಿನಿಮಾ ಆದ್ರೂ ಕೂಡ ಅದ್ರಲ್ಲೊಂದು ಕಲ್ಚರಲ್ ವ್ಯಾಲ್ಯೂ ಇತ್ತು ಆಸ್ಥೆಟಿಕ್ ಸೆನ್ಸ್ ಇತ್ತು ಮತ್ತೆ ಮಂಟೇಸ್ವಾಮಿ ಹಾಡುಗಳು ಇದ್ವು ಆ ತರದೊಂದು ವಿಚಾರ ನಮ್ಮ ಕೈವಾ ಸಿನಿಮಾದಲ್ಲೂ ಇದೆ ದಸರಾ ಸಾರಿ ಕರ್ಗ ಹಿನ್ನೆಲೆ ಮತ್ತೆ ತಿಗಳರ ಇತಿಹಾಸ ಏನಿತ್ತು ಅದೆಲ್ಲವೂ ಇಲ್ಲಿ ಬಂದಿದೆ ಸೊ ಈ ಸಿನಿಮಾ ಬರೀಬೇಕಾದ್ರೆ ಅದನ್ನೆಲ್ಲ ಓದಿ ತಿಳ್ಕೋಬೇಕಾದ ಅನಿವಾರ್ಯತೆ ಇತ್ತು ಹಾಗಾಗಿ ನಾನು ಅದನ್ನ ಒಂದಷ್ಟು ಓದ್ಕೊಂಡೆ ಮತ್ತೆ ಇಲ್ಲಿ ಬಳಸಿರುವ ಯಾವ ಭಾಷೆ ಏನಿದೆ ಎಲ್ಲವೂ ತುಂಬಾ ಸಹಜವಾಗಿ ಅಂದ್ರೆ ರೆಗ್ಯುಲರ್ ಕಮರ್ಷಿಯಲ್ ಪಿಕ್ಚರ್ ಅಲ್ಲಿ ಬರಿತೀವಲ್ಲ ಈಗಿನ ಕಾಲಘಟ್ಟದ್ದು ಆ ತರದಿಲ್ಲ 80s ಅಲ್ಲಿ ಯಾವ ತರ ಮಾತಾಡ್ತಾ ಇದ್ರು ಆ ತರದೊಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದೇ ಇದಕ್ಕೆ ಪೀಠಿಕೆಯಾಗಿ ನನಗೆ ಬೆಲ್ ಬಾಟಮ್ ಅಲ್ಲಿ ಆ ತರದೊಂದು ಅನುಭವ ಆಗಿತ್ತು ಸೊ ಅದು ಮುಂದುವರೆದ ಭಾಗವಾಗಿ ಇಲ್ಲಿ ಆ ತರದ್ದು ಸಂಭಾಷಣೆ ಬರೋದಕ್ಕೆ ನನಗೊಂದು ಅವಕಾಶ ಆಗಿದೆ ಜೊತೆಗೆ ಧನ್ವೀರ್ ಅವರು ಮಾಸಿ ಇಮೇಜ್ ಇರುವಂತ ಧನ್ವೀರ್ ಅವರು ಈ ಸಿನಿಮಾ ಹೀರೋ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ ಪ್ರೊಡಕ್ಷನ್ ಟೀಮ್ ಜೊತೆ ಎಲ್ಲ ತುಂಬಾ ಖುಷಿ ಸರ್ ನೀವು ಬೇರೆಯವ್ರಿಗೆಲ್ಲ ಡೈಲಾಗ್ ಹೇಳಿಸ್ತಾರಲ್ಲ ಸರ್ ಈಗ ನಾನೇ ನಿಮ್ಮ ಹತ್ರ ಒಂದ್ ಡೈಲಾಗ್ ಹೇಳಿ ಅಂತ ಹೇಳಿದ್ರೆ ಹೇಳ್ತೀರಾ ಸರ್ ಇದೇ ಪಿಕ್ಚರ್ದು
ಹೇಳ್ಬೋದು ಹೇಳಿ ಸರ್ ಕಮಾನ್ ಡೈರೆಕ್ಟರ್ ಆಕ್ಷನ್ ಅಂತ ಹೇಳಿ ಆಡಿಯನ್ಸ್ ಹೇಳ್ತಾ ಇದಾರೆ ಆಕ್ಷನ್ ಹೇಳ್ರಪ್ಪ ಅದುಮ್ಮ ನೂರ್ ಬೀದಿ ನಾಯಿಗಳಿಗೆ ಮಾಂಸ ಹಾಕೋ ಬದಲು ಒಂದು ಸಿಂಹನ ಸಾಕೋದು ಬುದ್ಧಿವಂತಿಕೆ ಓ ಸರ್ ಸ್ವಲ್ಪ ಅಂಡರ್ ಪ್ಲೇ ಮಾಡ್ತಾರೆ ಸರ್ ಅವ್ರ ಕ್ಯಾರೆಕ್ಟರ್ ಅವ್ರ ಬೇಸ್ ವಾಯ್ಸ್ ಅಲ್ಲಿ ಮಾತಾಡ್ತಾರೆ ಬಟ್ ಸರ್ ನೀವೇ ಡೈಲಾಗ್ ಬರೆದು ನೀವೇ ಡೈಲಾಗ್ ಹೇಳಿದ್ರು ಚೆನ್ನಾಗಿ ಹೇಳಿದ್ರಿ ಸರ್ ಒಳ್ಳೆ ಡೈಲಾಗ್ ಸಖತ್ತಾಗಿತ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಇಂಥ ಸೂಪರ್ ಡೈಲಾಗ್ಸ್ ಕೈವಾ ಚಿತ್ರದಲ್ಲಿದೆ ಸೂಪರ್ ವಿಷುವಲ್ಸ್ ಈ ಕೈವಾ ಚಿತ್ರದಲ್ಲಿದೆ ಇದನ್ನ ಕೊಟ್ಟಂತ ಇಬ್ರು ಟೆಕ್ನಿಷಿಯನ್ಸ್ ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್ ಸುರೇಶ್ ಸರ್ ಅವ್ರನ್ನ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಚಂದನ್ ಸುರೇಶ್ ಸರ್ ಬರಲಿ ಚಪ್ಪಾಳೆ ಪ್ಲೀಸ್ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಸಿನಿಮಾ ನೀವು ನೋಡಿರ್ತೀರಾ ಸಿನಿಮಾ ತುಂಬಾ ಇಷ್ಟ ಆಗಿ ತುಂಬಾ ಒಳ್ಳೆ ಅಮೌಂಟ್ ಗೆ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದೀರಾ ಅಂತ ಹಾಗೆ ನನ್ನ ಕಿವಿಗೆ ಬಂತು ಸರ್ ಸೋ ಅದರ ಬಗ್ಗೆ ಹೇಳಿ ಸರ್ ಪ್ಲೀಸ್ ಇಲ್ಲ ಪಿಕ್ಚರ್ ನೋಡಿದಿರಿ ತುಂಬಾ ಚೆನ್ನಾಗಿದೆ ನೋಡಿದ ತಕ್ಷಣ 360 ವಾಟ್ಸ್ ಕರೆಂಟ್ ಹೊಡೆದಿದೆ ನನಗೆ 360 ವಾಟ್ಸ್ ಕರೆಂಟ್ ಹೊಡೆದಿದೆ ಅಂತೆ ಇಲ್ಲ ಪಿಕ್ಚರ್ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಪ್ರೊಡ್ಯೂಸರ್ ಗೆ ಬ್ಲ್ಯಾಂಕ್ ಚೆಕ್ ತಗೋಲಿ ಸರ್ ನಿಮ್ಮ ಪಿಕ್ಚರ್ ನನಗೆ ಬೇಕು ಅಂತ ವಾ ಕೊಟ್ರಾ ಸರ್ ಬ್ಲ್ಯಾಂಕ್ ಚೆಕ್ ಆಮೇಲೆ ಎಷ್ಟು ಬೇಕಾದರೂ ಜೀರೋ ಆಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನೀವು ಯಪ್ಪ ಈ ಲೆವೆಲ್ ಗೆ ಸಿನಿಮಾ ಬಗ್ಗೆ ಅವರು ಹೇಳ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ 8ನೇ ತಾರೀಕುವರೆಗೂ ಕಾಯಕ ಆಗಲ್ಲ ಬಟ್ ಏನ್ ಮಾಡೋದು ಪ್ರೊಡ್ಯೂಸರ್ ಸರ್ ನಿರ್ದೇಶಕರು 8ನೇ ತಾರೀಕು ಅಂತಾನೆ ಡೇಟ್ ಇಟ್ಬಿಟ್ಟಿದ್ದಾರೆ ಸಿನಿಮಾ ನೋಡೋದಕ್ಕೆ ಸರ್ ಹೇಳಿ ಹೇಳಿ ಬಟ್ ನಮ್ಮ ಮೇನ್ ಆಡಿಯನ್ಸ್ ನೇ ನಮ್ಮ ಹೀರೋ ಆಕ್ಚುಲಿ ಮೇನ್ ಈಗ ಮೈಕ್ ಸರ್ ಅವರ ಆಡಿಯನ್ಸ್ ಎಲ್ಲ ಬಂದು ನೋಡಬೇಕು ಪಿಕ್ಚರ್ ಸರ್ ಅವರು ಬಂದೇ ಬರ್ತಾರೆ ಇವತ್ತು ದರ್ಶನ್ ಸರ್ ನೋಡಕ್ಕೆ ಇಷ್ಟ ಜನ ಬಂದಿದ್ದಾರೆ ಅಂದ್ರೆ ದರ್ಶನ್ ಸರ್ ಲಾಂಚ್ ಮಾಡ್ತಾರ ಅಂತ ಟ್ರೈಲರ್ ಅಂತ ಸಿನಿಮಾನ ನೋಡ್ತಾ ಇರ್ತಾರಾ ಬಟ್ ತುಂಬಾ ಕರೆಂಟ್ ಇದೆ ಪಿಕ್ಚರ್ ನಲ್ಲಿ ಕರೆಂಟ್ ಇದೆ ಮನೆಯಲ್ಲಿ ಎಲ್ಲರೂ ಲೈಟ್ ಆಫ್ ಮಾಡ್ಕೊಂಡ್ಬಿಟ್ಟು ಸಿನಿಮಾ ನೋಡಬಹುದು ವಾಪಸ್ ಕರೆಂಟ್ ಬಂದ್ಬಿಡುತ್ತೆ ಆ ಲೆವೆಲ್ ಗೆ ಕರೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಒಬ್ಬರು ಡಿಸ್ಟ್ರಿಬ್ಯೂಟರ್ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ಇದೆ ಆ ಸಿನಿಮಾದಲ್ಲಿ ಏನೋ ಒಂದು ವಿಶೇಷತೆ ಇದೆ ಸರ್ ಒಳ್ಳೇದಾಗ್ಲಿ ನಿಮ್ಮಂತ ದೊಡ್ಡ ಮನ್ಸು ಎಲ್ರಿಗೂ ಬರ್ಲಿ ಇದೇ ರೀತಿ ಎಲ್ರಿಗೂ ಬ್ಲಾಂಕ್ ಚೆಕ್ ಕೊಡ್ಬೇಡಿ ಸರ್ ಆಮೇಲೆ ಬೇಕಾದ್ರೆ ಪೇಮೆಂಟ್ ನನಗೆ ಪ್ರೊಡ್ಯೂಸರ್ ಗೆ ಬ್ಲಾಂಕ್ ಚೆಕ್ ಕೊಡಕ್ಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಕಮಿಂಗ್ ಅಂಡ್ ಸರ್ 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 ಅಲ್ಲ ಸರ್ ನೀವು ಅವ್ರಿಗೆ ಬ್ಲಾಂಕ್ ಚೆಕ್ ಕೊಟ್ರಿ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ನಿಮಗಾಗಿ ಒಂದು ಹೂಗುಚ್ಛ ಇದೆ ಸರ್ ಅದನ್ನ ದಯವಿಟ್ಟು ಸ್ವೀಕರಿಸಬೇಕು ಬನ್ನಿ ಸಿನಿಮಾದಲ್ಲಿದ್ದಾರೆ ಅಂತ ಅಂದ್ರೆ ಅಲ್ಲಿ ಸಖತ್ ಆಗಿರೋ ಆಕ್ಷನ್ಸ್ ಇರ್ಲೇಬೇಕು ಸೊ ಕೈವಾ ಚಿತ್ರದಲ್ಲೂ ಕೂಡ ಆಕ್ಷನ್ ಸೂಪರ್ ಆಗಿ ಮೂಡ್ ಬಂದಿದೆ ಅದರ ಒಂದು ಸ್ಮಾಲ್ ಟೀಸರ್ ನಿಮಗೋಸ್ಕರ ಬರಿ ತಗ್ಗಿ ಬಗ್ಗಿ ನಡೆಯೋ ಹುಡುಗರನ್ನ ನೋಡಿ ನೋಡಿ ಬೇಜಾರಾಗೋಗಿತ್ತು ವಕೀಲ ಬಹಳ ವರ್ಷಗಳ ನಂತರ ಒಳ್ಳೆ ಕಡಕ್ ಕತ್ತಿನ ನೋಡಿದೆ ಅಲ್ಲ ಜೈತೀರ್ಥ ಸರ್ ಸಿನಿಮಾದಲ್ಲಿ ಒಬ್ರು ಆಂಕರ್ ಇಟ್ಕೊಂಡು ನನ್ನ ಕರೆದಿದ್ದೀರಲ್ಲ ನಿಜವಾಗ್ಲೂ ನೀವು ಒಳ್ಳೆಯವರು ಸರ್ ನಿಮ್ ಮನ್ಸಿಗೆ ಒಳ್ಳೇದಾಗ್ಲಿ ಪರವಾಗಿಲ್ಲ ಸಾನ್ವಿ ಅವರೇ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಅನುಶ್ರೀ ಅವರೇ ಅಂಡ್ ಇಟ್ಸ್ ಸೋ ಗುಡ್ ಟು ಸೀ ಯು ಎಲ್ಲರಿಗೋಸ್ಕರ ಅವರು ಚಪ್ಪಾಳೆ ಹೊಡ್ಸಿದ್ರು ನಮ್ಮ ಅನುಶ್ರೀ ಅವ್ರಿಗೋಸ್ಕರ ಬರ್ಲಿ ಒಂದು ಜೋರಾದ ಚಪ್ಪಾಳೆ ಥ್ಯಾಂಕ್ ಯು ಜಾನ್ವಿ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಿರೂಪಣೆ ಒಂದ್ ಕಡೆ ಅಭಿನಯ ಒಂದ್ ಕಡೆ ಸಿನಿಮಾದಲ್ಲಿ ಈ ಒಂದು ಅದ್ಭುತವಾದಂತಹ ಪಾತ್ರ ಮಾಡಿರೋದು ವಿಶೇಷವಾಗಿ ಕೈವಾ ಚಿತ್ರದಲ್ಲಿ ಅದು ಜಯತೀರ್ಥ ಸರ್ ಅವರ ಡೈರೆಕ್ಷನ್ ಅಲ್ಲಿ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ ಹಾ ತುಂಬಾನೇ ಖುಷಿ ಆಗತ್ತೆ ಯಾಕಂದ್ರೆ ಐ ಹ್ಯಾವ್ ವೆರಿ ಸ್ಪೆಷಲ್ ಪ್ಲೇಸ್ ಫಾರ್ ಕೈವಾ ಸಿನಿಮಾ ಯಾಕಂದ್ರೆ ನನ್ನ ರಾಜಾರಾಣಿ
ಜರ್ನಿ ಶುರು ಆಯ್ತು, ಮತ್ತೆ ಕೈವಾ ಸಿನಿಮಾ ಜರ್ನಿ ಒಟ್ಟಿಗೆ ಶುರು ಆಯ್ತು. ಓನ್ಲಿ ಬಿಕಾಸ್ ಆಫ್ ಜೈತೀರ್ಥ ಸರ್ ನಾನು ಟಿವಿಯಲ್ಲೂ ಕಾಣಿಸ್ಕೊಂಡೆ ಅಂಡ್ ಈ ಸಿನಿಮಾದಲ್ಲೂ ಕಾಣಿಸ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಂಡ್ ಕೈವಾ ಬಗ್ಗೆ ಸಾಕಷ್ಟು ಜನ ಇನ್ನೂ ಮಾತಾಡ್ತಾರೆ. ತುಂಬಾ ಅದ್ಭುತವಾದ ಒಂದು ಸಿನಿಮಾ ಇದು, ಯಾಕಂದ್ರೆ ನಮ್ಗೆ ಕರಗದ ಬಗ್ಗೆ, ಕರಗದ ಮಹತ್ವದ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಿಲ್ಲ. ಅದು ಗೊತ್ತಾಗತ್ತೆ, ಈ ಕತೆ ಹೇಗ್ ಉಟ್ಕೊಳತ್ತೆ, ಹೇಗ್ ಉಟ್ಕೊಂತು ಅನ್ನೋ ವಿಚಾರನು ನಮ್ಮ ಡೈರೆಕ್ಟರ್ ಹೇಳ್ತಾರೆ. ಅವ್ರ ಬಾಯಿಂದ ಅದನ್ನ ಕೇಳಿದ್ರೇನೆ ನಮಗ್ ಖುಷಿ ಆಗೋದು. ಸೊ ಅ ಬ್ಯೂಟಿಫುಲ್ ಮೂವಿ. ಧನ್ವೀರ್ ಅವ್ರ ಜೊತೆ ಕೂಡ ಜರ್ನಿ ಇತ್ತು ಸಿನಿಮಾದಲ್ಲಿ. ಅನ್ಫಾರ್ಚುನೇಟ್ಲಿ ಮೇಘಾ ಅವ್ರ ಜೊತೆ ನನ್ನ ಜರ್ನಿ ಇರ್ಲಿಲ್ಲ. ಸೊ ಆ ಮೇಘಾ ಅವ್ರು ಹೇಳ್ತಾ ಇದಾರೆ ಪ್ಲೀಸ್ ಏನು ಬಿಟ್ಕೊಡ್ಬೇಡಿ ಅಂತ. ಇಲ್ಲ, ಏನು ಬಿಟ್ಕೊಡ್ತಾ ಇಲ್ಲ. ಸೊ ಹಂಗ ಹೇಳ್ತಾರೆ, ಆಮೇಲೆ ಅವ್ರಿಗೆ ಖುಷಿ ಒಂದ್ ನಾಲ್ಕು ವರ್ಷ ಇಲ್ಲಿ ಬಿಟ್ಕೊಟ್ಬಿಡ್ತಾರೆ ಅವ್ರೆ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕನ್ನಡ ಸಿನಿಮಾ ನಮ್ದು ಕೈವಾ, ಅದರಲ್ಲಿ ನನ್ನ ಪಾತ್ರ ವಿಭಿನ್ನವಾಗಿದೆ. ಇಲ್ಲಿ ಸಾವಿರಾರು ಸೆಲೆಬ್ರಿಟೀಸ್ ಕಾಯ್ತಾ ಇದ್ದಾರೆ, ಅವರ ಬಾವುಟಗಳನ್ನ ಆಕಾಶದಲ್ಲಿ ರಾರಾಜಿಸ್ತಾ ಇದ್ದಾರೆ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. The one and only challenging star, Darshan sir. ಅಭಿಷೇಕ್ ಅಂಬರೀಶ್ ಅವರ ಸೂಪರ್ ಬ್ಯೂಟಿಫುಲ್ ಮೆಲೋಡಿ ಸಾಂಗ್ ಅಂಡ್ ನಮ್ಮ ಬುಲ್ಬುಲ್ ರಚಿತಾ ರಾಮ್ ಅವರ ಬ್ಯೂಟಿಫುಲ್ ಸಾಂಗ್ ಅನ್ನ ಹಾಡೋದಕ್ಕೆ ಬರ್ತಿದ್ದಾರೆ ಸಂಗೀತ ರವೀಂದ್ರನಾಥ್ ಹಾಗೂ ಶಶಾಂಕ್. ಏಟೀಸ್ ಅಲ್ಲಿ ಅದ್ರ ಕ್ಯಾರೆಕ್ಟರ್ ಬಗ್ಗೆ ಬಿಟ್ಕೊಡ್ಬಾರ್ದು ಏನೋ ಬೇಡ ಅಂತ ಇದಾರೆ ನಮ್ ಡೈರೆಕ್ಟರ್. ಬೇಡ, ಆ ಏಟೀಸ್ ಕತೆನ ಮತ್ತೆ ರೀಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಅದು ಈಗಿನ ಒಂದು ಇದು ಏನದು ಒಂದು ಸೆಟಪ್ ಆಗಿರ್ಬೋದು ಅಥವಾ ಈಗಿನ ಒಂದು ನಮ್ದು ಏನಿದೆ ಬಿಲ್ಡಿಂಗ್ಸ್ ಅದೆಲ್ಲ ತುಂಬಾ ವಿಭಿನ್ನವಾಗಿದೆ ಅಲ್ವಾ, ನಮ್ಗೆ ಏಟೀಸ್ ತರ ಇಲ್ಲ. ಸೊ ಅದೇ ತರ ಕಂಪ್ಲೀಟ್ ಆಗಿ ರೀಕ್ರಿಯೇಟ್ ಮಾಡಿದ್ರು. ನಮ್ಮ ಕ್ಯಾರೆಕ್ಟರ್ ಕೂಡ ದ ವೇ ವಿ ವೇರ್ ಶೋನ್ ಅಲ್ಲ ಡಿಫ್ರೆಂಟ್ ಆಗಿ ಅಂದ್ರೆ ರೆಟ್ರೋ ಇಷ್ಟ. ನನ್ಗೆ ಒಂಥರ ಖುಷಿ ಆಗ್ತಿತ್ತು, ನಾನು ಹಳೆ ಕಾಲದ ಹೀರೋಯಿನ್ ತರ ಕಾಣಿಸ್ತಾ ಇದ್ದೀನಿ ಅಂತ. ಅಲ್ಲಿದೆ ನನ್ನ ಫೋಟೋ ಕೂಡ. ಸೊ ಅದನ್ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್. ಪ್ರೊಡ್ಯೂಸರ್ ಸರ್ ಅವ್ರಂತೂ ಒಂದ್ಸತಿನೂ ನಾವ್ ನೋಡೇ ಇಲ್ಲ, ಬಿಕಾಸ್ ಅಷ್ಟು ಸಿಂಪಲ್ ಆದಂತ ಮನುಷ್ಯ. ಅವ್ರನ್ನ ನೋಡೇ ಇಲ್ವಾ? ಪೇಮೆಂಟ್ ನೋಡಿದ್ರಿ? ಪೇಮೆಂಟ್ ಬಂತು, ಕರೆಕ್ಟ್ ಟೈಮ್ ಪೇಮೆಂಟ್ ಕೊಟ್ಟಿದ್ದಾರೆ ಸರ್. ಅಷ್ಟೇ ಚೆನ್ನಾಗಿ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನೀವೇ ನೋಡಿದ್ರೆ ಹಾಗೆ ನಮ್ಮ ಡಿಒಪಿ ಫಿಮೇಲ್ ಡಿಒಪಿ ಇನ್ ಕನ್ನಡ ಇಂಡಸ್ಟ್ರಿ ಅಂಡ್ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅವರು ಕೊರಿಯೋಗ್ರಾಫ್ ಮಾಡಿ ಐ ಮೀನ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಅದಕ್ಕೆ ಬಿಗ್ ಥ್ಯಾಂಕ್ಸ್ ಟು ಶ್ವೇತಾ, ನಮ್ಮನ್ನೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ. ಅಂಡ್ ನಾನು ಮೂರು ಡೈರೆಕ್ಟರ್ ಜೊತೆ ಅಭಿನಯಿಸಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ರಘು ಶಿವಮೊಗ್ಗ ಸರ್ ಅವ್ರ ಜೊತೆ ಮತ್ತೆ ನಮ್ಮ ಗಿರಿರಾಜ್ ಸರ್ ಜೊತೆ ಆಕ್ಟಿಂಗ್ ಮಾಡಿದೆ. ನಮ್ಮ ಡೈರೆಕ್ಟರ್ ಅಲ್ಲಿ ಆಕ್ಷನ್ ಕಟ್ ಹೇಳ್ತಿದ್ರು. ಸೊ ಒಂದು ಬ್ಯೂಟಿಫುಲ್ ಜರ್ನಿ, ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ನನಗೆ. ನಟಿಯಾಗಿ ನಾನು ಕನ್ನಡ ಫಿಲಂ ಇಂಡಸ್ಟ್ರಿಗೆ ಕಾಲಿಟ್ಟೆ, ಆದ್ರೆ ನಾನು ಆಂಕರ್ ಆಗಿ ಗುರ್ಸ್ಕೊಂಡೆ ಕಲರ್ಸ್ ಕನ್ನಡ ವಾಹಿನಿ ಮೂಲಕ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಲವ್. ಮುಂದೆ ಇನ್ನೊಂದಷ್ಟು ಶೋಸ್ ಬರುತ್ತೆ. ಅಂಡ್ ಅನುಶ್ರೀ ಅವ್ರ ಜೊತೆ ನಿಂತ್ಕೊಂಡು ನನ್ ಮಾತಾಡ್ತಿರತ್ತೆ, ಐ ಆಮ್ ರಿಯಲಿ ರಿಯಲಿ ವೆರಿ ಹ್ಯಾಪಿ. ತುಂಬಾ ದಿನಗಳಿಂದ ಅನ್ಕೋತಿದ್ದೆ ನಿಮ್ಮ ರೀಚ್ ಮಾಡ್ಬೇಕು, ನಿಮ್ ಮೀಟ್ ಮಾಡ್ಬೇಕು, ನಿಮ್ ಜೊತೆ ನಿಂತ್ಕೊಂಡು ಮಾತಾಡ್ಬೇಕು, ಸ್ಟೇಜ್ ನ ಶೇರ್ ಮಾಡ್ಬೇಕು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.
ಥ್ಯಾಂಕ್ ಯು. ಥ್ಯಾಂಕ್ ಯು ಜಾನ್ವಿ, ಥ್ಯಾಂಕ್ ಯು. ಇದನ್ನೆಲ್ಲ ನನ್ನ ಬಗ್ಗೆ ಹೇಳಿ ಅಂತ ನಾನು ಯಾವ ಗೂಗಲ್ ಪೇಮೆಂಟ್ ಅಲ್ಲೂ ಹೇಳಿಲ್ಲ. ಅವ್ರು ನಿಜವಾಗ್ಲೂ ಒಂದ್ ನಿಮಿಷ ರೀ, ಮನು ಏನು ಮನು ಅವರು ಇಬ್ರು ಹುಡುಗಿರು ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಬಿಟ್ರೆ ಒಂದ್ ಫೋಟೋ ನೆನಪಾಗ್ಬಿಡುತ್ತೆ ಅವರಿಗೆ. ಬಟ್ ಜಾನ್ವಿ, ನೀವ್ ಹೇಳಿದ್ರಿ ಇನ್ನಷ್ಟು ಶೋಗಳು ಮಾಡಿ ಅಭಿನಯದಲ್ಲಿ ಇನ್ನೂ ಎತ್ತರದ ಸ್ಥಾನಕ್ಕೆ ನೀವು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಿಮ್ಮ ಫ್ಯೂಚರ್ ಅಲ್ಲಿ ಬರುವಂತಹ ಎಲ್ಲಾ ಫ್ಯೂಚರ್ ಪ್ರಾಜೆಕ್ಟ್ಸ್ ಗೆ ಆಲ್ ದ ವೆರಿ ಬೆಸ್ಟ್. ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ಜಾನ್ವಿ ಅವ್ರಿಗೆ ಪ್ಲೀಸ್. ಆಲ್ ದ ಬೆಸ್ಟ್ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೈವಾ ಚಿತ್ರ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅದಕ್ಕೆ ಉತ್ತರ 8ನೇ ತಾರೀಕು, ಆದ್ರೆ ಇವತ್ತು ದರ್ಶನ್ ಸರ್ ಅವರ ಕೈಯಾರೆ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಏನಿದು ಕೈವಾ? ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಇಷ್ಟು ಜನ ನಮ್ಮ ಇವೆಂಟ್ ಗೆ ಸೇರಿದಿರಿ, ಮತ್ತು ಯಾಕೆ ಸೇರಿದ್ದೀರಿ ಅನ್ನೋದು ಗೊತ್ತು. ಡಿ ಬಾಸ್, ಒನ್ ಅಂಡ್ ಓನ್ಲಿ ಡಿ ಬಾಸ್. ಅಂಡ್ ತುಂಬಾ ತುಂಬಾ ಖುಷಿ ಆಗುತ್ತೆ, ನನ್ನ ಎಲ್ಲಾ ಚಿತ್ರಗಳಿಗೂ ಡಿ ಬಾಸ್ ಬಂದು ಆಶೀರ್ವಾದ ಮಾಡಿದ್ದಾರೆ. ಈ ಹಿಂದೆ ನಾನು ಬನಾರಸ್ ಸಿನಿಮಾ ಅವರೇ ಲಾಂಚ್ ಮಾಡಿಸಿದ್ದು, ಅದಕ್ಕಿಂತ ಬ್ಯೂಟಿಫುಲ್ ಮೂಮೆಂಟ್ಸ್ ಗಳಿಗೆ ಬಂದಿದ್ರು. ನನ್ನ ಎಲ್ಲ ಸಿನಿಮಾಗಳಿಗೂ ಅವ್ರದ್ದು ಏನಾದ್ರೂ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಈ ಚಿತ್ರಕ್ಕೂ ಅವ್ರು ಬರ್ತಾ ಇದಾರೆ, ನನಗೆ ತುಂಬಾ ಧೈರ್ಯ ಇದೆ, ಹೆಮ್ಮೆ ಇದೆ. ಐ ಲವ್ ದರ್ಶನ್ ಸರ್, ಥ್ಯಾಂಕ್ ಯು ಸರ್. ಈಗ ಬರ್ತಾರೆ, ಮತ್ತು ನಮ್ಮ ಸಿನಿಮಾಗೆ ಅವರ ಸಿನಿಮಾ ರಿಲೀಸ್ ಆಗಿದೆ, ಆದರೂ ಕೂಡ ನಮ್ಮ ಟ್ರೈಲರ್ ಟೀಸರ್ ನ ಲಾಂಚ್ ಮಾಡಿ ಈ ಟ್ರೈಲರ್ ಲಾಂಚ್ ಈವೆಂಟ್ಗೂ ಬಂದಿರುವಂತಹ ದೊಡ್ಡ ಮನುಷ್ಯ ನಮ್ಮ ಅಭಿಷೇಕ್ ಸರ್, ಗ್ರೇಟ್ ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಈ ಇಂಥ ಸಾಕಷ್ಟು ತಾರೆಗಳು ಇವತ್ತು ಈ ಈವೆಂಟ್ಗೆ ನಮ್ಮ ಕೈವಾ ಚಿತ್ರಕ್ಕೆ ಆಶೀರ್ವಾದ ಮಾಡಕ್ ಬಂದಿದ್ದಾರೆ. ಒಂದು ಸಣ್ಣ ಹುಳನ ಹುಡ್ಕೊಂಡೋಗಿ ನಾನು ಬೆಲ್ ಬಾಟಮ್ ಸಿನಿಮಾದಲ್ಲಿ ಒಂದು ಈ ಮೆಗೆಟ್ಸ್ ಹುಳುಗಳದ ಒಂದು ಸೀನ್ ಇತ್ತು, ಆ ಸೀನ್ಗೋಸ್ಕರ ಹುಳ ಹುಡ್ಕೊಂಡು ಹೊರಟಿದ್ದೆ ಒಂದು ಮಾರ್ಚೂರಿಗೆ. ಅಲ್ಲಿ ಸಿಕ್ಕಿದ್ದು ಕತೆ ಇದು ಕೈವಾ. ಅವತ್ತಿಂದ ಶುರುವಾದದ್ದು 2017ರಲ್ಲಿ ಶುರು ಮಾಡಿದ್ದು, ಈಗ ಇದು ತೆರೆ ಮೇಲೆ ಬರ್ತಾ ಇದೆ. ಧನ್ವೀರು ತಿಗಳ್ರಪೇಟಲ್ಲೇ ಹುಟ್ಟಿ ಅಲ್ಲಿ ಎಲ್ಲ ಸಂಸ್ಕೃತಿಯನ್ನು ನೋಡಿ ಬೆಳೆದಂತ ಹುಡುಗ ಇವತ್ತು ನನ್ನ ಚಿತ್ರದ ನಾಯಕ. ಖುಷಿ ಆಗ್ತಾ ಇದೆ ಬಹಳ. ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನೀವೆಲ್ಲ ಬಂದಿರೋದು ತಾರೆಗಳನ್ನ ನೋಡೋದಕ್ಕೆ, ನಾವು ತಾರೆಗಳ ಹಿಂದೆ ನಿಂತಿರೋರು, ನಾವೊಂಥರ ಬೇರಿದ್ದಾಗೆ, ಅವರೆಲ್ಲ ಹೂಗಳಿದ್ದ ಹಾಗೆ, ಅವ್ರನ್ನ ನೋಡಿ ನೀವು ಎಂಜಾಯ್ ಮಾಡಿ ಸಾಕು ನನ್ನ ಮಾತು. ಅವರೆಲ್ಲ ಇನ್ನೂ ಬರ್ತಾರೆ, ಮತ್ತು ನಾನು ಬಹಳ ಮುಖ್ಯವಾಗಿ ಕೆಲವರಿಗೆ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಮೊದಲನೇದಾಗಿ ನನ್ನ ಸಿನಿಮಾದ ಈ ನಿರ್ಮಾಪಕರು ರವೀಂದ್ರ ಸರ್, ಅವರು ಹಣ ಹೂಡದೆ ಹೋಗಿದ್ದಿದ್ರೆ ಈ ಸಿನಿಮಾನ ನಾನು ಮಾಡಕ್ ಆಗ್ತಿರ್ಲಿಲ್ಲ. ಮತ್ತು ಈ ಚಿತ್ರಕ್ಕೆ ಆರಂಭದಿಂದಲೂ ನನ್ನ ನಾಯಕ ಮೇಘಾ ಶೆಟ್ಟಿ ನಾಯಕಿ, ಹಾಗೂ ನನ್ನ ಜೊತೆಗೆ ಹೇಗೆ ಬೆಲ್ ಬಾಟಮ್ ಸಿನಿಮಾದಲ್ಲಿ 5 ನಿರ್ದೇಶಕರು ಆಕ್ಟ್ ಮಾಡಿದ್ರು, ಇಲ್ಲಿ ಕೂಡ 5 ನಿರ್ದೇಶಕರು ಆಕ್ಟ್ ಮಾಡಿದ್ದಾರೆ. ಗಿರಿರಾಜು, ನಮ್ಮ ರಾಘು ಶಿವಮೊಗ್ಗ ಸರ್, ರಮೇಶ್ ಇಂದಿರಾ ಸರ್, ನಂದ, ಇವರೆಲ್ಲರೂ ಆಕ್ಟ್ ಮಾಡಿದ್ದಾರೆ. ಅಂಡ್ ಬಹಳ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ನನಗೆ ಅದೇನೋ ಗೊತ್ತಿಲ್ಲ, ನಿರ್ದೇಶಕರನ್ನ ಕೈಯಲ್ಲಿ ನಟಿಸೋದು ತುಂಬಾ ಖುಷಿ ಆಗುತ್ತೆ ನನಗೆ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಬಟ್ ಸರ್, ಅವ್ರ ಹತ್ರ ಎಲ್ಲ ಒಂದ್ ಮೋರ್ ಕೇಳ್ತಿದ್ರ ಸರ್, ಡೈರೆಕ್ಟರ್ಸ್ ಹತ್ರ ನೀವು ಒಂದ್ ಮೋರ್ ಕೇಳ್ತಿದ್ರ? ಅವ್ರು ನಟರ್ ಅಷ್ಟೇ ಅವಾಗ. ಅವರು ನನ್ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ನಾನು ಎಂಟೈರ್ ಸೀನ್ ನಾನು ನರೇಟ್ ಮಾಡ್ತಿದ್ದಂಗೆನೆ, ಸರ್ ನಾನು ಇಲ್ಲೊಂದು ನಿಂತ್ಕೊಂಡ್ಬಿಡ್ಲ, ಇಲ್ಲಿ ಬಂದ್ರೆ ಒಂದ್ ಸ್ವಲ್ಪ ಕ್ಲೋಸಸ್ ಬರುತ್ತೆ, ಎಲ್ಲ ಸರ್ ಥ್ಯಾಂಕ್ ಯು ಸರ್ ಅಂತ ನಾನು ಹೇಳ್ತಿದ್ದೆ. ಸೊ ಶಾರ್ಟ್ ಕಂಪೋಸ್ ಮಾಡ್ಕೊಂಡ್ಬಿಡೋರು ಅವರು. ಸೊ ಅದು ಮತ್ತೆ ಸಿನಿಮಾ ಒಳಗಡೆ 5 ನಿರ್ದೇಶಕರು ಕೆಲಸ ಮಾಡಿದ್ರೆ ನನ್ನ ಜೊತೆ, ಆದ್ರೆ ಸಿನಿಮಾ ಹೊರಗಡೆ ನನಗಿಂತ ಹೆಚ್ಚಾಗಿ ಈ ಸಿನಿಮಾವನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇರೋಂತ ನನ್ನ ಅತ್ಯಂತ ಆತ್ಮೀಯ ಗೆಳೆಯರಾದ ಮಹೇಶ್ ಅವರು, ಮದಗಜ ಮಹೇಶ್ ನಿರ್ದೇಶಕರು, ಈ ಸಿನಿಮಾಗೋಸ್ಕರ ಎಷ್ಟು ಓಡಾಡ್ತಾ ಇದ್ದಾರೆ ಅಂತಂದ್ರೆ, ಥ್ಯಾಂಕ್ ಯು ಸರ್. ಎಲ್ಲಿದ್ದೀರಿ ಸರ್? ಮಹೇಶ್ ಸರ್, ಸರ್ ಈಗಲೂ ಅವ್ರು ಇಲ್ಲೇ ಬ್ಯಾಕ್ ಸ್ಟೇಜ್ ಅಲ್ಲೇ ಓಡಾಡ್ತಾ ಇದ್ದಾರೆ ಪಾಪ. ಐ ಲವ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೊ ಇವರೆಲ್ಲರೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ಸಿನಿಮಾಗೆ. ದಯವಿಟ್ಟು ಸಿನಿಮಾ ನೋಡಿ. ನಾನೊಂದು ಹೇಳ್ತೀನಿ ಗೆಳೆಯರೇ, ಅನ್ನ ತಿಂತಾ ಇದೀವಿ ಈ ಸಿನಿಮಾದಿಂದ. ನೀವು ಕೊಡೋ ದುಡ್ಡಿದೆಯಲ್ಲ ಟಿಕೆಟ್ಗೆ, ಅದೇ ನಮ್ಗೆ ಬೆಳವಣಿಗೆ. ನೀವು ಕೊಟ್ಟು ಒಳಗಡೆ ಬಂದು ಕೂತಾಗ ನಿಮಗೆ ಬೋರ್ ಮಾಡಲ್ಲ, ಅದೇ ನನ್ನ ಎಲ್ಲೂ ಬೋರ್ ಆಡೋದಿದೆ, ಆಚೆ ಬಂದ್ಬಿಟ್ಟು ಏ ಒಂದು ಒಳ್ಳೆ ಸಿನಿಮಾ ಮಾಡಿ ನೋಡಿದೆ ಕಣಯ್ಯ ಅಂತ ನೀವು ಹೇಳಬೇಕು. ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ಕೆಲಸ ಮಾಡಿದೀವಿ. ದಯವಿಟ್ಟು ಸಿನಿಮಾ ನೋಡಿದ ಮೇಲೆ ಒಂದಷ್ಟು ಜನಕ್ಕೆ ಹೇಳಿ, ದಯವಿಟ್ಟು ಶೇರ್ ಮಾಡಿ. ಇವತ್ತು ಟ್ರೈಲರ್ ನಮ್ಮ ಬಾಸ್ ಬಂದು ಲಾಂಚ್ ಮಾಡ್ತಾರೆ, ನೀವು ನೋಡ್ತೀರಿ, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲ ನಿಮ್ಮ ಆಶೀರ್ವಾದ ಇರಲಿ. ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು ಸರ್. ದರ್ಶನ್ ಸರ್ ಈ ಸಿನಿಮಾ ನೋಡಿ ಅಂತ ಹೇಳಿದ್ರೆ ಸಾಕು ಸರ್, ಎಲ್ಲಾ ಸೆಲೆಬ್ರಿಟೀಸ್ ನೋಡ್ಬಿಡ್ತಾರೆ, ಅದ್ರಲ್ಲಿ ಡೌಟೇ ಇಲ್ಲ. ಕೈವಾ ಚಿತ್ರದ ಸಕ್ಸಸ್ ನ ನಾವ್ ಇವಾಗ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ಬರಲಿ ಚಪ್ಪಾಳೆ ಕೈವಾ ಚಿತ್ರಕ್ಕೆ. ಕಾಂಗ್ರಾಚುಲೇಷನ್ ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಲ್ಲ ಜೈತೀರ್ಥ ಸರ್, ಸಿನಿಮಾದಲ್ಲಿ ಒಬ್ರು ಆಂಕರ್ ಇಟ್ಕೊಂಡು ನನ್ನ ಕರೆದಿದ್ದೀರಲ್ಲ, ನಿಜವಾಗ್ಲೂ ನೀವು ಒಳ್ಳೆಯವರು ಸರ್.
ನಿಮ್ ಮನಸ್ಸಿಗೆ ಒಳ್ಳೇದಾಗ್ಲಿ. ಅಪ್ಪ ಪರವಾಗಿಲ್ಲ. ಸಾನಿ ಅವರೇ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಅನುಶ್ರೀ ಅವರೇ. ಅಂಡ್ ಇಟ್ಸ್ ಸೋ ಗುಡ್ ಟು ಸೀ ಯು. ಎಲ್ಲರಿಗೋಸ್ಕರ ಇವರು ಚಪ್ಪಾಳೆ ಓಡಿಸಿದ್ರು. ನಮ್ಮ ಅನುಶ್ರೀ ಅವ್ರಿಗೋಸ್ಕರ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಜಾನ್ವಿ, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ನಿರೂಪಣೆ ಒಂದ್ ಕಡೆ, ಅಭಿನಯ ಒಂದ್ ಕಡೆ, ಸಿನಿಮಾದಲ್ಲಿ ಈ ಒಂದು ಅದ್ಭುತವಾದಂತಹ ಪಾತ್ರ ಮಾಡಿರೋದು, ವಿಶೇಷವಾಗಿ ಕೈವಾ ಚಿತ್ರದಲ್ಲಿ, ಅದು ಜಯತೀರ್ಥ ಸರ್ ಅವರ ಡೈರೆಕ್ಷನ್ ಅಲ್ಲಿ, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ಹಾ, ತುಂಬಾನೇ ಖುಷಿ ಆಗತ್ತೆ. ಯಾಕಂದ್ರೆ ಐ ಹ್ಯಾವ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಫಾರ್ ಕೈವಾ ಸಿನಿಮಾ. ಯಾಕಂದ್ರೆ ನನ್ನ ರಾಜಾರಾಣಿ ಜರ್ನಿ ಶುರುವಾಯ್ತು, ಮತ್ತೆ ಕೈವಾ ಸಿನಿಮಾ ಜರ್ನಿ ಒಟ್ಟಿಗೆ ಶುರುವಾಯ್ತು. ಓನ್ಲಿ ಬಿಕಾಸ್ ಆಫ್ ಜಯತೀರ್ಥ ಸರ್ ನಾನು ಟಿವಿಯಲ್ಲೂ ಕಾಣಿಸ್ಕೊಂಡೆ, ಅಂಡ್ ಈ ಸಿನಿಮಾದಲ್ಲೂ ಕಾಣಿಸ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಂಡ್ ಕೈವಾ ಬಗ್ಗೆ ಸಾಕಷ್ಟು ಜನ ಇನ್ನೂ ಮಾತಾಡ್ತಾರೆ. ತುಂಬಾ ಅದ್ಭುತವಾದ ಒಂದು ಸಿನಿಮಾ ಇದು. ಯಾಕಂದ್ರೆ ನಮ್ಗೆ ಕರಗದ ಬಗ್ಗೆ, ಕರಗದ ಮಹತ್ವದ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಿಲ್ಲ. ಅದು ಗೊತ್ತಾಗತ್ತೆ. ಈ ಕತೆ ಹೇಗ್ ಉಟ್ಕೊಳತ್ತೆ, ಹೇಗ್ ಉಟ್ಕೊಂತು ಅನ್ನೋ ವಿಚಾರನು ನಮ್ಮ ಡೈರೆಕ್ಟರ್ ಹೇಳ್ತಾರೆ. ಅವ್ರ ಬಾಯಿಂದ ಅದನ್ನ ಕೇಳಿದ್ರೇನೆ ನಮಗ್ ಖುಷಿ ಆಗೋದು. ಸೊ ಅ ಬ್ಯೂಟಿಫುಲ್ ಮೂವಿ. ಧನ್ವೀರ್ ಅವ್ರ ಜೊತೆ ಕೂಡ ಜರ್ನಿ ಇತ್ತು ಸಿನಿಮಾದಲ್ಲಿ. ಅನ್ಫಾರ್ಚುನೇಟ್ಲಿ ಮೇಘಾ ಅವ್ರ ಜೊತೆ ನನ್ನ ಜರ್ನಿ ಇರ್ಲಿಲ್ಲ. ಸೊ ಆ ಮೇಘಾ ಅವ್ರು ಹೇಳ್ತಾ ಇದಾರೆ, ಪ್ಲೀಸ್ ಏನು ಬಿಟ್ಕೊಡ್ಬೇಡಿ ಅಂತ. ಎಲ್ಲ ಏನು ಬಿಟ್ಕೊಡ್ತಾ ಇಲ್ಲ. ಸೊ ಹಂಗ ಹೇಳ್ತಾರೆ, ಆಮೇಲೆ ಅವ್ರಿಗೆ ಖುಷಿ ಇಲ್ಲ, ಒಂದ್ ನಾಲ್ಕು ವರ್ಷ ಇಲ್ಲಿ ಬಿಟ್ಕೊಟ್ಬಿಡ್ತಾರೆ ಅವ್ರೆ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕನ್ನಡ ಸಿನಿಮಾ ನಮ್ದು ಕೈವಾ. ಅದರಲ್ಲಿ ನನ್ನ ಪಾತ್ರ ವಿಭಿನ್ನವಲ್ಲ. ಡಾನ್ಸರ್ಸ್ ಗೆ ಪ್ಲೀಸ್. ಏಟೀಸ್ ಅಲ್ಲಿ ಅದ್ ಕ್ಯಾರೆಕ್ಟರ್ ಬಗ್ಗೆ ಬಿಟ್ಕೊಡ್ಬಾರ್ದ ಏನೋ ಬೇಡ ಅಂತ ಇದಾರೆ ನಮ್ ಡೈರೆಕ್ಟರ್. ಆ ಏಟೀಸ್ ಕತೆನ ಮತ್ತೆ ರೀಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಅದು ಈಗಿನ ಒಂದು ಇದ ಏನದು ಒಂದ್ ಸೆಟಪ್ ಆಗಿರ್ಬೋದು, ಅಥವಾ ಈಗಿನ ಒಂದು ನಮ್ದು ಏನಿದೆ ಬಿಲ್ಡಿಂಗ್ಸ್, ಅದೆಲ್ಲ ತುಂಬಾ ವಿಭಿನ್ನವಾಗಿದೆ ಅಲ್ವಾ ನಮ್ಗೆ ಏಟೀಸ್ ತರ ಇಲ್ಲ. ಸೊ ಅದೇ ತರ ಕಂಪ್ಲೀಟ್ ಆಗಿ ರೀಕ್ರಿಯೇಟ್ ಮಾಡಿದ್ರು ನಮ್ಮ ಕ್ಯಾರೆಕ್ಟರ್ ಕೂಡ. The way we were shown ಅಲ್ಲ, ಡಿಫ್ರೆಂಟ್ ಆಗಿ ಅಂದ್ರೆ ರೆಟ್ರೋಯಿಸ್ ನನ್ಗೆ ಒಂಥರ ಖುಷಿ ಆಗ್ತಿತ್ತು. ನಾನು ಹಳೆ ಕಾಲದ ಹೀರೋಯಿನ್ ತರ ಕಾಣಿಸ್ತಾ ಇದ್ದೀನಿ ಅಂತ ಅಲ್ಲಿದೆ ನನ್ನ ಫೋಟೋ ಕೂಡ. ಸೊ ಅದನ್ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್. ಪ್ರೊಡ್ಯೂಸರ್ ಸರ್ ಅವ್ರಂತೂ ಒಂದ್ಸತಿನೂ ನಾವ್ ನೋಡೇ ಇಲ್ಲ, ಬಿಕಾಸ್ ಅಷ್ಟು ಸಿಂಪಲ್ ಆದಂತ ಮನುಷ್ಯ. ಅವ್ರನ್ನ ನೋಡೇ ಇಲ್ವಾ? ಪೇಮೆಂಟ್ ನೋಡಿದ್ರಿ? ಪೇಮೆಂಟ್ ಬಂತು, ಕರೆಕ್ಟ್ ಟೈಮ್ಗೆ ಪೇಮೆಂಟ್ ಕೊಟ್ಟಿದ್ದಾರೆ ಸರ್. ಅಷ್ಟೇ ಚೆನ್ನಾಗಿ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ನೀವೇ ನೋಡಿದ್ರೆ ಹಾಗೆ ನಮ್ಮ ಡಿಒಪಿ ಫಿಮೇಲ್ ಡಿಒಪಿ ಇನ್ ಕನ್ನಡ ಇಂಡಸ್ಟ್ರಿ. ಅಂಡ್ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅವರು ಕೊರಿಯೋಗ್ರಾಫ್ ಮಾಡಿ, ಐ ಮೀನ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಅದಕ್ಕೆ ಬಿಗ್ ಥ್ಯಾಂಕ್ಸ್ ಟು ಶ್ವೇತಾ. ನಮ್ಮನ್ನೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ. ಅಂಡ್ ನಾನು ಮೂರು ಡೈರೆಕ್ಟರ್ ಜೊತೆ ಅಭಿನಯಿಸಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ರಘು ಶಿವಮೊಗ್ಗ ಸರ್ ಅವ್ರ ಜೊತೆ, ಮತ್ತೆ ನಮ್ಮ ಗಿರಿರಾಜ್ ಸರ್ ಜೊತೆ ಆಕ್ಟಿಂಗ್ ಮಾಡಿದೆ. ನಮ್ಮ ಡೈರೆಕ್ಟರ್ ಅಲ್ಲಿ ಆಕ್ಷನ್ ಕಟ್ ಹೇಳ್ತಿದ್ರು. ಸೊ ಒಂದು ಬ್ಯೂಟಿಫುಲ್ ಜರ್ನಿ, ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ನನಗೆ. ನಟಿಯಾಗಿ ನಾನು ಕನ್ನಡ ಫಿಲಂ ಇಂಡಸ್ಟ್ರಿಗೆ ಕಾಲಿಟ್ಟೆ, ಆದ್ರೆ ನಾನು ಆಂಕರ್ ಆಗಿ ಗುರುಸ್ಕೊಂಡೆ ಕಲರ್ಸ್ ಕನ್ನಡ ವಾಹಿನಿ ಮೂಲಕ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಲವ್. ಮುಂದೆ ಇನ್ನೊಂದಷ್ಟು ಶೋಸ್ ಬರುತ್ತೆ. ಅಂಡ್
ಅನುಶ್ರೀ ಅವ್ರ ಜೊತೆ ನಿಂತ್ಕೊಂಡು ನಾನು ಮಾತಾಡ್ತಿರೋದಕ್ಕೆ ಐ ಆಮ್ ರಿಯಲಿ ರಿಯಲಿ ವೆರಿ ಹ್ಯಾಪಿ. ತುಂಬಾ ದಿನಗಳಿಂದ ಅನ್ಕೋತಿದ್ದೆ ನಿಮ್ಮನ್ನ ರೀಚ್ ಮಾಡಬೇಕು, ನಿಮ್ ಮೀಟ್ ಮಾಡಬೇಕು, ನಿಮ್ ಜೊತೆ ನಿಂತ್ಕೊಂಡು ಮಾತಾಡಬೇಕು, ಸ್ಟೇಜ್ ನ ಶೇರ್ ಮಾಡಬೇಕು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜಾನ್ವಿ, ಥ್ಯಾಂಕ್ ಯು. ಇದನ್ನೆಲ್ಲ ನನ್ನ ಬಗ್ಗೆ ಹೇಳಿ ಅಂತ ನಾನು ಯಾವ ಗೂಗಲ್ ಪೇಮೆಂಟ್ ಅಲ್ಲೂ ಹೇಳಿಲ್ಲ. ಅವ್ರು ನಿಜವಾಗ್ಲೂ ಒಂದ್ ನಿಮಿಷ ರೀ, ಮನು ಏನು ಮನು ಅವರು ಇಬ್ರು ಹುಡುಗಿರು ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಬಿಟ್ರೆ ಒಂದ್ ಫೋಟೋ ನೆನ್ಪಾಗ್ಬಿಡುತ್ತೆ ಅವರಿಗೆ. ಬಟ್ ಜಾನ್ವಿ, ನೀವ್ ಹೇಳಿದ್ರಿ ಇನ್ನಷ್ಟು ಶೋಗಳು ಮಾಡಿ ಅಭಿನಯದಲ್ಲಿ ಇನ್ನೂ ಎತ್ತರದ ಸ್ಥಾನಕ್ಕೆ ನೀವು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಿಮ್ಮ ಫ್ಯೂಚರ್ ಅಲ್ಲಿ ಬರುವಂತಹ ಎಲ್ಲಾ ಫ್ಯೂಚರ್ ಪ್ರಾಜೆಕ್ಟ್ಸ್ ಗೆ ಆಲ್ ದ ವೆರಿ ಬೆಸ್ಟ್. ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ಜಾನ್ವಿ ಅವ್ರಿಗೆ ಪ್ಲೀಸ್. ಆಲ್ ದ ಬೆಸ್ಟ್ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೈವಾ ಚಿತ್ರ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅದಕ್ಕೆ ಉತ್ತರ 8ನೇ ತಾರೀಕು, ಆದ್ರೆ ಇವತ್ತು ದರ್ಶನ್ ಸರ್ ಅವರ ಕೈಯಾರೆ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಏನಿದು ಕೈವಾ? ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಇಷ್ಟು ಜನ ನಮ್ಮ ಇವೆಂಟ್ ಗೆ ಸೇರಿದಿರಿ, ಮತ್ತು ಯಾಕೆ ಸೇರಿದ್ದೀರಿ ಅನ್ನೋದು ಗೊತ್ತು. ಡಿ ಬಾಸ್, ಒನ್ ಅಂಡ್ ಓನ್ಲಿ ಡಿ ಬಾಸ್. ಅಂಡ್ ತುಂಬಾ ತುಂಬಾ ಖುಷಿ ಆಗುತ್ತೆ, ನನ್ನ ಎಲ್ಲ ಚಿತ್ರಗಳಿಗೂ ಡಿ ಬಾಸ್ ಬಂದು ಆಶೀರ್ವಾದ ಮಾಡಿದ್ದಾರೆ. ಈ ಹಿಂದೆ ನಾನು ಬನಾರಸ್ ಸಿನಿಮಾ ಅವರೇ ಲಾಂಚ್ ಮಾಡಿಸಿದ್ದು, ಅದಕ್ಕೆ ಹಿಂದೆ ಬ್ಯೂಟಿಫುಲ್ ವುಮೆನ್ಸ್ ಗಳಿಗೆ ಬಂದಿದ್ರು. ನನ್ನ ಎಲ್ಲ ಸಿನಿಮಾಗಳಿಗೂ ಅವರು ಅವ್ರದ್ದು ಏನಾದ್ರೂ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಈ ಚಿತ್ರಕ್ಕೂ ಅವ್ರು ಬರ್ತಾ ಇದಾರೆ. ನನಗೆ ತುಂಬಾ ಧೈರ್ಯ ಇದೆ, ಹೆಮ್ಮೆ ಇದೆ. ಐ ಲವ್ ದರ್ಶನ್ ಸರ್, ಥ್ಯಾಂಕ್ ಯು ಸರ್. ಈಗ ಬರ್ತಾರೆ, ಮತ್ತು ನಮ್ಮ ಸಿನಿಮಾಗೆ ಅವರ ಸಿನಿಮಾ ರಿಲೀಸ್ ಆಗಿದೆ, ಆದರೂ ಕೂಡ ನಮ್ಮ ಟ್ರೈಲರ್ ಟೀಸರ್ ನ ಲಾಂಚ್ ಮಾಡಿ ಈ ಟ್ರೈಲರ್ ಲಾಂಚ್ ಈವೆಂಟ್ಗೂ ಬಂದಿರುವಂತಹ ದೊಡ್ಡ ಮನುಷ್ಯ ನಮ್ಮ ಅಭಿಷೇಕ್ ಸರ್, ಗ್ರೇಟ್ ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಈ ಇಂಥ ಸಾಕಷ್ಟು ತಾರೆಗಳು ಇವತ್ತು ಈ ಈವೆಂಟ್ಗೆ ನಮ್ಮ ಕೈವಾ ಚಿತ್ರಕ್ಕೆ ಆಶೀರ್ವಾದ ಮಾಡಕ್ ಬಂದಿದ್ದಾರೆ. ಒಂದು ಸಣ್ಣ ಹುಳನ ಹುಡ್ಕೊಂಡೋಗಿ ನಾನು ಬೆಲ್ ಬಾಟಮ್ ಸಿನಿಮಾದಲ್ಲಿ ಒಂದು ಈ ಮೆಗೆಟ್ಸ್ ಹುಳುಗಳದ ಒಂದು ಸೀನ್ ಇತ್ತು, ಆ ಸೀನ್ಗೋಸ್ಕರ ಹುಳ ಹುಡ್ಕೊಂಡು ಹೊರಟಿದ್ದೆ ಒಂದು ಮಾರ್ಚೂರಿಗೆ. ಅಲ್ಲಿ ಸಿಕ್ಕಿದ್ದು ಕತೆ ಇದು ಕೈವಾ. ಅವತ್ತಿಂದ ಶುರುವಾದದ್ದು 2017ರಲ್ಲಿ ಶುರು ಮಾಡಿದ್ದು, ಈಗ ಇದು ತೆರೆ ಮೇಲೆ ಬರ್ತಾ ಇದೆ. ಧನ್ವೀರು ತಿಗಳ್ರಪೇಟೆಲ್ಲೇ ಹುಟ್ಟಿ ಅಲ್ಲಿ ಎಲ್ಲ ಸಂಸ್ಕೃತಿಯನ್ನು ನೋಡಿ ಬೆಳೆದಂತ ಹುಡುಗ ಇವತ್ತು ನನ್ನ ಚಿತ್ರದ ನಾಯಕ. ಖುಷಿ ಆಗ್ತಾ ಇದೆ ಬಹಳ. ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನೀವೆಲ್ಲ ಬಂದಿರೋದು ತಾರೆಗಳನ್ನ ನೋಡೋದಕ್ಕೆ. ನಾವು ತಾರೆಗಳ ಹಿಂದೆ ನಿಂತಿರೋರು, ನಾವೊಂಥರ ಬೇರಿದ್ದ ಹಾಗೆ, ಅವರೆಲ್ಲ ಹೂಗಳಿದ್ದ ಹಾಗೆ, ಅವ್ರನ್ನ ನೋಡಿ ನೀವು ಎಂಜಾಯ್ ಮಾಡಿ, ಸಾಕು ನನ್ನ ಮಾತು. ಅವರೆಲ್ಲ ಇನ್ನು ಬರ್ತಾರೆ, ಮತ್ತು ನಾನು ಬಹಳ ಮುಖ್ಯವಾಗಿ ಕೆಲವರಿಗೆ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಮೊದಲನೇದಾಗಿ ನನ್ನ ಸಿನಿಮಾದ ಈ ನಿರ್ಮಾಪಕರು ರವೀಂದ್ರ ಸರ್, ಅವರು ಹಣ ಹೂಡದೆ. ಬ್ಯಾಡ್ ಮ್ಯಾನ್ ವಾಸ್ ನಾಟ್ ಗುಡ್ ಬಾಯ್. ಮುಖ್ಯ ಘಟ್ಟ ದರ್ಶನ್ ಸರ್ ಕೈಯಾರೆ ಟ್ರೇಲರ್ ಲಾಂಚ್ ಆಗುವಂತಹ ಸಮಯ. ಅದಾದ ನಂತರ ಸರ್ ವೇದಿಕೆ ಮೇಲೆ ಬರ್ತಾರೆ. ಸರ್, ನಿಮ್ಮ ಪ್ರೀತಿಯ ಧನ್ವೀರ್ ಮೇಘಾ ಶೆಟ್ಟಿ ಅಭಿನಯದ ಜೈತೀರ್ಥ ಸರ್ ನಿರ್ದೇಶನದ ಚಿತ್ರ ಸರ್ ಕೈವಾ ಚಿತ್ರ. ಈ ಚಿತ್ರದ ಟ್ರೇಲರ್ ನ ನೀವ್ ಇಲ್ಲಿಂದಾನೆ ಲಾಂಚ್ ಮಾಡ್ಬೇಕಂತ ಕೋರಿಕೆ. ಎಲ್ರಿಗೂ ನಮಸ್ಕಾರ, ಆಮೇಲೆ ಮಾತಾಡೋಣ. ಮೊದಲನೇದಾಗಿ ಟ್ರೇಲರ್ ಲಾಂಚ್ ಆಗ್ಲಿ, ಆಲ್ ದಿ ಬೆಸ್ಟ್ ಕೈವಾದು ಟ್ರೇಲರ್ ಲಾಂಚ್ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಟ್ರೈಲರ್ ಪ್ಲೀಸ್. ಹೋಗಿದ್ದಿದ್ರೆ ಈ ಸಿನಿಮಾನ ನಾನು ಮಾಡಕ್ ಆಗ್ತಿರ್ಲಿಲ್ಲ. ಮತ್ತು ಈ ಚಿತ್ರಕ್ಕೆ ಆರಂಭದಿಂದಲೂ ನನ್ನ ನಾಯಕ ಮೇಘಾ ಶೆಟ್ಟಿ ನಾಯಕಿ, ಹಾಗೂ ನನ್ನ ಜೊತೆಗೆ ಹೇಗೆ ಬೆಲ್ ಬಾಟಮ್ ಸಿನಿಮಾದಲ್ಲಿ 5 ನಿರ್ದೇಶಕರು ಆಕ್ಟ್ ಮಾಡಿದ್ರು, ಇಲ್ಲಿ ಕೂಡ 5 ನಿರ್ದೇಶಕರು ಆಕ್ಟ್ ಮಾಡಿದ್ದಾರೆ. ಗಿರಿರಾಜು, ನಮ್ಮ ರಾಘು ಶಿವಮೊಗ್ಗ ಸರ್, ರಮೇಶ್ ಇಂದಿರಾ ಸರ್, ನಂದಾ, ಇವರೆಲ್ಲರೂ ಆಕ್ಟ್ ಮಾಡಿದ್ದಾರೆ. ಅಂಡ್ ಬಹಳ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ನನಗೆ ಅದೇನೋ ಗೊತ್ತಿಲ್ಲ, ನಿರ್ದೇಶಕರನ್ನ ಕೈಯಲ್ಲಿ ನಟಿಸೋದು ತುಂಬಾ ಖುಷಿ ಆಗುತ್ತೆ ನನಗೆ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ. ಬಟ್ ಸರ್, ಅವ್ರ ಹತ್ರ ಎಲ್ಲ ಒನ್ ಮೋರ್ ಕೇಳ್ತಿದ್ರ ಸರ್, ಡೈರೆಕ್ಟರ್ಸ್ ಹತ್ರ ನೀವು ಒನ್ ಮೋರ್ ಕೇಳ್ತಿದ್ರ? ಅವ್ರು ನಟ್ರಷ್ಟೇ ಅವಾಗ. ಅವರು ನನ್ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ನಾನು ಎಂಟೈರ್ ಸೀನ್ ನಾನು ನರೇಟ್ ಮಾಡ್ತಿದ್ದಂಗೆ, ಸರ್ ನಾನು ಇಲ್ಲೊಂದು ನಿಂತ್ಕೊಂಡ್ಬಿಡ್ಲಾ, ಇಲ್ಲಿ ಬಂದ್ರೆ ಒಂದ್ ಸ್ವಲ್ಪ ಕ್ಲೋಸಸ್ ಬರುತ್ತೆ, ಎಲ್ಲ ಸರ್ ಥ್ಯಾಂಕ್ ಯು ಸರ್ ಅಂತ ನಾನು ಹೇಳ್ತಿದ್ದೆ. ಸೊ ಶಾರ್ಟ್ ಕಂಪೋಸ್ ಮಾಡ್ಕೊಂಡ್ಬಿಡೋರು. ಸೊ ಅದು ಮತ್ತೆ ಸಿನಿಮಾ ಒಳಗಡೆ 5 ನಿರ್ದೇಶಕರು ಕೆಲಸ ಮಾಡಿದ್ರೆ ನನ್ನ ಜೊತೆ, ಆದ್ರೆ ಸಿನಿಮಾ ಹೊರಗಡೆ ನನಗಿಂತ ಹೆಚ್ಚಾಗಿ ಈ ಸಿನಿಮಾವನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇರೋಂತ ನನ್ನ ಅತ್ಯಂತ ಆತ್ಮೀಯ ಗೆಳೆಯರಾದ
ಮಹೇಶ್ ಅವರು, ಮದಗಜ ಮಹೇಶ್ ನಿರ್ದೇಶಕರು ಈ ಸಿನಿಮಾಗೋಸ್ಕರ ಎಷ್ಟು ಓಡಾಡ್ತಾ ಇದ್ದಾರೆ ಅಂತಂದ್ರೆ, ಥ್ಯಾಂಕ್ ಯು ಸರ್, ಎಲ್ಲಿದ್ದೀರಿ ಸರ್? ಮಹೇಶ್ ಸರ್, ಸರ್ ಈಗಲೂ ಅವರು ಇಲ್ಲೇ ಬ್ಯಾಕ್ ಸ್ಟೇಜ್ ಅಲ್ಲೇ ಓಡಾಡ್ತಾ ಇದ್ದಾರೆ ಪಾಪ. ಐ ಲವ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೊ ಇವರೆಲ್ಲರೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ಸಿನಿಮಾಗೆ. ದಯವಿಟ್ಟು ಸಿನಿಮಾ ನೋಡಿ. ನಾನೊಂದು ಹೇಳ್ತೀನಿ ಗೆಳೆಯರೇ, ಅನ್ನ ತಿಂತಾ ಇದೀವಿ ಈ ಸಿನಿಮಾದಿಂದ. ನೀವು ಕೊಡೋ ದುಡ್ಡಿದೆಯಲ್ಲ ಟಿಕೆಟ್ಗೆ, ಅದೇ ನಮ್ಗೆ ಬೆಳವಣಿಗೆ. ನೀವು ಕೊಟ್ಟು ಒಳಗಡೆ ಬಂದು ಕೂತಾಗ ನಿಮ್ಗೆ ಬೋರ್ ಮಾಡಲ್ಲ, ಅದೇ ನನ್ನ ಎಲ್ಲೂ ಬೋರ್ ಆಡೋದಿದೆ, ಆಚೆ ಬಂದ್ಬಿಟ್ಟು ಏ ಒಂದು ಒಳ್ಳೆ ಸಿನಿಮಾ ಮಾಡಿ ನೋಡಿದೆ ಕಣಯ್ಯ ಅಂತ ನೀವು ಹೇಳಬೇಕು. ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ಕೆಲಸ ಮಾಡಿದೀವಿ. ದಯವಿಟ್ಟು ಸಿನಿಮಾ ನೋಡಿದ ಮೇಲೆ ಒಂದಷ್ಟು ಜನಕ್ಕೆ ಹೇಳಿ, ದಯವಿಟ್ಟು ಶೇರ್ ಮಾಡಿ. ಇವತ್ತು ಟ್ರೈಲರು ನಮ್ಮ ಬಾಸ್ ಬಂದು ಲಾಂಚ್ ಮಾಡ್ತಾರೆ, ನೀವು ನೋಡ್ತೀರಿ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ನಿಮ್ಮ ಆಶೀರ್ವಾದ ಇರಲಿ. ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು ಸರ್. ದರ್ಶನ್ ಸರ್ ಈ ಸಿನಿಮಾ ನೋಡಿ ಅಂತ ಹೇಳಿದ್ರೆ ಸಾಕು ಸರ್, ಎಲ್ಲಾ ಸೆಲೆಬ್ರಿಟೀಸ್ ನೋಡ್ಬಿಡ್ತಾರೆ, ಅದ್ರಲ್ಲಿ ಡೌಟ್ ಇಲ್ಲ. ಕೈವಾ ಚಿತ್ರದ ಸಕ್ಸಸ್ ನ ನಾವ್ ಇವಾಗ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ಬರಲಿ ಚಪ್ಪಾಳೆ ಕೈವಾ ಚಿತ್ರಕ್ಕೆ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್, ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೈನ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಲ್ಲ ಜಯತೀರ್ಥ ಸರ್, ಸಿನಿಮಾದಲ್ಲಿ ಒಬ್ರು ಆಂಕರ್ ನ ಇಟ್ಕೊಂಡು ನನ್ನ ಕರೆದಿದ್ದೀರಲ್ಲ, ನಿಜವಾಗ್ಲು ನೀವು ಒಳ್ಳೆಯವರು ಸರ್, ನಿಮ್ ಮನ್ಸಿಗೆ ಒಳ್ಳೇದಾಗ್ಲಿ. ಪರವಾಗಿಲ್ಲ. ಜಾನ್ವಿ ಅವರೇ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಅನುಶ್ರೀ ಅವರೇ, ಅಂಡ್ ಇಟ್ಸ್ ಸೋ ಗುಡ್ ಟು ಸೀ ಯು. ಎಲ್ಲರಿಗೋಸ್ಕರ ಇವರು ಚಪ್ಪಾಳೆ ಓಡಿಸಿದ್ರು, ನಮ್ಮ ಅನುಶ್ರೀ ಅವ್ರಿಗೋಸ್ಕರ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಜಾನ್ವಿ, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ನಿರೂಪಣೆ ಒಂದ್ ಕಡೆ, ಅಭಿನಯ ಒಂದ್ ಕಡೆ, ಸಿನಿಮಾದಲ್ಲಿ ಈ ಒಂದು ಅದ್ಭುತವಾದಂತಹ ಪಾತ್ರ ಮಾಡಿರೋದು, ವಿಶೇಷವಾಗಿ ಕೈವಾ ಚಿತ್ರದಲ್ಲಿ, ಅದು ಜಯತೀರ್ಥ ಸರ್ ಅವರ ಡೈರೆಕ್ಷನ್ ಅಲ್ಲಿ, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ತುಂಬಾನೇ ಖುಷಿ ಆಗತ್ತೆ, ಯಾಕಂದ್ರೆ ಐ ಹ್ಯಾವ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಫಾರ್ ಕೈವಾ ಸಿನಿಮಾ. ಯಾಕಂದ್ರೆ ನನ್ನ ರಾಜಾರಾಣಿ ಜರ್ನಿ ಶುರುವಾಯ್ತು, ಮತ್ತೆ ಕೈವಾ ಸಿನಿಮಾ ಜರ್ನಿ ಒಟ್ಟಿಗೆ ಶುರುವಾಯ್ತು. ಓನ್ಲಿ ಬಿಕಾಸ್ ಆಫ್ ಜಯತೀರ್ಥ ಸರ್ ನಾನು ಟಿವಿಯಲ್ಲೂ ಕಾಣಿಸ್ಕೊಂಡೆ, ಅಂಡ್ ಈ ಸಿನಿಮಾದಲ್ಲೂ ಕಾಣಿಸ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಅಂಡ್ ಕೈವಾ ಬಗ್ಗೆ ಸಾಕಷ್ಟು ಜನ ಇನ್ನೂ ಮಾತಾಡ್ತಾರೆ, ತುಂಬಾ ಅದ್ಭುತವಾದ ಒಂದು ಸಿನಿಮಾ ಇದು. ಯಾಕಂದ್ರೆ ನಮ್ಗೆ ಕರಗದ ಬಗ್ಗೆ, ಕರಗದ ಮಹತ್ವದ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಿಲ್ಲ, ಅದು ಗೊತ್ತಾಗತ್ತೆ. ಈ ಕತೆ ಹೇಗ್ ಉಟ್ಕೊಳತ್ತೆ, ಹೇಗ್ ಉಟ್ಕೊಂತು ಅನ್ನೋ ವಿಚಾರನೂ ನಮ್ಮ ಡೈರೆಕ್ಟರ್ ಹೇಳ್ತಾರೆ, ಅವ್ರ ಬಾಯಿಂದ ಅದನ್ನ ಕೇಳಿದ್ರೇನೆ ನಮಗ್ ಖುಷಿ ಆಗೋದು. ಸೊ ಅ ಬ್ಯೂಟಿಫುಲ್ ಮೂವಿ. ಧನ್ವೀರ್ ಅವ್ರ ಜೊತೆ ಕೂಡ ಜರ್ನಿ ಇತ್ತು ಸಿನಿಮಾದಲ್ಲಿ, ಅನ್ಫಾರ್ಚುನೇಟ್ಲಿ ಮೇಘಾ ಅವ್ರ ಜೊತೆ ನನ್ನ ಜರ್ನಿ ಇರ್ಲಿಲ್ಲ. ಸೊ ಆ ಮೇಘಾ ಅವ್ರು ಹೇಳ್ತಿದ್ದಾರೆ ಪ್ಲೀಸ್ ಏನು ಬಿಟ್ಕೊಡ್ಬೇಡಿ ಅಂತ, ಎಲ್ಲ ಏನು ಬಿಟ್ಕೊಡ್ತಾ ಇಲ್ಲ. ಸೊ ಹಂಗ ಹೇಳ್ತಾರೆ, ಆಮೇಲೆ ಅವರೇ ಖುಷಿಯಲ್ಲಿ ಒಂದ್ ನಾಲ್ಕು ವರ್ಷ ಇಲ್ಲಿ ಬಿಟ್ಕೊಟ್ಬಿಡ್ತಾರೆ ಅವ್ರೆ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕನ್ನಡ ಸಿನಿಮಾ ನಮ್ದು ಕೈವಾ, ಅದರಲ್ಲಿ ನನ್ನ ಪಾತ್ರ ವಿಭಿನ್ನವಾಗಿದೆ. ಆ 80s ಅಲ್ಲಿ ಅದ್ ಕ್ಯಾರೆಕ್ಟರ್ ಬಗ್ಗೆ ಬಿಟ್ಕೊಡ್ಬಾರ್ದ ಏನೋ ಬೇಡ ಅಂತ ಇದಾರೆ ನಮ್ ಡೈರೆಕ್ಟರ್. ಆ 80s ಕತೆನ ಮತ್ತೆ ರೀಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಅದು ಈಗಿನ ಒಂದು ಇದ ಏನದು ಒಂದು ಸೆಟಪ್ ಆಗಿರ್ಬೋದು, ಅಥವಾ ಈಗಿನ ಒಂದು ನಮ್ದು ಏನಿದೆ ಬಿಲ್ಡಿಂಗ್ಸ್, ಅದೆಲ್ಲ ತುಂಬಾ ವಿಭಿನ್ನವಾಗಿದೆ ಅಲ್ವಾ, ನಮ್ಗೆ 80s ತರ ಇಲ್ಲ. ಸೊ ಅದೇ ತರ ಕಂಪ್ಲೀಟ್ ಆಗಿ ರೀಕ್ರಿಯೇಟ್ ಮಾಡಿದ್ರು. ನಮ್ಮ ಕ್ಯಾರೆಕ್ಟರ್ ಕೂಡ ದ ವೇ ವಿ ವೇರ್ ಶೋನ್ ಅಲ್ಲ, ಡಿಫ್ರೆಂಟ್ ಆಗಿ ಅಂದ್ರೆ ರೆಟ್ರೋ. ನನ್ಗೆ ಒಂಥರ ಖುಷಿ ಆಗ್ತಿತ್ತು, ನಾನು ಹಳೆ ಕಾಲದ ಹೀರೋಯಿನ್ ತರ ಕಾಣಿಸ್ತಾ ಇದ್ದೀನಿ ಅಂತ. ಅಲ್ಲಿದೆ ನನ್ನ ಫೋಟೋ ಕೂಡ. ಸೊ ಅದನ್ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್. ಪ್ರೊಡ್ಯೂಸರ್ ಸರ್ ಅವ್ರಂತೂ ಒಂದ್ಸತಿನೂ ನಾವ್ ನೋಡೇ ಇಲ್ಲ, ಬಿಕಾಸ್ ಅಷ್ಟು ಸಿಂಪಲ್ ಆದಂತ ಮನುಷ್ಯ. ಅವ್ರನ್ನ ನೋಡೇ ಇಲ್ವಾ? ಪೇಮೆಂಟ್ ನೋಡಿದ್ರಿ? ಪೇಮೆಂಟ್ ಬಂತು, ಕರೆಕ್ಟ್ ಟೈಮ್ ಪೇಮೆಂಟ್ ಕೊಟ್ಟಿದ್ದಾರೆ ಸರ್, ಅಷ್ಟೇ ಚೆನ್ನಾಗಿ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ನೀವೇ ನೋಡಿದ್ರೆ ಹಾಗೆ ನಮ್ಮ DOP ಫಿಮೇಲ್ DOP ಇನ್ ಕನ್ನಡ ಇಂಡಸ್ಟ್ರಿ, ಅಂಡ್ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅವರು ಕೊರಿಯೋಗ್ರಾಫ್ ಮಾಡಿ, ಐ ಮೀನ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಅದಕ್ಕೆ ಬಿಗ್ ಥ್ಯಾಂಕ್ಸ್ ಟು ಶ್ವೇತಾ, ನಮ್ಮನ್ನೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ. ಅಂಡ್ ನಾನು ಮೂರು ಡೈರೆಕ್ಟರ್ ಜೊತೆ ಅಭಿನಯಿಸಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು, ರಘು ಶಿವಮೊಗ್ಗ ಸರ್ ಅವ್ರ ಜೊತೆ, ಮತ್ತೆ ನಮ್ಮ ಗಿರಿರಾಜ್ ಸರ್ ಜೊತೆ ಆಕ್ಟಿಂಗ್ ಮಾಡಿದೆ. ನಮ್ಮ ಡೈರೆಕ್ಟರ್ ಅಲ್ಲಿ ಆಕ್ಷನ್ ಕಟ್ ಹೇಳ್ತಿದ್ರು. ಸೊ ಒಂದು ಬ್ಯೂಟಿಫುಲ್ ಜರ್ನಿ, ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ನನಗೆ. ನಟಿಯಾಗಿ ನಾನು ಕನ್ನಡ ಫಿಲಂ ಇಂಡಸ್ಟ್ರಿಗೆ ಕಾಲಿಟ್ಟೆ, ಆದ್ರೆ ನಾನು ಆಂಕರ್ ಆಗಿ ಗುರುಸ್ಕೊಂಡೆ ಕಲರ್ಸ್ ಕನ್ನಡ ವಾಹಿನಿ ಮೂಲಕ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಲವ್. ಮುಂದೆ ಇನ್ನೊಂದಷ್ಟು ಶೋಸ್ ಬರುತ್ತೆ, ಅಂಡ್ ಅನುಶ್ರೀ ಅವ್ರ ಜೊತೆ ನಿಂತ್ಕೊಂಡು ನನ್ ಮಾತಾಡ್ತಿರೋದಕ್ಕೆ ಐ ಆಮ್ ರಿಯಲಿ ರಿಯಲಿ ವೆರಿ ಹ್ಯಾಪಿ. ತುಂಬಾ ದಿನಗಳಿಂದ ಅನ್ಕೋತಿದ್ದೆ ನಿಮ್ಮನ್ನ ರೀಚ್ ಮಾಡ್ಬೇಕು, ನಿಮ್ ಮೀಟ್ ಮಾಡ್ಬೇಕು, ನಿಮ್ ಜೊತೆ ನಿಂತ್ಕೊಂಡು ಮಾತಾಡ್ಬೇಕು, ಸ್ಟೇಜ್ ನ ಶೇರ್ ಮಾಡ್ಬೇಕು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು,
ಥ್ಯಾಂಕ್ ಯು. ಥ್ಯಾಂಕ್ ಯು ಜಾನ್ವಿ, ಥ್ಯಾಂಕ್ ಯು. ಇದನ್ನೆಲ್ಲ ನನ್ನ ಬಗ್ಗೆ ಹೇಳಿ ಅಂತ ನಾನು ಯಾವ ಗೂಗಲ್ ಪೇಮೆಂಟ್ ಅಲ್ಲೂ ಹೇಳಿಲ್ಲ. ಅವ್ರು ನಿಜವಾಗ್ಲೂ ಒಂದ್ ನಿಮಿಷ ರೀ, ಮನು ಏನು ಮನು ಅವರು ಇಬ್ರು ಹುಡುಗಿರು ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಬಿಟ್ರೆ ಒಂದ್ ಫೋಟೋ ನೆನಪಾಗ್ಬಿಡುತ್ತೆ ಅವರಿಗೆ. ಅಲ್ಲ ಒಂದ್ ನಿಮಿಷ ಮುಂದೆ ಬರ್ಬೇಕಂತೆ, ಅವ್ರ ಅಲ್ಲಿರೋರಿಗೆ ಕಾಣಿಸ್ಬೇಕಂತೆ. ಆಶಾ ಅವರೇ ಮುಂದೆ ಬರಬೇಕು ಅಂತ ನಾನು ಪಿಕ್ಚರ್ ಮಾಡಿದ್ದೀನಿ. ಎಲ್ರು ಚೆನ್ನಾಗಿದ್ದೀರಾ? ಆ ಇದು ಸೌಂಡು, ಈ ಸೌಂಡು 8ನೇ ತಾರೀಕು ಥಿಯೇಟರ್ ಅಲ್ಲಿ ಬಂದ್ಬಿಟ್ರೆ ಸೂಪರ್. ಕೈವಾ ಎಲ್ರು ನೋಡಿದೀರಾ ಈಗ ಟ್ರೇಲರ್ನ, ನಮ್ಮ ಧನ್ವೀರ್ ಬ್ರೋ ಹೀರೋ ಮಾಡಿದ್ದಾರೆ. ಇದರಲ್ಲಿ ಹೊಸ ಥರ ತುಂಬಾ ಒಂದಷ್ಟು ವರ್ಷ ಹಿಂದಕ್ಕೆ ನಮ್ಮ ಜಯತೀರ್ಥ ಸರ್ ಕರ್ಕೊಂಡು ಹೋಗಿದ್ದಾರೆ. ಇದು ರಿಯಲ್ ಸ್ಟೋರಿ, ನಮ್ಮ ಕಾಟನ್ ಪೇಟದಲ್ಲ ಸರ್, ಕಾಟನ್ ಪೇಟದ್ದು ಅಂತ ಹೇಳ್ತಿದ್ದಾರೆ. ಟ್ರೈಲರ್ ತುಂಬಾ ಚೆನ್ನಾಗಿದೆ, 8ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಿದೆ. ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸರ್ ದರ್ಶನ್ ಸರ್ ಡಿ ಬಸ್. ಏನಕ್ಕೆ ಅಂತ ಅಲ್ಲ, ಏನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ, ಯು ಸಿ ನಮ್ಮಂತ ಹೊಸಬರುಗಳಿಗೆಲ್ಲ ನೀವು ಸಪೋರ್ಟ್ ಆಗಿ ನಿಂತಿದ್ದೀರಾ ಸರ್. ಹೇಳ್ತಾ ಇದಾರೆ ಯಾವ ಯಾರು ಹೊಸಬ ಅಂತ. ಇಲ್ಲ, ನಾನು ಉಪಾಧ್ಯಕ್ಷ ಮಾಡಕ್ಕಿಂತ ಮುಂಚೆ ಅಳಬ ಅನ್ಕೊಂಡಿದ್ದೆ, ಮಾಡದ್ಮೇಲೆ ಗೊತ್ತಾಯ್ತು ನಾನು ಹೊಸಬಾನೆ ಅಂತ. ಇಲ್ಲ ನಿಜವಾಗ್ಲು ಈಗ ನಮ್ಮ ಅಭಿ ಅವ್ರಿಗಾಗ್ಬೋದು, ಈಗ ಧನ್ವೀರ್ ಅವ್ರಿಗಾಗ್ಬೋದು, ನನಗೆ ಆಗ್ಬೋದು, ನಮ್ಮ ಆಶಾ ಭಟ್, ಸೊ ಎಲ್ಲಾ ಹೊಸ ಕಲಾವಿದರಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ, ನಿಮ್ಮ ಆಶೀರ್ವಾದ ಹಿಂಗೆ ಇರ್ಲಿ ಅಂತ ಹೇಳ್ತಾ 8ನೇ ತಾರೀಕು ಎಲ್ರೂ ಕೈವ ನೋಡಿ, ಕೈವನ್ಗೆ ಒಂದ್ಸಲ ಜೈ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕಣ್ಣ ಅದೇ ತಾರೀಕು ಇನ್ನೊಂದ್ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ, ಅದನ್ನು ಹೇಳಿ. ಇದೆಂತ ಗೊತ್ತಾ, ಇದು ಒಳ್ಳೆ ಬೆಳವಣಿಗೆ, ಇದನ್ನ ನಾವು ನಿಜವಾಗ್ಲೂ ಇಲ್ಲಿ ಹೇಳಲೇಬೇಕು. ಚಿಕ್ಕಣ್ಣ ಅವರ ಸಿನಿಮಾ ಉಪಾಧ್ಯಕ್ಷ ಬಿಡುಗಡೆ ಆಗ್ತಾ ಇದೆ, ಧನ್ವೀರ್ ಅವರ ಕೈವಾ ಚಿತ್ರ ಬಿಡುಗಡೆ ಆಗ್ತಾ ಇದೆ, ಮೊನ್ನೆ ಅಭಿಷೇಕ್ ಅವರ ಬ್ಯಾಂಡ್ ಮ್ಯಾನರ್ಸ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಆದ್ರೆ ಇವರೆಲ್ಲ ಒಬ್ರೊಬ್ರು ಸಿನಿಮಾನ ಇನ್ನೊಬ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಒಂದು ವೇದಿಕೆಯಲ್ಲಿ ಸೇರ್ತಾರೆ, ಆ ವೇದಿಕೆಗೆ ಶಕ್ತಿಯಾಗಿ ದರ್ಶನ್ ಸರ್ ಇರ್ತಾರೆ. ಇದು ನಿಜವಾಗ್ಲೂ ಕನ್ನಡ ಚಲನಚಿತ್ರರಂಗದ ಅತಿ ದೊಡ್ಡ ಬೆಳವಣಿಗೆ. ಈ ಬೆಳವಣಿಗೆಗೆ ನಾವು ಸಂಭ್ರಮಿಸಬೇಕು, ಬರ್ಲಿ ಚಪ್ಪಾಳೆ ಈ ಬೆಳವಣಿಗೆಗೆ ಪ್ಲೀಸ್. ಚಿಕ್ಕಣ್ಣ ಇದು ನಮ್ದೇ ವೇದಿಕೆ, ನಿಮ್ಮ ಸಿನಿಮಾ ಉಪಾಧ್ಯಕ್ಷ ಬಗ್ಗೆನೂ ಮಾತಾಡಿ ದಯವಿಟ್ಟು. ಇಲ್ಲ ಹಂಗೆ ಪರವಾಗಿಲ್ಲ, ಮಾತಾಡ್ಬೋದಲ್ಲ. ಥ್ಯಾಂಕ್ ಯು ಸರ್. ಉಪಾಧ್ಯಕ್ಷ ಇಷ್ಟು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಏ ಕೇಳಿಸ್ಕೊಳ್ರ ಮಾರಯ್ಯ, ನನ್ನ ಪಿಕ್ಚರ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ನಂದು ಸದ್ಯದಲ್ಲೇ ಸಿನಿಮಾ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ ಎಲ್ರು, ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು. ಯಾಕೆಂದ್ರೆ ನಾವು ನೋಡ್ತಾ ಇದೀವಿ ಈ ಬೇರೆ ಭಾಷೆಗಳ ಪಿಕ್ಚರ್ ಎಲ್ಲ, ನಾವ್ ಹಿಂಗೆಲ್ಲ ಮಾತಾಡ್ತೀವಿ, ಬಟ್ ಸಿನಿಮಾ ಅಂತ ಬಂದ್ರೆ ನಮ್ಮ ಕನ್ನಡದ ಮೇಲೆ ಪ್ರೀತಿ ಹೊರಟೋಗ್ಬಿಡುತ್ತೆ ಅವಾಗ, ಯಾಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಎಲ್ರದ್ದು ಯಾವ ಸಿನಿಮಾ ಚೆನ್ನಾಗಿರುತ್ತೆ ಇರೋದು ನೋಡ್ಬೇಡ್ರಿ, ಯಾವ್ದು ಚೆನ್ನಾಗಿರುತ್ತೆ ದಯವಿಟ್ಟು, ಆಮೇಲೆ ಅದು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಕ್ಕೆ ನಾವು ನೋಡ್ಬೇಕು ಒಂದ್ಸಲ. ಯಾರೋ ಈಗ 1000 ಜನ ಇರ್ತಾರೆ ಅಂದ್ರೆ ಎಲ್ರಿಗೂ ಇಷ್ಟ ಆಗೋ ತರ ಸಿನಿಮಾ ಮಾಡಕ್ ಆಗಲ್ಲ, ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದ್ ತರ ಇರುತ್ತೆ. ಅವ್ನ್ ಯಾರಿಗೋ ಯಾವ್ದೋ ಒಂದ್ ಮೂಮೆಂಟ್ ಇಷ್ಟ ಆಗಿರಲ್ಲ, ಅವ್ನ್ ಚೆನ್ನಾಗಿಲ್ಲ ಅಂದ್ರೆ ಅವ್ನ್ ರಿವ್ಯೂ ಕೇಳ್ಕೊಂಡು ನಾವುಗಳು ಹೋಗಲ್ಲ. ದಯವಿಟ್ಟು ಎಲ್ರೂ ಒಂದ್ಸಲ ಕನ್ನಡ ಸಿನಿಮಾನ ನೋಡಿ, ಇಷ್ಟ ಆದ್ರೆ ಯಾವ ಸಿನಿಮಾನು ಸೋಲಕ್ಕೆ ಬಿಡಬೇಡಿ. ದಯವಿಟ್ಟು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಚಿಕ್ಕಣ್ಣ, ನಮ್ಮ ಕೈವಾ ಚಿತ್ರ ತಂಡದ ಪರವಾಗಿ ಉಪಾಧ್ಯಕ್ಷಕ್ಕೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆಶಾ ಅವರೇ ಹಲೋ, ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಅನುಶ್ರೀ, ಫಸ್ಟ್ ಆಫ್ ಆಲ್ ನಿಮ್ಗೆ ಯಾವತ್ತು ನಂಗೆ ಇದು ಹೇಳಕ್ ನನಗೆ ಅವಕಾಶ ಸಿಕ್ಕಿರ್ಲಿಲ್ಲ ರಾಬರ್ಟ್ ಟೈಮ್ ಅಲ್ಲಿ ಆಲ್ಸೋ. ಏನ್ ಇನ್ಫೆಕ್ಷಸ್ ಎನರ್ಜಿ ರೀ ನಿಮ್ದು, ಅದು ಎಲ್ಲಿಂದ ಬರುತ್ತೆ ಈ ತರ ಸ್ಟ್ರೆಂತ್? ಸೀರಿಯಸ್ಲಿ ಕಮೆಂಡೇಬಲ್, ಜೋರಾದ ಚಪ್ಪಾಳೆ ಅನುಶ್ರೀ ಅವರಿಗೆ ಕೂಡ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾ ಈಗ ಚಿಕ್ಕಣ್ಣ ಸರ್ ಒಂದ್ ಮಾತು ಹೇಳಿದ್ರು, ನಮ್ಮಂತ ಹೊಸೊಬ್ರಿಗೆಲ್ಲ ದರ್ಶನ್ ಸರ್ ಬ್ಯಾಕ್ ಬೋನ್ ಆಗಿ ನಿಂತಿರ್ತಾರೆ ಅಂತ, ಅವ್ರಲ್ಲಿ ತಲೆ ಅಲ್ಲಾಡಿಸ್ತಾ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರು.
ಅಷ್ಟು ಹಂಬಲ್ ಅಂಡ್ ಅವ್ರು ಆತರ ಇದಾರೆ, ಅದು ಅವ್ರ ಹ್ಯೂಮಿಲಿಟಿನೇ ಅವ್ರನ್ನ ಇಷ್ಟು ಮುಂದೆವರೆಗೆ ಕರ್ಕೊಂಡ್ ಬಂದಿರೋದು. ಸರ್ ಪ್ಲೀಸ್, ಇದಕ್ಕೆ ಅಟ್ಲೀಸ್ಟ್ ನೀವು ಒಪ್ಕೊಳ್ಳೇಬೇಕು. ನಮ್ಮಂತ ಹೊಸೊಬ್ರು ಕಲಾವಿದರಿಗೆ ನೀವು ಬೆನ್ನೆಲ್ಬಾಗ್ ನಿಂತಿರೋದ್ರಿಂದ ಇವತ್ತು ನಮ್ಮ ಜೀವನ ಇಷ್ಟು ಚೆನ್ನಾಗಿ ಮುಂದೆ ಬರ್ತಾ ಇದೆ, ನಮಗೆ ಅವಕಾಶಗಳು ಸಿಗ್ತಾ ಇದೆ. ನೀವು ಒಂದು ಮಾತು ಹೇಳಿದ್ರೆ ಸಾಕು, ಆ ಚಿತ್ರ ಫ್ಲಾಪ್ ಆಗೋ ಚಾನ್ಸೇ ಇಲ್ಲ ಸರ್. ಸೊ ಇಲ್ಲಿ ಎಲ್ಲರ ಕಡೆಯಿಂದ ನಿಜವಾಗ್ಲೂ ನಾನು ನಿಮಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದ್ರೂ ಕೂಡ ಅದು ದರ್ಶನ್ ಸರ್ ಮತ್ತು ನನ್ನ ಮೊಟ್ಟ ಮೊದಲನೇ ಸಿನಿಮಾ ರಾಬರ್ಟ್ ಇಂದಾಗ್ಲೇನೆ. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಸಕ್ಕತ್ತಾಗಿದೆ ಸೌಂಡ್. ಹೌದು, ಇನ್ನ ಬರ್ಲಿ. ಸರ್ ಹೇಳ್ತಾ ಇದಾರೆ ಬೇರೆಯವರು ಮಾತಾಡ್ಬೇಕು, ಟೈಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸರ್ ಬಂದಾಗ ಮತ್ತೆ ಡಿವೋರ್ಸ್ ಡಿವೋರ್ಸ್ ಹೇಳೋಣ. ಎಸ್ ಆಶಾ, ಎಸ್ ಜೈತಿಕಾ ಸರ್, ನಿಮ್ ಸಿನಿಮಾನ ನಾನು ಫಾಲೋ ಮಾಡ್ತಾ ಬಂದಿದ್ದೀನಿ. ಆಲ್ ದಿ ಬೆಸ್ಟ್ ಸರ್, ಕಂಗ್ರಾಚುಲೇಷನ್ಸ್. ಟ್ರೈಲರ್ ಫ್ಯಾಂಟಾಸ್ಟಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಧನ್ವೀರ್ ಅಂಡ್ ಮೇಘಾ, ಆಲ್ ದಿ ಬೆಸ್ಟ್ ಬೋತ್ ಆಫ್ ಯು. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ, ವೆರಿ ವೆರಿ ಪ್ರಾಮಿಸಿಂಗ್. ನಾನು ಡಿಸೆಂಬರ್ 8 ಕಾಯ್ತಾ ಇದ್ದೀನಿ, ನಿಮ್ಮಿಬ್ರಿಗೆ ಕೂಡ ಒಳ್ಳೇದಾಗ್ಲಿ. ಅಂಡ್ ಇವತ್ತು ಇಲ್ಲಿ ಬರ್ಲಿಕ್ಕೆ ಇನ್ನೊಂದು ಸ್ವಲ್ಪ ಪರ್ಸನಲ್ ರೀಸನ್ ಇದೆ. ನನ್ನ ಆತ್ಮೀಯ ಗೆಳತಿ ಶ್ವೇತ್ ಪ್ರಿಯಾ ಈ ಚಿತ್ರದ DOP. ನಮ್ ಜರ್ನಿ 2009 ರಿಪಬ್ಲಿಕ್ ಡೇ ಪರೇಡ್ ಡೆಲ್ಲಿಯಲ್ಲಿ ಒಟ್ಟಿಗೆ ನಾವು ಒಂದೇ ಕಂಟಿಂಜೆಂಟ್ ಅಲ್ಲಿ ಇದ್ವಿ. ಅವತ್ತಿನಿಂದ ಇವತ್ತುವರೆಗೂ ಸಕ್ಸೆಸ್, ಫೇಲ್ಯೂರ್, ಸುಖ ದುಃಖ, ಯಾವತ್ತು ಅವಳು ನನಗೆ ಚಿಯರ್ ಲೀಡರ್ ಆಗಿದ್ಲು, ನಾನು ಅವಳಿಗೆ ಚಿಯರ್ ಲೀಡರ್ ಆಗಿದ್ದೆ. ಅವಳು ಈ ಮಟ್ಟಕ್ಕೆ ಬೆಳೆಯೋದ್ ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಶ್ವೇತ್, ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು ಅಂಡ್ ಕಂಗ್ರಾಚುಲೇಷನ್ಸ್. ಇದು ನಿನ್ ಮೊದಲನೇ ಸಿನಿಮಾ, ನಿನ್ ಚೆನ್ನಾಗಿ ಬೆಳಿ, ನಿಂಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕೈವ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆಹಾ, ಅಲ್ಲ ನೋಡಿ, ವೇದಿಕೆಯಲ್ಲಿ ಆಶಾ ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರು ಬರೀ ನಾಯಕಿ ಅಲ್ಲ, ನಾಯಕ ನಟಿ, ಅವರು ಅಪ್ಪಟ ಕನ್ನಡತಿ, ನಮ್ಮ ಕನ್ನಡದ ಪ್ರತಿಭೆ, ಅದ್ಭುತವಾದಂತಹ ಕಲಾವಿದೆ. ತುಂಬಾ ಸಖತ್ತಾಗಿ ಹಾಡ್ ಹಾಡ್ತಾರೆ, ಸೂಪರ್ ಆಗಿ ಡಾನ್ಸ್ ಮಾಡ್ತಾರೆ. ಅಂಡ್ ಇಲ್ಲಿ ಪಕ್ಕದಲ್ಲಿರೋರು ಏನ್ ಕಮ್ಮಿ ಇಲ್ಲ, ಚಿಕ್ಕಣ್ಣ ಅವರು ಸರ್ ಉಪಾಧ್ಯಕ್ಷದಲ್ಲಿ ಹಾಡ್ ಹಾಡಿದ್ದಾರೆ, ಡಾನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಸರ್ ನೀವು ಇದ್ದೀರಾ, ಆಶಾ ಅವರು ಇದಾರೆ, ಹಂಗೆ ಒಂದ್ ಸಾಂಗ್ ಒಂದೆರಡು ಸ್ಟೆಪ್ ಹಾಕ್ಬಿಟ್ರೆ ಎಲ್ಲ ಸೆಲೆಬ್ರಿಟೀಸ್ ಖುಷಿ ಆಗ್ಬಿಡ್ತಾರೆ. ಅಲ್ಲಿ ನೋಡಿ, ಸರ್ ಚಪ್ಪಾಳೆ ಹೊಡೆದ್ಬಿಟ್ರು. ಏನ್ ಸಖದ ಡಾನ್ಸ್ ಮಾಡಿದಾರ, ಮಾಡಿ ಎರಡ್ ಸ್ಟೆಪ್ ಹೇಳ್ತೀನಿ. ಸರ್ ಇದಾರಂತ ಭಯ ಆಗ್ತಾ ಇದೆ ಸರ್, ಫುಲ್ ನರ್ವಸ್ ಆಗ್ಬಿಟ್ಟಿದ್ದಾರೆ. ಅಯ್ಯೋ, ಸರ್ ಹೋಗ್ಬಿಡ್ತಾರಂತೆ ಆಮೇಲೆ ಅಷ್ಟೇ. ಇಲ್ಲ ಇಲ್ಲ, ಕುಡಿ ಕುಡಿ, ಮೈಕ್ ಕೊಡಿ, ನಾನು ಹಿಡ್ಕೋತೀನಿ. ಆಶಾ ಅವರೇ, ಇಲ್ಲ ಇಲ್ಲ, ನಿಮ್ ಜೊತೆ ಸೇರಿ ನಾಯಕ ನಟಿ ಹಾಗೂ ನಮ್ಮ ಉಪಾಧ್ಯಕ್ಷ ಇಬ್ರು ಸೇರಿ ಬರ್ಲಿ ಮ್ಯೂಸಿಕ್. ಬಗ್ಗಿ ಬಗ್ಗಿ ಬಾಳು ಇಲ್ಲಿ ಎಲ್ಲ ನಿನ್ನೋರು. ಬಟ್ ಜಾನ್ವಿ, ನೀವ್ ಹೇಳಿದ್ರಿ ಇನ್ನಷ್ಟು ಶೋಗಳು ಮಾಡಿ ಅಭಿನಯದಲ್ಲಿ ಇನ್ನೂ ಎತ್ತರದ ಸ್ಥಾನಕ್ಕೆ ನೀವು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಿಮ್ಮ ಫ್ಯೂಚರ್ ಅಲ್ಲಿ ಬರುವಂತಹ ಎಲ್ಲಾ ಫ್ಯೂಚರ್ ಪ್ರಾಜೆಕ್ಟ್ಸ್ ಗೆ ಆಲ್ ದ ವೆರಿ ಬೆಸ್ಟ್. ಒಂದ್ ದೊಡ್ಡ ಚಪ್ಪಾಳೆ ಬರಬೇಕು ಜಾನ್ವಿ ಅವ್ರಿಗೆ ಪ್ಲೀಸ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೈವ ಚಿತ್ರ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ, ಅದಕ್ಕೆ ಉತ್ತರ 8ನೇ ತಾರೀಕು. ಆದ್ರೆ ಇವತ್ತು ದರ್ಶನ್ ಸರ್ ಅವರ ಕೈಯಾರೆ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಏನಿದು ಕೈವ? ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಇಷ್ಟು ಜನ ನಮ್ಮ ಇವೆಂಟ್ಗೆ ಸೇರಿದಿರಿ, ಮತ್ತು ಯಾಕೆ ಸೇರಿದ್ದೀರಿ ಅನ್ನೋದು ಗೊತ್ತು. ಡಿ ಬಾಸ್, ಕೈವಾಗೆ ಒಳ್ಳೇದಾಗ್ಲಿ, ದಯವಿಟ್ಟು ಎಲ್ಲರೂ ನೋಡಿ. ಆಲ್ ದ ಬೆಸ್ಟ್ ಧನ್ವೀರ್ ಬ್ರೋ, ಮೇಘಾ ಶೆಟ್ಟಿ ಅವರು ನಮ್ಮ ಸ್ನೇಹಿತರು, ಅವ್ರಿಗೂ ಒಳ್ಳೇದಾಗ್ಲಿ. ಸೊ ಎಲ್ರೂ ದಯವಿಟ್ಟು ಮಿಸ್ ಮಾಡಬೇಡಿ ಕನ್ನಡ ಚಿತ್ರಗಳ ನೋಡಿ, ಎಸ್ಪೆಷಲಿ ಕೈವನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಂಗೆ ಬ್ಯಾಡ್ ಮ್ಯಾನರ್ಸ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡ್ರಿ. ಓಕೆ, ಥ್ಯಾಂಕ್ ಯು ಎವ್ರಿವನ್. ಎಲ್ಲಾ ಸಿನಿಮಾ ಪ್ರಮೋಷನ್ ಆಗೋಯ್ತು, ಒಳ್ಳೇದು ಬೇಕು ಇದು. ಚಿಕ್ಕಣ್ಣ ಹಾಗೂ ಆಶಾ ಅವರಿಗೆ ನಮ್ಮ ಅಭುವಾನಸ ಕ್ರಿಯೇಷನ್ಸ್ ನಿರ್ಮಾಪಕರ ತಂಡದ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರ್ ಇದೆ, ಅದನ್ನ ದಯವಿಟ್ಟು ಸ್ವೀಕರಿಸಬೇಕು ಪ್ಲೀಸ್. ಅಲ್ಲ, ಮನೆಗೆ ಐರಾವತ ಬರ್ತಾರೆ.
ಒನ್ ಅಂಡ್ ಓನ್ಲಿ ಡಿ ಬಾಸ್. ಮೂರೇ ದಿನ ಆಗಿದೆ, ಆದ್ರೆ ಈ ಮೂರು ದಿನಗಳಲ್ಲಿ 6.5 ಕೋಟಿ ಕಲೆಕ್ಷನ್ಸ್ ಅನ್ನ ದಾಟಿ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇರುವಂತಹ ಬ್ಯಾಡ್ ಮ್ಯಾನರ್ಸ್ ಚಿತ್ರದ ವೆರಿ ಗುಡ್ ಬಾಯ್ ದ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಅವರಿಗೆ ಬರಲಿ ಚಪ್ಪಾಳೆ. ತುಂಬಾ ತುಂಬಾ ಖುಷಿ ಆಗುತ್ತೆ, ನನ್ನ ಎಲ್ಲ ಚಿತ್ರಗಳಿಗೂ ಡಿ ಬಾಸ್ ಬಂದು ಜಾಸ್ತಿ ಆಗಿದೆ. ಫಸ್ಟ್ ಆಫ್ ಆಲ್ ಎಲ್ಲರ ಕಡೆಯಿಂದ ಕಂಗ್ರಾಚುಲೇಷನ್ಸ್ ನಿಮ್ಗೆ. ಎಷ್ಟು ಖುಷಿ ಆಗ್ತಾ ಇದೆ ಕೈವಾ ಚಿತ್ರದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಚೆನ್ನಾಗಿದ್ದೀರಣ್ಣ. ಒಂದ್ ಹೇಳಕ್ ಇಷ್ಟಪಡ್ತೀನಿ, ಕೈವಾ ಇವೆಂಟ್ ಬಂದ್ಬಿಟ್ಟು ನನ್ನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಬ್ಯಾಡ್ ಮ್ಯಾನರ್ಸ್. ಸೊ ನಾನು ಇಲ್ಲಿ ಕೇಳಿಸ್ತಾ ಇಲ್ಲಣ್ಣ ಏನು. ತಲೆ ಕೆಡ್ಸ್ಕೋಬೇಡಿ, ನಾನು ಜಾಸ್ತಿ ಮಾತಾಡಲ್ಲ, ನಾನು ಜಲ್ದಿ ಮುಗಿಸ್ಬಿಟ್ಟು ಹೋಗ್ತೀನಿ. ಯಾಕೆ ಅವ್ರು ಬರಬೇಕು, ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ರೆ ನನಗೂ ಗೊತ್ತಿದೆ. ಸಿಂಪಲ್ ಆಗಿ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ, ನಾವೆಲ್ಲರೂ ಬಂದಿರೋದು ಒಂದು ಕಾರಣ ಏನಂದ್ರೆ, ಓಕೆ ನೀವು ಬಹುಶಃ ನೀವ್ ಹೇಳಿದ್ರಿ ಹಿಂಗೆಲ್ಲ ನಮ್ ರಿಲೀಸ್ ಇದೆ ಅವ್ರ ರಿಲೀಸ್ ಇದೆ ಅಂತ, ಬಟ್ ನಾವ್ ಇಲ್ಲಿ ಬಂದಿರೋದು ಒಂದೇ ರೀಸನ್ ಅಮ್ಮ, ಫ್ರೆಂಡ್ಶಿಪ್ ಗೋಸ್ಕರ ಬಂದ್ವಮ್ಮ. ಪ್ರತಿ ಒಂದ್ ಸಿನಿಮಾ ಸ್ಪೆಷಲಿ ನಮ್ ಫ್ರೆಂಡ್ಸ್ ಅಂದ್ಮೇಲೆ ಅವ್ರ ಸಿನಿಮಾನು ಅವ್ರ ಸಕ್ಸಸ್ ನನ್ನ ಸಕ್ಸಸ್ ಅಂತ ನಾನು ಭಾವಿಸ್ತೀನಿ. ಅಣ್ಣನ್ ಸಿನಿಮಾ ಆಗಿರ್ಲಿ, ಧನ್ವೀರ್ ಸಿನಿಮಾ ಆಗಿರ್ಲಿ, ಚಿಕ್ಕಣ್ಣನ್ ಸಿನಿಮಾ ಆಗಿರ್ಲಿ, ಅವ್ರ ಗೆದ್ರೆ ನಾನ್ ಗೆದ್ದಂಗೆ ಅಂತ ಅನ್ಕೋತೀನಿ. ಈ ಪಿಕ್ಚರ್ ಈಗ ಟ್ರೇಲರ್ ನೋಡಿದ್ಮೇಲೆ ತುಂಬಾ ಒಂದ್ ಬೇರೆ ತರನೇ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ ಅಂತ ನನಗೆ ನಿಜವಾಗ್ಲು ಇಟ್ಸ್ ಲುಕಿಂಗ್ ವೆರಿ ಗುಡ್. ಮೇಘಾ ಅವರೇ, ಧನ್ವೀರ್ ಜಿ, ಅದೇ ಡಿ ಒ ಪಿ ಮೇಡಮ್, ನಿಮ್ ಕೆಲಸನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜಯತೀರ್ಥ ಸರ್, ಟೀಸರ್ ಟೈಮಲ್ಲೂ ಹೇಳಿದೆ, ಮತ್ತೆ ಇಲ್ಲಿ ಹೇಳಕ್ ಬಂದ್ರೆ ಅಲ್ಲಿ ನನ್ನ ಹೊಡೆದಾಕ್ಬಿಡ್ತಾರೆ ಸರ್. ನಾನು ಜಲ್ದಿ ತಾಳ್ಬಿಟ್ಟು ನಾನು ಹೊರಟ್ಬಿಡ್ತೀನಿ. ಎಲ್ರಿಗೂ ಧನ್ಯವಾದ, ಥ್ಯಾಂಕ್ ಯು ಅಣ್ಣ. ನೆಕ್ಸ್ಟ್ ಅವರೇ ಬರ್ತಾರೆ, ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು. ಅಯ್ಯೋ ಸರ್, ಇಲ್ಲ ಆಕ್ಚುಲಿ ಅಭಿಷೇಕ್ ಅವ್ರು ಹೇಳಿದ್ರು ನಾವೆಲ್ಲರೂ ಇಲ್ಲಿ ಸೇರಿರೋದು ಒಂದು ಕಾರಣಕ್ಕೆ, ದಟ್ ಇಸ್ ಫ್ರೆಂಡ್ಶಿಪ್ ಅಂತ ಹೇಳಿ. ಎಲ್ಲರಿಗೂ ಗೊತ್ತಿದೆ ಸ್ನೇಹ ಅಂದ ತಕ್ಷಣ ಮೊದಲಿಗೆ ಎಲ್ಲರೂ ನಮ್ಗೆ ಕನ್ನಡ ಚಲನಚಿತ್ರರಂಗದಲ್ಲಿ ನೆನಪಾಗ್ತಿದ್ದಿದೆ ರೆಬಲ್ ಸ್ಟಾರ್ ಅಂಬರೀಶ್ ಸರ್ ಅವರು. ಕುಚಿಕು ಗೆಳೆತನ ಅಂತ ಅಂದ್ರೆ ಅದಕ್ಕೆ ಹೆಸರು ಕೊಟ್ಟಿದ್ದೆ ಅಂಬರೀಶ್ ಸರ್ ಅವರು, ವಿಷ್ಣು ಸರ್ ಅವರು. ಇವತ್ತು ಆ ಗೆಳೆತನಕ್ಕೆ, ಯಾಕಂದ್ರೆ ಬೆಲೆ ಕಟ್ಟಲಾಗದಂತಹ ಒಂದು ಸಂಬಂಧ ಅಂದ್ರೆ ಅದು ಫ್ರೆಂಡ್ಶಿಪ್. ಸೊ ಆ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು ಇವತ್ತು ಇವರೆಲ್ಲರೂ ಇಲ್ಲಿ ಬಂದಿದ್ದಾರೆ. ಅಂಡ್ ಸರ್, ನೀವ್ ಹೇಳ್ತಿದ್ರ ಕೈವಾ ಚಿತ್ರದ ಪ್ರಮೋಷನ್ಸ್ ಅಲ್ಲಿ ನನ್ನ ಚಿತ್ರ ಪ್ರಮೋಷನ್ ಮಾಡೋದು ಬ್ಯಾಡ್ ಮ್ಯಾನರ್ಸ್ ಅಂತ ಹೇಳಿ, ಬಟ್ ಆದ್ರೂ ಒಂದು ಗುಡ್ ಮ್ಯಾನರ್ಸ್ ಏನಪ್ಪಾ ಅಂತ ಅಂದ್ರೆ ಚಿತ್ರ ಯಶಸ್ವಿಯಾಗಿ ಓಡ್ತಾ ಇರ್ಬೇಕಾದ್ರೆ ಅದನ್ನ ಹೇಳ್ಬೇಕು ಸರ್. ಎಲ್ಲರೂ ಮೆಚ್ಕೋತಾ ಇದಾರೆ ಬ್ಯಾಡ್ ಮ್ಯಾನರ್ಸ್ ನ, ಈ ಸಂತೋಷ ಒಂದೆರಡು ಮಾತುಗಳಲ್ಲಿ ಹಂಚ್ಕೊಳ್ಳಿ. ಪಿಕ್ಚರ್ ರಿಲೀಸ್ ಆಗೋವರೆಗೂ ನಮ್ ಮಾತು ನಡೆಯುತ್ತೆ, ರಿಲೀಸ್ ಆದ್ಮೇಲೆ ಹೇಳಿದ್ರು ಸಿನಿಮಾನೇ ಮಾತಾಡಬೇಕು ಅಂತ ನನಗೆ ಅನ್ಸುತ್ತೆ. ಸೊ ಅನುಶ್ರೀಜಿ ಸರ್, ನೀವು ಅನುಮತಿ ಕೊಟ್ರೆ ನಾವು ಹೊರಡ್ತೀವಿ. ಇಲ್ಲ ಇಲ್ಲ ಸರ್, ಅವ್ರು ಏನೋ ಹೇಳಕ್ಕೆ ಕರೆದ್ರು, ಸಾರಿ ಸಾರಿ ಸರ್. ರೈಟ್, ಎಸ್, ನನ್ನ ಕೌಂಟರ್ ಮುಗೀತು, ನೀವು ಕೇಳಿಸ್ಕೊಂಡಿಲ್ಲ, ಇನ್ನು ಟೈಮ್ ಲೇಟ್ ಆಗ್ತಿದೆ, ಪಾಪ ಅವರು ಕಾಯ್ತಾ ಇದಾರೆ. ಥ್ಯಾಂಕ್ ಯು ಅಣ್ಣ, ಮತ್ತೊಮ್ಮೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಗುಡ್ ಲಕ್, ಗುಡ್ ಲಕ್ ಬ್ರದರ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ನಿಮ್ಗಾಗಿ ನಮ್ಮ ಪ್ರೊಡ್ಯೂಸರ್ ಟೀಮ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ, ಅದನ್ನ ದಯವಿಟ್ಟು ಸ್ವೀಕರಿಸಬೇಕು. ಕಾಯ್ತಾ ಇದ್ದಂತ ಒಂದು ಕ್ಷಣ, ಎಲ್ಲರೂ ಕಾಯ್ತಾ ಇದ್ದಂತ ಒಂದು ಕ್ಷಣ, ಅವರ ಆಗಮನಕ್ಕೆ ಎಲ್ಲರೂ ಇಲ್ಲಿ ಕಾಯ್ತಾ ಇದ್ರು, ಸಾವಿರಾರು ಕಣ್ಣುಗಳು ಕಾಯ್ತಾ ಇದ್ದು. ಒಂದು ದೀಪ ಹಚ್ಚಿದ್ರೆ ಮನೆ ಬೆಳಗತ್ತೆ, ಆದ್ರೆ ಈ ತೂಗ ದೀಪ ಬೆಳೆದ್ರೆ ಇಡೀ ರಾಜ್ಯದಲ್ಲಿ ದೀಪಾವಳಿ ನಡೆಯುತ್ತೆ.
ಎಲ್ಲಾ ನನ್ನ ಸೆಲೆಬ್ರಿಟಿಗಳಿಗೂ ನಮಸ್ಕಾರ. ಇದು ಆಮೇಲೆ ಆನ್ ಮಾಡೋಣ ದಯವಿಟ್ಟು. ಮೊದಲನೇದಾಗಿ ನಾವಲ್ಲಣ್ಣ ನೀವುಗಳಣ್ಣ, ನೀವಿದ್ರೆ ನಾವು ತಾನೇ ಎಲ್ಲ ಕಡೆ ಹೇಳೋದು. ಆದ್ರೆ ಒಂದ್ ಮಾತಿದ ಮಾತು ಶುರು ಮಾಡಕ್ ಮುಂಚೆ ಒಂದ್ ಮಾತು ಹೇಳ್ತೀನಿ. ದಯಮಾಡಿ ಅದಕ್ಕೆಲ್ಲ ಹಾಲು ಹಾಕೋ ಬದಲು ಅದೇ ಹಾಲನ್ನ ಆದ್ರೆ ನಾಯಿ ಮರಿಗೆ ಹಾಕಿದಿರೋ ಅದು ಹೊಟ್ಟೆ ಯಾರು ತುಂಬದ. ದಯಮಾಡಿ ಅದನ್ನೆಲ್ಲ ವೇಸ್ಟ್ ಮಾಡ್ಬೇಡಿ, ಸಾಕಿಷ್ಟು. ಆಮೇಲೆ ಅದ್ರ ಮೇಲತ್ತೋದು ನೀವು ಚೆನ್ನಾಗಿದ್ರಣ್ಣ, ನಾವು ಚೆನ್ನಾಗಿರೋದು ಇಲ್ಲ ಅಂತಂದ್ರೆ ಏನಾರು ಇಲ್ಲಿಂದ ಏನಾರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ಯಾರಿಗೆ ಏನಾಗಲ್ಲ. ನಾನು ಯಾವಾಗ್ಲೂ ಹೇಳ್ತೀನಿ, ಮನೇಲಿ ವಯಸ್ಸಾದ ತಂದೆ ತಾಯಿ ಕಾಯ್ತಾ ಇರ್ತಾರೆ, ಹಣ ತಂದಿರ್ತಾರೆ, ದಯಮಾಡಿ ಅವ್ರ ಬಗ್ಗೆ ಯೋಚನೆ ಮಾಡಿ ನಮ್ಮನ್ನೆಲ್ಲ ಬಿಟ್ಬಿಡಿ ನೀವು ಅಂತ. ಮೊದಲನೇದಾಗಿ ಕೈವಾಸ ಬನ್ನಿ ಅಣ್ಣ. ಅಯ್ಯೋಯ್ಯೋ ನೀವು ಸ್ವಲ್ಪ ಮುಂದೆ ನಿಂತ್ಕೊಳ್ಳಿ ಮೇಡಮ್, ನೀವು ಸ್ವಲ್ಪ ಮುಂದೆ ನಿಂತ್ಕೊಳ್ಳಿ, ನಿಂತ್ಕೊಳ್ಳಮ್ಮ ಮುಂದೆ. ಯಾಕಂದ್ರೆ ಹಂಗೆ ನಿಂತ್ರೆ ಅವ್ರು ಚೆನ್ನಾಗಿ ಕಾಣಿಸ್ತೀವಿ, ನಾವೆಲ್ಲ ಸುಮ್ಮನೆ ಬಾಡಿ ಗಾರ್ಡ್ ತರ ಹಿಂದೆ ಕಾಣಿಸ್ತಾ ಇರ್ತೀವಿ ಅಂತ. ಸೊ ಮೊದಲನೇದಾಗಿ ಕೈ ಮಾಸ್ ಅದು, ಯಾಕಂದ್ರೆ ಈಗ ನೀವೇ ನೋಡಿದ್ರೆ ನಾನು ಮೊದಲು ಅವತ್ತು ಅದ ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ. ನಾನು ಸ್ವಲ್ಪ ಇದಕ್ಕಿಂತ ಒಂದು ಚೂರು ಸ್ವಲ್ಪ ನೋಡಿದ್ದೀನಿ. ಆಕ್ಚುಲಿ ಜೈತೀರ್ಥ ಅವ್ರು ಬೇಜಾರು ಮಾಡ್ಕೋಬಾರ್ದು, ನಿಮ್ ಶೋರ್ ಇಲ್ಲ ಆಕ್ಚುಲಿ ನಮ್ಮ ಹೀರೋ ನಮಗೆ ತೋರಿಸಿದ್ದಾರೆ ಅದರಲ್ಲೇ ಅಷ್ಟು ಚೆನ್ನಾಗಿತ್ತು. ಸೊ ಆಲ್ ದಿ ಬೆಸ್ಟ್. ಏನಕ್ಕೆ ಅಂತಂದ್ರೆ ಯಾವಾಗ್ಲೂ ನೀವು ಸಿನಿಮಾ ಮಾಡೋದು ವಿಭಿನ್ನವಾಗೇ ಇರುತ್ತೆ, ಇದು ಖಂಡಿತ ಇನ್ನೂ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ಸೊ ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಈ ಥರ ಒಂದು ಸಬ್ಜೆಕ್ಟ್ ನೀವು ತಗೊಂಡಿರೋದು. ಹಾಗೇನೆ ಈ ಒಂದ್ ನಿಮಿಷ ತಳ್ಬಿಡಿ ಪಾ. ಹಾಗೇನೆ ಈ ಸಿನಿಮಾದೊಂದು ಸ್ಪೆಷಾಲಿಟಿ ನಂಗೆ ಅನ್ಸಿದಂದ್ರೆ ಈ ಸಿನಿಮಾ ನಿರ್ಮಾಪಕರು ಅವರು ಸಾಫ್ಟ್ವೇರ್ ಇಂಜಿನಿಯರು ಅಲ್ಲಿ ಅಣ್ಣ ಸರ್ ಸರ್ ಕೂತ್ಕೊಳ್ಳಿ ಸರ್. ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟೊಳ್ಳೆ ಸಿನಿಮಾನ ಸಬ್ಜೆಕ್ಟ್ ಸುತ್ತಿದ್ದು ಚೂಸ್ ಮಾಡೋದೇ ತುಂಬಾ ಕಷ್ಟ. ಯಾಕಂದ್ರೆ ಈ ತರ ಸಿನಿಮಾಗಳು ಬಟ್ ಟೇಸ್ಟ್ ಪ್ರೊಡ್ಯೂಸರ್ ಮಾತ್ರ ಮಾಡೋಕ್ಕಾಗೋದು, ಎಲ್ಲರೂ ರೆಗ್ಯುಲರ್ ಪ್ರೊಡ್ಯೂಸರ್ಗಳು ಮಾಡೋಕ್ಕಾಗಲ್ಲ. ಸೊ ಅದರಿಂದ ನಿಮಗೆ ಆಟ್ಸ್ ಆಫ್, ಯಾಕಂದ್ರೆ ಈ ಥರದ ಒಂದು ಸಿನಿಮಾ ತಗೊಂಡಿದ್ದೀರಾ. ಹಾಗೇನೆ ಮೂರನೇ ಸಿನಿಮಾಗೆ ಇಷ್ಟೊಂದು ರಿಸ್ಕಿ ಆದಂತ ಒಂದು ಸಿನಿಮಾ ತಗೊಳ್ಳೋದಕ್ಕೆ ನಮ್ಮ ಹೀರೋ ಆಕ್ಚುಲಿ ಅವನ್ ಹ್ಯಾಟ್ಸ್ ಆಫ್ ಹೇಳಬೇಕು, ಯಾಕಂದ್ರೆ ಮೂರನೇ ಸಿನಿಮಾಗೆ ಒಂದು ದೊಡ್ಡ ಚಾಲೆಂಜ್ ರೋಲೇ ತಗೊಂಡಿದ್ದಾರೆ. ಸೊ ಹಾಗೇನೆ ಮೇಘಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ ಬಿಡ್ರಿ, ಅವರು ಸ್ಮಾಲ್ ಸ್ಕ್ರೀನ್ ಇಂದ ಹಿಡಿದು ಬಿಗ್ ಸ್ಕ್ರೀನ್ ಇಂದ ಎಲ್ಲಾ ಸ್ಕ್ರೀನ್ ಅವ್ರು ತೋರಿಸ್ಕೊಂಡೇ ಹೋದ್ರೆ ಟ್ಯಾಲೆಂಟ್ನ. ಸೊ ಆಲ್ ದಿ ಬೆಸ್ಟ್. ಯಾಕಂದ್ರೆ ಎಲ್ಲರೂ ಯೂಶ್ವಲಿ ಹೇಳ್ತಾರೆ ಇಲ್ಲ ಗ್ಲಾಮರ್ ರೋಲ್ ನೋಡ ಮಾಡ್ಬೇಕಂಗೆ ಹೇಗೆ ಅಂತ, ಆದ್ರೆ ಈ ಥರದೊಂದು ಪಾತ್ರ ತಗೊಂಡು ಅದನ್ನ ಅರ್ಥ ಮಾಡಿಸೋದಿದೆಯಲ್ಲ ಅದು ತುಂಬಾ ಕಷ್ಟ. ಬಟ್ ಧನ್ವೀರ್ ಗೆಟಪ್ ನಾನು ನೋಡಿದಾಗ ಒಂದೇ ಅನ್ಸಿದ್ ನನಗೆ, ಯಾಕಂದ್ರೆ ಏಯ್ಟೀಸ್ದೊಂದು ಲುಕ್ ತಗೊಳ್ಳೋದಿದೆಯಲ್ಲ ಅದಕ್ಕೆ ಅಡ್ಜಸ್ಟ್ ಆಗೋದೆ ತುಂಬಾ ದೊಡ್ಡ ಕಷ್ಟ, ಯಾಕಂದ್ರೆ ಬೆಲ್ ಬಾಟಮ್ ಪ್ಯಾಂಟು, ದೊಡ್ಡ ದೊಡ್ಡ ಕಾಲರ್ಗಳು. ಸೊ ಆದರೂ ತುಂಬಾ ಅರ್ಥಪೂರ್ಣವಾಗಿ ಸಾಂಗ್ಗಳು ಮಾಡಿದ್ದಾರೆ. ಈಗಾಗಲೇ ನಮ್ಮ ಚಿಕ್ಕಣ್ಣಹಳ್ಳಿ ತುಂಬಾ ಚೆನ್ನಾಗಿತ್ತು, ದಯಮಾಡಿ ಕನ್ನಡ ಸಿನಿಮಾ ನೋಡಿ ಅಂತ. ಈಗೆಲ್ಲ ನೀವು ಕೂಗ್ತಾ ಇದ್ರಲ್ಲ ಈ ಕಡೆಯಿಂದ ಆ ಕಡೆವ್ರಿಗೆ, ಸ್ವಾರ್ಥ ಆರೋ ಅನ್ಕೊಳ್ಳಿ ಇಲ್ಲ ಹೊಟ್ಟೆ ಉರಿ ಅಂತಾರೋ ಅನ್ಕೊಳ್ಳಿ, ಇನ್ನೇನ್ ಬೇಕಾದ್ರೆ ಅನ್ಕೊಳ್ಳಿ. ಏನಕ್ಕೆ ಅಂತಂದ್ರೆ ಆಗ್ಲೇ ಅಕ್ಕಪಕ್ಕದ ರಾಜ್ಯದವ್ರು ಆಕ್ಚುಲಿ ಮೊದಲು ಅಲ್ಲಿ ಜಕ್ಕೂರ್ ಹತ್ರ ಮಾಡ್ತಿದ್ರು ಫಂಕ್ಷನ್ಗಳು ಅವ್ರವ್ರ ಸಿನಿಮಾನ ಪ್ರಮೋಷನ್ ಮಾಡೋದಕ್ಕೆ. ಇನ್ನೂ ಒಳಗಡೆ ಇನ್ ನೆಕ್ಸ್ಟ್ ಟೈಮಿಂದ ಇಲ್ಲಿಗೆ ಬಂದಿರ್ತಾರೆ, ನಾವು ಇಲ್ಲಿಂದ ಆಚೆ ಕೊಟ್ಟೋಗಿರ್ಬೇಕಾಗತ್ತೆ. ಸೊ ಅದು ಓಕೆ ಅಂತೀರಾ ಏನಂತೀರಾ? ದಯಮಾಡಿ ಇದು ಸ್ವಾರ್ಥನವ್ರು ಅನ್ಕೊಳ್ಳಿ, ಮೊದಲು ನಮ್ಮ ತಾಯಿನ ನಾವು ಪ್ರೀತಿಸೋದ್ ಕಲ್ತ್ಕೊಳ್ಳೋಣ, ಆಮೇಲೆ ಪಕ್ಕದವ್ರ ತಾಯಿ ನೋಡ್ಕೊಳ್ಳೋಣ. ನಾನು ಪ್ರೀತಿಸ್ಬೇಡಿ ಅಂತ ಹೇಳ್ತಿಲ್ಲ, ತಪ್ಪದು, ನಾನು ಪ್ರೀತಿಸ್ಬೇಡಿ ಅಂತ ಹೇಳ್ತಿಲ್ಲ, ಆದ್ರೆ ನಮ್ಮ ತಾಯಿ ನಮಗ್ ದೊಡ್ಡದು, ಅದಕ್ಕೇನ್ ಬೇಕಾದ್ರೂ ಮಾಡೋಣ. ಯಾರಾನ ಆಕ್ಚುಲಿ ನಮ್ಮ ತಾಯಿನ ಅಂದ್ರೆ ನಾವು ಯಾರು ಬಿಟ್ಬಿಡ್ತೀರ ಸೊಮ್ಮೆ? ಇಲ್ಲ ನಮ್ಮ ತಾಯಿನ ಹೇಳ್ಬೇಕಾದ್ರೆ ಅವ್ರು ಯಾರು ಒಬ್ರು ಮಾತಾಡ್ತಾರ? ಇದಕ್ಕೆ ಈಸಿಯಾಗಿ ಹೇಳ್ತೀನಿ, ಇದೇ ಕಾವೇರಿ ಇಶ್ಯೂ. ಅವತ್ತು ನಾವು ಮಾತಾಡಿದಾಗ ನಾವು ದೊಡ್ಡದಾಗಿ ತಪ್ಪಾಗಿ ಕಾಣಿಸ್ತೀವಿ, ನಾವು ವಿಲನ್ಗಳೇ ಬಿಡ್ರಿ, ನಾವೇನು ಹೀರೋ ಅಲ್ಲ, ಆದ್ರೂ ನಾವು ಒಂದೇನಾದ್ರೆ ನೀಯತ್ ಮಾತಾಡ್ತೀವಿ. ಬೇರೆ ಯಾರೋ ಒಂದು ಮಾತು ಎತ್ತಿದ್ರೆ ಇದ್ರ ಬಗ್ಗೆ, ಯಾಕಂದ್ರೆ ಅವ್ರಿಗೆ ಸಂಬಂಧನೇ ಇಲ್ವಾ, ಬರೀ ಪ್ರಮೋಷನ್ ಅಷ್ಟೇನಾ? ಆದ್ರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಒಂದ್ಸಲಿ ನೋಡಿ ನೀವು. ಅದೇ ಚಿಕ್ಕಣ್ಣ ಹೇಳ್ದಂಗೆ ಯಾರೋ ಹೌದು ಎರಡೂವರೆ ಗಂಟೆ ಸಿನಿಮಾದಲ್ಲಿ ಎಲ್ಲ ನಂಗೆ ಹತ್ತು ನಿಮಿಷ ಇಷ್ಟ ಆಗಿಲ್ಲ ಅಂತಂದ್ರೆ ಇಷ್ಟ ಆಗಲ್ಲ ಅಂತಂದ್ರೆ ತಪ್ಪದು, ಪೂರ್ತಿ ಸಿನಿಮಾ ನೋಡಬೇಕು, ಆಗ್ಲೇ ಅರ್ಥ ಆಗೋದು ನಮ್ಗೆ ಏನು ಸಿನಿಮಾ ಅಂತ. ಈಗ ಯಾಕಿದ್ರು
ನಮ್ಮ ಜೂನಿಯರ್ ಬ್ಯಾಟ್ಮ್ಯಾನರ್ಸ್ ಕೂಡ ನೀವು ಹರಿಸಿದ್ರಿ, ಬೆಳೆಸಿದ್ರಿ, ಆಶೀರ್ವದಿಸಿದ್ರಿ. ಈಗ ಕೈವಾ ಬರ್ತಾ ಇದೆ, ಅದಕ್ಕೆಲ್ಲ ನೀವು ಬಂದಿದ್ದೀರಾ, ಅದನ್ನ ಹರಿಸಿ ಆಶೀರ್ವದಿಸಿ. ಹಾಗೆ ನಮ್ಮ ಚಿಕ್ಕಣ್ಣಿಗೆ ಉಪಾಧ್ಯಕ್ಷರನ್ನ ಅವ್ರು ಹೇಳಿದ್ರು, ಆಕ್ಚುಲಿ ಜೂನಿಯರ್ ಅಂತ ನಮ್ ದೈವದ ಸಿನಿಮಾ ಸ್ವಾಮಿ, ಅವ್ರನ್ನ 200 ಸಿನಿಮಾ ಮಾಡೋರೆ, ಈಗ ಜೂನಿಯರ್ ಯಾರು ಸೀನಿಯರ್ ಅಂತ ನೀವು ಸ್ವಲ್ಪ ಹೇಳ್ಬೇಕೀಗ. ಈಗ ನಾನ್ ಜೂನಿಯರ್ ಅಲ್ವಾ ಸ್ವಾಮಿ, ನೀವು ಸೀನಿಯರ್ ಸ್ವಾಮಿ. ನಿಮ್ಮ ಆಕ್ಚುಲಿ ತೋರಿಸಿದ್ದಾರೆ ನಾವೆಲ್ಲ ನಡೀತಾ ಇದೀವಿ. ಸೊ ನೀವ್ ಇದೇ ತರ ಮುಂದೆ ನಡ್ಕೊಂಡ್ರೆ ನಾವೆಲ್ಲ ನಿಮ್ ಹಿಂದೆ ಇರ್ತೀವಿ. ಸೊ ಆದ್ರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ. 8ನೇ ತಾರೀಕು ಉಪಾಧ್ಯಕ್ಷನು ಇದಾರೆ, ಆದ್ರೂ ಕೂಡ ಒಂದು ಸಂತೋಷದ ವಿಷಯ ಏನಂತಂದ್ರೆ, ಅವ್ರ ಬೆಳಗ್ಗೆ ಬ್ಯಾಟ್ಮ್ಯಾನರ್ಸ್ ಇದಾಗ್ತಿತ್ತು, ಸರಿ ನಾನೆಲ್ಲ ನೋಡ್ತಾ ಇದ್ದೆ, ಏ ಹಿಂದೆ ಯಾರೋ ಬರ್ತಾ ಇದಾರಲ್ಲ ಯಾರಪ್ಪ ಅಂತ, ಇಲ್ಲ ಧನ್ವೀರ್ ಇದ್ದಾನೆ ಅಂತ. ಆದ್ರೆ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ಕೊಡ್ತೀನಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಇತ್ತಾಳೆ ಕಿವಿ ಮಾಡ್ಕೋಬೇಡಿ. ನಿಮ್ ನಂಬರ್ ಅವ್ರ ಹತ್ರ ಇರುತ್ತೆ, ಅವ್ರ ನಂಬರ್ ನಿಮ್ಮ ಹತ್ರ ಇರುತ್ತೆ. ಯಾವ ನನ್ ಮಗ ಬಂದ್ ಪಿನ್ ಇಟ್ರು ಕೂಡ ಏನಪ್ಪ ಅಂದೆ, ಒಂದೇ ಒಂದು ಕಾಲ್ ಅಲ್ಲಲ್ಲೇ ಆಗೋಗುತ್ತೆ. ಆದ್ರಿಂದ ಇದ್ರ ಮೇಲೆ ಯಾರ ಕಣ್ಣು ಬೀಳದಿದ್ರು ಬಿದ್ರು ಎಲ್ಲ ಒಳ್ಳೇದೆ. ಯಾವತ್ತು ಹಿಂಗಿಂಗೆ ಸಾಥ್ಗಳು ಕೊಟ್ಕೊಂಡು ಹೋದ್ರೆ ನಾವೆಲ್ಲ ಒಂದಾಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಈ ಸಿನಿಮಾ ಒಳ್ಳೇದಾಗ್ಲಿ, ನಿಮ್ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಸರ್. ಅಮ್ಮ ಹಾಗೇನೆ ಕ್ಯಾಮ್ರಾಮನ್ ನಿಮ್ ಬಗ್ಗೆ ಮಾತಾಡ್ಲಿಲ್ಲ, ನಿಜವಾಗ್ಲೂ ನಮ್ ಕನ್ನಡ ಎಷ್ಟು ಫಸ್ಟ್ ಲೇಡಿ ಡಿ ಓ ಪಿ ನೀವು ಬಂದಿದ್ದೀರಾ, ಸೊ ಆಲ್ ದಿ ಬೆಸ್ಟ್, ಹಾರ್ಟ್ಲಿ ವೆಲ್ಕಮ್. ಖಂಡಿತ ನಿಮ್ ಕೆಲಸ ನೋಡಿದಾಗ್ಲೇ ಅನ್ಸುತ್ತೆ. ಸೊ ಇದೇ ರೀತಿ ತುಂಬಾ ಸಿನಿಮಾಗಳು ಮಾಡಿ ಅಂತ ಹೇಳ್ತೀನಿ. ಪಾಪ ಆಶಾ ಭಟ್ ಅವ್ರು ಬಂದಿದ್ದಾರೆ, ತುಂಬಾ ಥ್ಯಾಂಕ್ಸ್. ಆಮೇಲೆ ಒಳ್ಳೇದಾಗ್ಲಿ ನಿಮ್ಗೂ ಕೂಡ, ನಿಮ್ ಕೆರಿಯರ್ಗೂ ಕೂಡ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ವೀರ್ ಅವ್ರಿಗೆ ನೀವಂದ್ರೆ ಎಷ್ಟು ಇಷ್ಟ, ಪಂಚಪ್ರಾಣ ಅನ್ನೋದು ಎಲ್ಲರಿಗೂ ಗೊತ್ತು. ಅದನ್ನ ಸಂಬಂಧಪಟ್ಟಂತಹ ಒಂದು ಎವಿ ಇದೆ, ಅದನ್ನ ದಯವಿಟ್ಟು ತಾವಿಬ್ರು ಜೊತೆಯಾಗಿ ನಿಂತು ನೋಡ್ಬೇಕನ್ನೋದು ನಮ್ಮ ಆಸೆ ಸರ್. ದರ್ಶನ್ ಸರ್ ಅವರ ಒಂದು ಝಲಕ್ಗೆ ಇಲ್ಲಿ ಸಾವಿರಾರು ಸೆಲೆಬ್ರಿಟೀಸ್ ಕಾಯ್ತಾ ಇದ್ದಾರೆ, ಅವರ ಬಾವುಟಗಳನ್ನ ಆಕಾಶದಲ್ಲಿ ರಾರಾಜಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ದ ವರ್ಲ್ಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ಅಲ್ಲ, ಒಂದ್ ನಿಮಿಷ ಮುಂದೆ ಬರ್ಬೇಕಂತೆ, ಅವ್ರ ಅಲ್ಲಿರೋರಿಗೆ ಕಾಣಿಸ್ಬೇಕಂತೆ. ಆಶಾ ಅವರೇ, ಮುಂದೆ ಬರಬೇಕು ಅಂತ ನಾನು ಪಿಕ್ಚರ್ ಮಾಡಿದ್ದೀನಿ. ಎಲ್ರು ಚೆನ್ನಾಗಿದ್ದೀರಾ? ಇದು ಸೌಂಡ್, ಈ ಸೌಂಡ್ 8ನೇ ತಾರೀಕು ಥಿಯೇಟರ್ ಅಲ್ಲಿ ಬಂದ್ಬಿಟ್ರೆ ಸೂಪರ್. ಕೈವಾ ಎಲ್ರು ನೋಡಿದೀರಾ ಈಗ ಟ್ರೇಲರ್ನ, ನಮ್ಮ ಧನ್ವೀರ್ ಬ್ರೋ ಹೀರೋ ಮಾಡಿದ್ದಾರೆ. ಇದರಲ್ಲಿ ಹೊಸ ತರ ತುಂಬಾ ಒಂದಷ್ಟು ವರ್ಷ ಹಿಂದಕ್ಕೆ ನಮ್ಮ ಜಯತೀರ್ಥ ಸರ್ ಕರ್ಕೊಂಡು ಹೋಗಿದ್ದಾರೆ. ಇದು ರಿಯಲ್ ಸ್ಟೋರಿ, ನಮ್ಮ ಕಾಟನ್ ಪೇಟದಲ್ಲ ಸರ್, ಕಾಟನ್ ಪೇಟದ್ದು ಅಂತ ಹೇಳ್ತಿದ್ದಾರೆ. ಟ್ರೇಲರ್ ತುಂಬಾ ಚೆನ್ನಾಗಿದೆ, 8ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಿದೆ. ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸರ್ ದರ್ಶನ್ ಸರ್ ಡಿ ಬಸ್. ಏನಕ್ಕೆ ಅಂತ ಅಲ್ಲ, ಏನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ, ಯು ಸಿ ನಮ್ಮಂತ ಹೊಸಬರ್ಗಳಿಗೆಲ್ಲ ನೀವು ಸಪೋರ್ಟ್ ಆಗಿ ನಿಂತಿದ್ದೀರಾ ಸರ್. ಹೇಳ್ತಾ ಇದ್ರೆ ಯಾವ ಹೊಸಬ, ಯಾರು ಹೊಸಬ ಅಂತ ಇಲ್ಲ, ನಾನು ಉಪಾಧ್ಯಕ್ಷ ಮಾಡಕ್ಕಿಂತ ಮುಂಚೆ ಅಳಬ ಅನ್ಕೊಂಡಿದ್ದೆ.
ಮಾಡಿದ್ಮೇಲೆ ಗೊತ್ತಾಯ್ತು ನಾನು ಹೊಸಬಾನೆ ಅಂತ. ಇಲ್ಲ ನಿಜವಾಗ್ಲು ಈಗ ನಮ್ಮ ಅಭಿ ಅವ್ರಿಗೆ ಆಗ್ಬೋದು, ಈಗ ಧನ್ವೀರ್ ಅವ್ರಿಗೆ ಆಗ್ಬೋದು, ನನಗೆ ಆಗ್ಬೋದು. ನಮ್ಮ ಕೊಡಿದ್ರ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ನಮ್ಮ ಹೀರೋ ಸರ್ ಥ್ಯಾಂಕ್ ಯು ಸೋ ಮಚ್, ನಿಮ್ ಪ್ರಮೋಷನ್ ಇದ್ರು ನನಗೋಸ್ಕರ ಬಂದು ಕಾರ್ಯಕ್ರಮ ಅಟೆಂಡ್ ಮಾಡಿದ್ರ. ಚಿಕ್ಕ ಬ್ರೋ ಥ್ಯಾಂಕ್ ಯು ಸೋ ಮಚ್, ಆಶಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗಿಂತ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ನ ಪ್ರೀತಿಯ ಚಾಲೆಂಜ್ ಸಿಂಗ್ ದರ್ಶನ್ ಅಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಸಿನಿಮಾದಿಂದ ಇಲ್ಲಿವರೆಗೂ ನನಗೊಬ್ಬ ಅಣ್ಣನಾಗಿ ನಿಂತು ನನ್ನ ಬೆನ್ನೊಲಗೆ ನಿಂತಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಧನ್ವೀರ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಲ್ಲಿ ಪಕ್ಕದಲ್ಲಿ ನಿಂತಿರೋರು ದರ್ಶನ್ ಸರ್ ಅವರ ದೊಡ್ಡ ಅಭಿಮಾನಿ, ಅವರ ಅಭಿಮಾನಿ ಎಂತದಂತ ಎಲ್ಲರಿಗೂ ಗೊತ್ತು. ಮೇಘ ಅವರೇ, ಐ ನೋ ಇಟ್ಸ್ ಅ ಫ್ಯಾನ್ ಮೂಮೆಂಟ್ ಫಾರ್ ಯು. ನೀವು ತುಂಬಾ ಇಮೋಷನಲ್ ಆಗಿದ್ರೆ ಈ ಮೂಮೆಂಟ್ಗೆ ಪ್ಲೀಸ್ ಮಾತಾಡಿ. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ನಾನು ಇದೇ KLE ಕಾಲೇಜ್ ಅಲ್ಲಿ ಓದಂತ ಹುಡುಗಿ. ಸೊ ಆ ಕಾಲೇಜ್ ಓದ್ತಾ ದರ್ಶನ್ ಸರ್ ಸಿನಿಮಾ ನೋಡ್ತಾ ನೋಡ್ತಾ ಓದು ಮುಗಿಸ್ತಾ ಬಂದವಳು. ಇವತ್ತು ನಾನು ನಿಜವಾಗ್ಲೂ ಕನ್ಸಲ್ಲು ಅನ್ಕೊಂಡಿರ್ಲಿಲ್ಲ ನಾನು ಒಂದು ಸಿನಿಮಾ ಮಾಡ್ತೀನಿ. ಆ ಒಂದು ಸಿನಿಮಾಗೆ ನನ್ನ ಫೇವ್ರೇಟ್ ಹೀರೋನೇ ಬಂದು ನನ್ನ ಒಂದು ಟ್ರೇಲರ್ನ ಲಾಂಚ್ ಮಾಡ್ಕೊಡ್ತಾರೆ ಅಂತ ಸರ್, ಇಟ್ಸ್ ನನ್ನ ಲೈಫ್ಗೆ ಐ ಥಿಂಕ್ ಇದೊಂದು ನನ್ನ ಒಂದು ಲಕ್ಕಿ ಮೂಮೆಂಟ್ ಅಂತಾನೆ ಹೇಳೋದು. ನೀನು ಯಾವತ್ತೂ ಮರೆಯಲ್ಲ ನಾನು ಎಂಥ ದೊಡ್ಡ ಅಭಿಮಾನಿ ದಿ ಬಾಸ್ಗೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಸೊ ಇವತ್ತು ಸರ್ ಜೊತೆ ಸ್ಟೇಜ್ ಮೇಲೆ ನಿಂತು ಈ ಒಂದು ಟ್ರೇಲರ್ನ ರಿಲೀಸ್ ಮಾಡ್ತಾರೆ ತುಂಬ ಖುಷಿಯಾಗಿದೆ. ಈ ಅವರ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿಯೂ ಕೂಡ ಅವರು ನಮಗೋಸ್ಕರ ಬಂದು ಈ ಒಂದು ಟ್ರೇಲರ್ನ ಲಾಂಚ್ ಮಾಡಿಕೊಟ್ಟಿದ್ದಾರೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಮೀನ್ಸ್ ಅ ಲಾಟ್. ಹಾಗೆ ಅಭಿಷೇಕ್ ಅಂಬರೀಶ್ ಸರ್, ಚಿಕ್ಕಣ್ಣ, ಆಶಾ ಭಟ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ನಮ್ಮ ಅಭಿಷೇಕ್ ಸರ್ ಬ್ಯಾಡ್ ಮಾನಸ್ ರಿಲೀಸ್ ಆಗಿದೆ, ಎಲ್ಲ ಕಡೆ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಬ್ಯಾಡ್ ಮಾನಸ್ ನೋಡಿ. ಹಾಗೆ ನಮ್ಮ ಚಿಕ್ಕಣ್ಣ ಅವರು ಮೊದಲನೇ ಬಾರಿ ಹೀರೋ ಆಗಿ ಉಪಾಧ್ಯಕ್ಷ ಮೂಲಕ ಬರ್ತಿದ್ದಾರೆ, ನಮ್ಮೆಲ್ರಿಗೂ ಖುಷಿ ಕೊಡುವಂತ ವಿಚಾರ. ಸೊ ದಯವಿಟ್ಟು ಉಪಾಧ್ಯಕ್ಷ ಸಿನಿಮಾನು ಕೂಡ ದಯವಿಟ್ಟು ಎಲ್ರು ಹೋಗಿ ನೋಡಿ. ದರ್ಶನ್ ಸರ್ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆಗುಣ ಅನ್ನೋ ಒಂದು ಲೈನ್ ಇದೆ ಅಲ್ಲ, ಆ ಲೈನ್ ನಿಜವಾಗ್ಲೂ ಕೂಡ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ಸರ್. ಈ ಒಂದು ಒಗ್ಗಟ್ಟನ್ನ ನೋಡೋದಕ್ಕೆ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ನನಗೆ ತುಂಬಾ ಖುಷಿ ಆಗ್ತದೆ. ಅಭಿ ಸರ್ ಸಿನಿಮಾಗೂ ಬಂದ್ರು, ಅವ್ರ ಬೆನ್ನೆಲುಬಾಗಿ ನಿಂತರು, ನಮ್ಮ ಸಿನಿಮಾಗೂ ಬಂದ್ರು, ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದು ಸಿನಿಮಾನ ತಗೊಂಡು ಹೋಗ್ತಾ ಇದಾರೆ. ಸೊ ಈ ಒಂದು ಕನ್ನಡ ಇಂಡಸ್ಟ್ರಿ ಇರೋದಕ್ಕೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ದಯವಿಟ್ಟು ಕೈವಾ ಸಿನಿಮಾನ ನೋಡಿ, ಎಲ್ಲರೂ ಆಶೀರ್ವಾದ ಮಾಡಿ, ಎಲ್ಲಾ ಕನ್ನಡ ಸಿನಿಮಾಗಳನ್ನು ದಯವಿಟ್ಟು ಬೆಳೆಸಿ ಅಂತ ತಮ್ಮೆಲ್ಲರ ಹತ್ರನು ಕೇಳ್ಕೊಳ್ತೀನಿ. ದರ್ಶನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್, ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಘ ಅವರೇ, ಆಲ್ ದ ವೆರಿ ಬೆಸ್ಟ್. ಸರ್ ಸ್ನೇಹಿತರಿಗೆ ನೀವು ಕೊಟ್ಟಂತಹ ಪ್ರೀತಿ ಅಪಾರ, ವಾಪಸ್ ಏನೇ ಗಿಫ್ಟ್ ಕೊಟ್ಟರೋ ತುಂಬಾ ಚಿಕ್ಕದು ಸರ್, ಆದ್ರೂ ಕೂಡ ನಿಮ್ಮ ಸ್ನೇಹಕ್ಕೆ ಗೌರವಿಸಿ ನಿಮಗಾಗಿ ಧನ್ವೀರ್ ಅವರು ಒಂದು ಪ್ರೀತಿಯ ಉಡುಗೊರೆನ ತಗೊಂಡ್ಬಂದಿದ್ದಾರೆ, ಅದು ನಿಮಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀವಿ. ಇದು ಬಹುಶಃ ಹಿಂದೆ ಎಲ್ಲೂ ನಡೆದಿಲ್ಲ. ಸರ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಆ ಕಟೌಟ್ಗಳಿಗೆ ಹಾಲು ಹಾಕೋ ಬದಲು ಯಾರಾದ್ರೂ ಹಸಿದವರಿಗೆ ಹಾಲನ್ನ ಕೊಡಿ ಅಂತ ಹೇಳಿ. ಇವತ್ತು ಆ ಮಗುವನ್ನ ಅಷ್ಟು ಪ್ರೀತಿಯಿಂದ ಆಲಂಗಿಸಿದ್ದಾರೆ. ಯಾರ ಕೈಗೆ ಆ ಮಗು ಸೇರ್ಬೇಕು ಅವ್ರ ಕೈಗೆ ಕರೆಕ್ಟ್ ಆಗಿ ಸೇರಿದೆ. ಸರ್ ಇದು ಒಂದು ಇತಿಹಾಸ, ಇವತ್ತು ಒಂದೇ ಒಂದು ಸ್ಪೆಷಲ್ ಮೂಮೆಂಟ್ ಮಾಡಬೇಕು. ಈ ಪುಟಾಣಿ ಮಗುಗೆ ಇನ್ನೂ ನಾಮಕರಣ ಆಗಿಲ್ಲ, ದರ್ಶನ್ ಸರ್ ಅವ್ರ ಅದಕ್ಕೊಂದು ಹೆಸರು ಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸರ್ ನಿಮ್ಮ ಬಾಯಾರೆ ಸರ್ ಅದಕ್ಕೆ ಶೋಕ್ದಾರ್ ಅಂತ ಹೇಳ್ತೀನಮ್ಮ, ಯಾಕಂದ್ರೆ ಅವ್ರು ಕೊಟ್ಟಿದ್ದ ಅವನ್ ತರನೇ ನೋಡ್ರಿ. ಇದಕ್ಕೆ ಆಕ್ಚುಲಿ ಗಿಫ್ಟ್ ಅಂದಾಗ ನನ್ ಸ್ವಲ್ಪ ಭಯ ಆಗೋಯ್ತು, ಮೊನ್ನೆ ಒಂದ್ರಿಂದ ಹೊರಗಡೆ ಬಂದಿನಿ, ಮತ್ ಪುನಃ ನನ್ಗೆ ಇನ್ನೇನಾರ ಆಯ್ತದ ಅಂತ ಅನ್ಕೊಂಡು. ಸೊ ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು, ಲವ್ ಯು. ಸರ್ ಎಲ್ಲಿವರೆಗೂ ನಿಮ್ಮ ಸೆಲೆಬ್ರಿಟೀಸ್ ನಿಮ್ ಜೊತೆ ಇರ್ತಾರೆ ಏನೂ ಆಗಲ್ಲ. ಸೊ ಡಿವಾ ಸೆಲೆಬ್ರಿಟೀಸ್ ಮುಂದೆ ಇವತ್ತು ಅಭಿಷೇಕ್ ಅಂಬರೀಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದರ್ಶನ್ ಸರ್ ಅವರು ಇವತ್ತು ಕೈವಾ ಚಿತ್ರದ ಟ್ರೈಲರ್ ಅನ್ನ ಲಾಂಚ್ ಮಾಡಿದರೆ, December 8th ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಇಲ್ಲಿವರೆಗೂ ಬಂದು ಇಷ್ಟೊತ್ತು ಇದ್ದು ಈ ಸಿನಿಮಾನ ಸಪೋರ್ಟ್ ಮಾಡಿದಂತಹ ದರ್ಶನ್ ಸರ್ ಗೆ ಎಲ್ಲಾ ಸೆಲೆಬ್ರಿಟೀಸ್ಗಳ ಮೂಲಕ ಒಂದು ದೊಡ್ಡ ಚಪ್ಪಾಳೆ ವಿಸಿಲ್ಸ್ ಬರಲೇ.
ಥ್ಯಾಂಕ್ ಯು ದರ್ಶನ್ ಸರ್, ಥ್ಯಾಂಕ್ ಯು ಮೇಘಾ, ಥ್ಯಾಂಕ್ ಯು ತನ್ವೀರ್, ಥ್ಯಾಂಕ್ ಯು. ಅಂಡ್ ಕಾರ್ಯಕ್ರಮ ಮುಗ್ದಿಲ್ಲ, ಇನ್ನು ಪರ್ಫಾರ್ಮೆನ್ಸ್ ಇದೆ. ಅದೇ ಕರೆಕ್ಟ್. ಬಟ್ ಐ ಥಿಂಕ್ ಇಟ್ ವಾಸ್ ಅ ಲವ್ಲಿ ಮೂಮೆಂಟ್. ಈ ರೀತಿ ಒಂದು ಕ್ಷಣ ಯಾವತ್ತೂ ವೇದಿಕೆ ಮೇಲೆ ನಡಿಲೇ ಇಲ್ಲ. ಧನ್ವೀರ್ ಅವರು ಒಂದು ವಿಶೇಷವಾದಂತಹ ಗಿಫ್ಟ್, ಆ ಮುದ್ದಾದ ಕರುವನ್ನ ದರ್ಶನ್ ಸರ್ ಕೈ ಕೊಟ್ಟರು, ಅದಕ್ಕೆ ಅವ್ರು ಶೋಕ್ದಾರ್ ಅಂತ ಹೇಳಿ ಹೆಸರನ್ನ ಬೇರೆ ನಾಮಕರಣ ಮಾಡಿದ್ದಾರೆ. ಈಗ ನಮ್ಮೆಲ್ಲರ ಪ್ರೀತಿಯ ದರ್ಶನ್ ಸರ್ ಅವರ ಸೂಪರ್ ಡೂಪರ್ ಹಿಟ್ಗೆ ನಮ್ಮ ಡಾನ್ಸರ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಧನುಮಾಸ್ಟರ್ ಅಂಡ್ ಟೀಮ್. ನಮ್ಮ ಆಶಾ ಭಟ್, ಸೊ ಎಲ್ಲ ಹೊಸ ಕಲಾವಿದರಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ, ನಿಮ್ಮ ಆಶೀರ್ವಾದ ಹಿಂಗೆ ಇರ್ಲಿ ಅಂತ ಹೇಳ್ತಾ 8ನೇ ತಾರೀಕು ಎಲ್ಲರೂ ಕೈವ ನೋಡಿ, ಕೈವನ್ಗೆ ಒಂದ್ಸಲ ಜೈ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕಣ್ಣ, ಅದೇ ತಾರೀಕು ಇನ್ನೊಂದು ಪಿಕ್ಚರು ರಿಲೀಸ್ ಆಗ್ತಾ ಇದೆ, ಅದನ್ನು ಹೇಳಿ. ಇದು ಎಂತ ಗೊತ್ತಾ, ಇದು ಒಳ್ಳೆ ಬೆಳವಣಿಗೆ, ಇದನ್ನ ನಾವು ನಿಜವಾಗ್ಲೂ ಇಲ್ಲಿ ಹೇಳಲೇಬೇಕು. ಚಿಕ್ಕಣ್ಣ ಅವರ ಸಿನಿಮಾ ಉಪಾಧ್ಯಕ್ಷ ಬಿಡುಗಡೆ ಆಗ್ತಾ ಇದೆ, ಧನ್ವೀರ್ ಅವರ ಕೈವಾ ಚಿತ್ರ ಬಿಡುಗಡೆ ಆಗ್ತಾ ಇದೆ, ಮೊನ್ನೆ ಅಭಿಷೇಕ್ ಅವರ ಬ್ಯಾಡ್ ಮ್ಯಾನರ್ಸ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಆದ್ರೆ ಇವರೆಲ್ಲ ಒಬ್ರೊಬ್ರು ಸಿನಿಮಾನ ಇನ್ನೊಬ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಒಂದು ವೇದಿಕೆಯಲ್ಲಿ ಸೇರ್ತಾರೆ, ಆ ವೇದಿಕೆಗೆ ಶಕ್ತಿಯಾಗಿ ದರ್ಶನ್ ಸರ್ ನಿಲ್ತಾರೆ. ಇದು ನಿಜವಾಗ್ಲೂ ಕನ್ನಡ ಚಲನಚಿತ್ರರಂಗದ ಅತಿ ದೊಡ್ಡ ಬೆಳವಣಿಗೆ. ಈ ಬೆಳವಣಿಗೆಗೆ ನಾವು ಸಂಭ್ರಮಿಸಬೇಕು, ಬರಲಿ ಚಪ್ಪಾಳೆ ಈ ಬೆಳವಣಿಗೆಗೆ ಪ್ಲೀಸ್. ಚಿಕ್ಕಣ್ಣ, ಇದು ನಮ್ದೇ ವೇದಿಕೆ, ನಿಮ್ಮ ಸಿನಿಮಾ ಉಪಾಧ್ಯಕ್ಷ ಬಗ್ಗೆನೂ ಮಾತಾಡಿ ದಯವಿಟ್ಟು. ಇಲ್ಲ ಹಂಗ ಪರವಾಗಿಲ್ಲ, ಮಾತಾಡ್ಬೋದಲ್ಲ. ಥ್ಯಾಂಕ್ ಯು ಸರ್. ಉಪಾಧ್ಯಕ್ಷ, ಇಷ್ಟು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಏ ಕೇಳಿಸ್ಕೊಳ್ರ ಮಾರ, ನನ್ನ ಪಿಕ್ಚರ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ನಂದು ಸದ್ಯದಲ್ಲೇ ಸಿನಿಮಾ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ ಎಲ್ರು, ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಬೇಕು. ಯಾಕೆಂದ್ರೆ ನಾವು ನೋಡ್ತಾ ಇದೀವಿ ಈ ಬೇರೆ ಭಾಷೆಗಳ ಪಿಕ್ಚರ್ ಎಲ್ಲ, ನಾವ್ ಹಿಂಗೆಲ್ಲ ಮಾತಾಡ್ತೀವಿ, ಬಟ್ ಸಿನಿಮಾ ಅಂತ ಬಂದ್ರೆ ನಮ್ ಕನ್ನಡದ ಮೇಲೆ ಪ್ರೀತಿ ಒಟ್ಟೋಗ್ಬಿಡುತ್ತೆ ಅವಾಗ, ಯಾಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಎಲ್ರದ್ದು ಯಾವ ಸಿನಿಮಾ ಚೆನ್ನಾಗಿರುತ್ತೆ ಇರೋದು ನೋಡ್ಬಿಡ್ರಿ, ಯಾವ್ದು ಚೆನ್ನಾಗಿರುತ್ತೆ ದಯವಿಟ್ಟು. ಆಮೇಲೆ ಅದು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಕ್ಕೆ ನಾವು ನೋಡ್ಬೇಕು ಒಂದ್ಸಲ. ಯಾರೋ ಈಗ 1,000 ಜನ ಇರ್ತಾರೆ ಅಂದ್ರೆ ಎಲ್ರಿಗೂ ಇಷ್ಟ ಆಗತ್ತರ ಸಿನಿಮಾ ಮಾಡಕ್ ಆಗಲ್ಲ. ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದ್ ತರ ಇರುತ್ತೆ, ಅವ್ನ್ ಯಾರಿಗೋ ಯಾವ್ದೋ ಒಂದ್ ಮೂಮೆಂಟ್ ಇಷ್ಟ ಆಗಿರಲ್ಲ, ಅವ್ನ್ ಚೆನ್ನಾಗಿಲ್ಲ ಅಂದ್ರೆ ಅವ್ನ್ ರಿವ್ಯೂ ಕೇಳ್ಕೊಂಡು ನಾವುಗಳು ಹೋಗಲ್ಲ. ದಯವಿಟ್ಟು ಎಲ್ರೂ ಒಂದ್ಸಲ ಕನ್ನಡ ಸಿನಿಮಾನ ನೋಡಿ, ಇಷ್ಟ ಆದ್ರೆ ಯಾವ ಸಿನಿಮಾನು ಸೋಲಕ್ಕೆ ಬಿಡಬೇಡಿ. ದಯವಿಟ್ಟು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಚಿಕ್ಕಣ್ಣ, ನಮ್ಮ ಕೈವಾ ಚಿತ್ರ ತಂಡದ ಪರವಾಗಿ ಉಪಾಧ್ಯಕ್ಷಕ್ಕೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇನ್ನೇ ಜೋರಾಗಿ ಕೇಳಿಸ್ತಾ ಇರ್ಬೇಕು, 3, 2, 1 ಚಾಲೆಂಜಿಂಗ್ ಸ್ಟಾರ್ ಡಿಬಾಸ್ ದರ್ಶನ್ ಸರ್. ದರ್ಶನ್ ಸರ್ ಅವರ ಒಂದು ಝಲಕ್ಗೆ ಇಲ್ಲಿ ಸಾವಿರಾರು ಸೆಲೆಬ್ರಿಟೀಸ್ ಕಾಯ್ತಾ ಇದ್ದಾರೆ, ಅವರ ಬಾವುಟಗಳನ್ನ ಆಕಾಶದಲ್ಲಿ ರಾರಾಜಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ the one and only challenging star darshan sir. ಅಲ್ಲ, ಒಂದ್ ನಿಮಿಷ ಮುಂದೆ ಬರ್ಬೇಕಂತೆ, ಅವ್ರ ಅಲ್ಲಿರೋರಿಗೆ ಕಾಣಿಸ್ಬೇಕಂತೆ. ಆಶಾ ಅವರೇ, ಮುಂದೆ ಬರಬೇಕು ಅಂತ ನಾನು ಪಿಕ್ಚರ್ ಮಾಡಿದ್ದೀನಿ. ಎಲ್ರು ಚೆನ್ನಾಗಿದ್ದೀರಾ? ಇದು ಸೌಂಡ್, ಈ ಸೌಂಡ್ 8ನೇ ತಾರೀಕು ಥಿಯೇಟರ್ ಅಲ್ಲಿ ಬಂದ್ಬಿಟ್ರೆ ಸೂಪರ್. ಕೈವಾ ಎಲ್ರು ನೋಡಿದೀರಾ ಈಗ ಟ್ರೇಲರ್ನ, ನಮ್ಮ ಧನ್ವೀರ್ ಬ್ರೋ ಹೀರೋ ಮಾಡಿದ್ದಾರೆ ಇದರಲ್ಲಿ ಹೊಸ ತರ. ತುಂಬಾ ಒಂದಷ್ಟು ವರ್ಷ ಹಿಂದಕ್ಕೆ ನಮ್ಮ ಜಯತೀರ್ಥ ಸರ್ ಕರ್ಕೊಂಡು ಹೋಗಿದ್ದಾರೆ.
ಇದು ರಿಯಲ್ ಸ್ಟೋರಿ ನಮ್ಮ ಕಾಟನ್ ಪೇಟದಲ್ಲ ಸರ್, ಕಾಟನ್ ಪೇಟದ್ದು ಅಂತ ಹೇಳ್ತಿದ್ದಾರೆ. ಟ್ರೈಲರ್ ತುಂಬಾ ಚೆನ್ನಾಗಿದೆ, 8ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಿದೆ. ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸರ್ ದರ್ಶನ್ ಸರ್ ಡಿ ಬಸ್. ಏನಕ್ಕೆ ಅಂತ ಅಲ್ಲ, ಏನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ, ಯು ಸಿ ನಮ್ಮಂತ ಹೊಸಬರುಗಳಿಗೆಲ್ಲ ನೀವು ಸಪೋರ್ಟ್ ಆಗಿ ನಿಂತಿದ್ದೀರಾ ಸರ್. ಹೇಳ್ತಾ ಇದಾರೆ ಯಾವ ಹೊಸಬ ಯಾರು ಹೊಸಬ ಅಂತ. ಇಲ್ಲ, ನಾನು ಉಪಾಧ್ಯಕ್ಷ ಮಾಡಕ್ಕಿಂತ ಮುಂಚೆ ಅಳಬ ಅನ್ಕೊಂಡಿದ್ದೆ, ಮಾಡಿದ್ಮೇಲೆ ಗೊತ್ತಾಯ್ತು ನಾನು ಹೊಸಬಾನೆ ಅಂತ. ಇಲ್ಲ ನಿಜವಾಗ್ಲು ಈಗ ನಮ್ಮ ಅಭಿ ಅವ್ರಿಗಾಗ್ಬೋದು, ಈಗ ಧನ್ವೀರ್ ಅವ್ರಿಗಾಗ್ಬೋದು, ನನಗೆ ಆಗ್ಬೋದು, ನಮ್ಮ ನಮ್ಮ ಆಶಾ ಭಟ್, ಸೊ ಎಲ್ಲಾ ಹೊಸ ಕಲಾವಿದರಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ, ನಿಮ್ಮ ಆಶೀರ್ವಾದ ಹಿಂಗೆ ಇರ್ಲಿ ಅಂತ ಹೇಳ್ತಾ 8ನೇ ತಾರೀಕು ಎಲ್ಲರೂ ಕೈವ ನೋಡಿ, ಕೈವನ್ಗೆ ಒಂದ್ಸಲ ಜೈ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕಣ್ಣ ಅದೇ ತಾರೀಕು ಇನ್ನೊಂದು ಪಿಕ್ಚರು ರಿಲೀಸ್ ಆಗ್ತಾ ಇದೆ, ಅದನ್ನು ಹೇಳಿ. ಇದು ಇದು ಇದೆಂತ ಗೊತ್ತಾ, ಇದು ಒಳ್ಳೆ ಬೆಳವಣಿಗೆ, ಇದನ್ನ ನಾವು ನಿಜವಾಗ್ಲೂ ಇಲ್ಲಿ ಹೇಳಲೇಬೇಕು. ಚಿಕ್ಕಣ್ಣ ಅವರ ಸಿನಿಮಾ ಉಪಾಧ್ಯಕ್ಷ ಬಿಡುಗಡೆ ಆಗ್ತಾ ಇದೆ, ಧನ್ವೀರ್ ಅವರ ಕೈವಾ ಚಿತ್ರ ಬಿಡುಗಡೆ ಆಗ್ತಾ ಇದೆ, ಮೊನ್ನೆ ಅಭಿಷೇಕ್ ಅವರ ಬ್ಯಾಡ್ ಮ್ಯಾನರ್ಸ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಆದ್ರೆ ಇವರೆಲ್ಲ ಒಬ್ರೊಬ್ರು ಸಿನಿಮಾನ ಇನ್ನೊಬ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಒಂದು ವೇದಿಕೆಯಲ್ಲಿ ಸೇರ್ತಾರೆ, ಆ ವೇದಿಕೆಗೆ ಶಕ್ತಿಯಾಗಿ ದರ್ಶನ್ ಸರ್ ಇರ್ತಾರೆ. ಇದು ನಿಜವಾಗ್ಲೂ ಕನ್ನಡ ಚಲನಚಿತ್ರರಂಗದ ಅತಿ ದೊಡ್ಡ ಬೆಳವಣಿಗೆ. ಈ ಬೆಳವಣಿಗೆಗೆ ನಾವು ಸಂಭ್ರಮಿಸಬೇಕು, ಬರಲಿ ಚಪ್ಪಾಳೆ ಈ ಬೆಳವಣಿಗೆಗೆ ಪ್ಲೀಸ್. ಚಿಕ್ಕಣ್ಣ ಇದು ನಮ್ದೇ ವೇದಿಕೆ, ನಿಮ್ಮ ಸಿನಿಮಾ ಉಪಾಧ್ಯಕ್ಷ ಬಗ್ಗೆನೂ ಮಾತಾಡಿ ದಯವಿಟ್ಟು. ಇಲ್ಲ ಹಂಗ ಪರವಾಗಿಲ್ಲ, ಮಾತಾಡ್ಬೋದಲ್ಲ. ಥ್ಯಾಂಕ್ ಯು ಸರ್. ಉಪಾಧ್ಯಕ್ಷ ಇಷ್ಟು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಏ ಕೇಳಿಸ್ಕೊಳ್ರ ಮಾರಾಯ, ನನ್ನ ಪಿಕ್ಚರ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ನಂದು ಸದ್ಯದಲ್ಲೇ ಸಿನಿಮಾ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ ಎಲ್ರು. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಬೇಕು, ಯಾಕೆಂದ್ರೆ ನಾವು ನೋಡ್ತಾ ಇದೀವಿ ಈ ಬೇರೆ ಭಾಷೆಗಳ ಪಿಕ್ಚರ್ ಎಲ್ಲ ನಾವ್ ಹಿಂಗೆಲ್ಲ ಮಾತಾಡ್ತೀವಿ, ಬಟ್ ಸಿನಿಮಾ ಅಂತ ಬಂದ್ರೆ ನಮ್ಮ ಕನ್ನಡದ ಮೇಲೆ ಪ್ರೀತಿ ಒಟ್ಟೋಗ್ಬಿಡುತ್ತೆ ಅವಾಗ, ಯಾಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಎಲ್ರದ್ದು ಯಾವ ಸಿನಿಮಾ ಚೆನ್ನಾಗಿರುತ್ತೆ ಇರೋದು ನೋಡ್ಬಿಡ್ರಿ, ಯಾವ್ದು ಚೆನ್ನಾಗಿರುತ್ತೆ ದಯವಿಟ್ಟು. ಆಮೇಲೆ ಅದು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಕ್ಕೆ ನಾವು ನೋಡ್ಬೇಕು ಒಂದ್ಸಲ. ಯಾರೋ ಈಗ 1000 ಜನ ಇರ್ತಾರೆ ಅಂದ್ರೆ ಎಲ್ರಿಗೂ ಇಷ್ಟ ಆಗತ್ತರ ಸಿನಿಮಾ ಮಾಡಕ್ ಆಗಲ್ಲ, ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದ್ ತರ ಇರುತ್ತೆ. ಅವ್ನ್ ಯಾರಿಗೋ ಯಾವ್ದೋ ಒಂದ್ ಮೂಮೆಂಟ್ ಇಷ್ಟ ಆಗಿರಲ್ಲ, ಅವ್ನ್ ಚೆನ್ನಾಗಿಲ್ಲ ಅಂದ್ರೆ ಅವ್ನ್ ರಿವ್ಯೂ ಕೇಳ್ಕೊಂಡು ನಾವುಗಳು ಹೋಗಲ್ಲ. ದಯವಿಟ್ಟು ಎಲ್ರೂ ಒಂದ್ಸಲ ಕನ್ನಡ ಸಿನಿಮಾನ ನೋಡಿ ಇಷ್ಟ ಆದ್ರೆ ಯಾವ ಸಿನಿಮಾನು ಸೋಲಕ್ಕೆ ಬಿಡಬೇಡಿ. ದಯವಿಟ್ಟು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಚಿಕ್ಕಣ್ಣ, ನಮ್ಮ ಕೈವಾ ಚಿತ್ರ ತಂಡದ ಪರವಾಗಿ ಉಪಾಧ್ಯಕ್ಷಕ್ಕೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಜೋರಾಗಿ ಕೇಳಿಸ್ತಾ ಇರ್ಬೇಕು, 3, 2, 1 ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್. ದರ್ಶನ್ ಸರ್ ಅವರ ಒಂದು ಝಲಕ್ಗೆ ಇಲ್ಲಿ ಸಾವಿರಾರು ಸೆಲೆಬ್ರಿಟೀಸ್ ಕಾಯ್ತಾ ಇದ್ದಾರೆ, ಅವರ ಬಾವುಟಗಳನ್ನ ಆಕಾಶದಲ್ಲಿ ರಾರಾಜಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ದ ವರ್ಲ್ಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ಅಲ್ಲ, ಒಂದ್ ನಿಮಿಷ ಮುಂದೆ ಬರ್ಬೇಕಂತೆ, ಅವ್ರ ಅಲ್ಲಿರೋರಿಗೆ ಕಾಣಿಸ್ಬೇಕಂತೆ. ಆಶಾ ಅವರೇ ಮುಂದೆ ಬರ್ಬೇಕು ಅಂತ ನಾನು ಪಿಕ್ಚರ್ ಮಾಡಿದ್ದೀನಿ. ಎಲ್ರು ಚೆನ್ನಾಗಿದ್ದೀರಾ? ಇದು ಸೌಂಡು, ಈ ಸೌಂಡು 8ನೇ ತಾರೀಕು ಥಿಯೇಟರ್ ಅಲ್ಲಿ ಬಂದ್ಬಿಟ್ರೆ ಸೂಪರ್. ಕೈವಾ ಎಲ್ರು ನೋಡಿದೀರಾ ಈಗ ಟ್ರೇಲರ್ನ, ನಮ್ಮ ಧನ್ವೀರ್ ಬ್ರೋ ಹೀರೋ ಮಾಡಿದ್ದಾರೆ. ಇದರಲ್ಲಿ ಹೊಸ ತರ ತುಂಬಾ ಒಂದಷ್ಟು ವರ್ಷ ಹಿಂದಕ್ಕೆ ನಮ್ಮ ಜಯತೀರ್ಥ ಸರ್ ಕರ್ಕೊಂಡೋಗಿದ್ದಾರೆ. ಇದು ರಿಯಲ್ ಸ್ಟೋರಿ ನಮ್ಮ ಕಾಟನ್ ಪೇಟದಲ್ಲ ಸರ್, ಕಾಟನ್ ಪೇಟದ್ದು ಅಂತ ಹೇಳ್ತಿದ್ದಾರೆ. ಟ್ರೈಲರ್ ತುಂಬಾ ಚೆನ್ನಾಗಿದೆ, 8ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಿದೆ. ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸರ್ ದರ್ಶನ್ ಸರ್ ಡಿ ಬಸ್.
ಏನಕ್ಕೆ ಅಂತ ಅಲ್ಲ, ಏನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ, ಯು ಸಿ, ನಮ್ಮಂತ ಹೊಸಬರ್ಗಳಿಗೆಲ್ಲ ನೀವು ಸಪೋರ್ಟ್ ಆಗಿ ನಿಂತಿದ್ದೀರಾ. ಸರ್ ಹೇಳ್ತಾ ಇದ್ರೆ ಯಾವ ಹೊಸಬ ಯಾರು ಹೊಸಬ ಅಂತ ಇಲ್ಲ, ನಾನು ಉಪಾಧ್ಯಕ್ಷ ಮಾಡಕ್ಕಿಂತ ಮುಂಚೆ ಅಳಬ ಅನ್ಕೊಂಡಿದ್ದೆ, ಮಾಡಿದ್ಮೇಲೆ ಗೊತ್ತಾಯ್ತು ನಾನು ಹೊಸಬಾನೆ ಅಂತ. ಇಲ್ಲ ನಿಜವಾಗ್ಲು, ಈಗ ನಮ್ಮ ಅಭಿ ಅವ್ರಿಗೆ ಆಗ್ಬೋದು, ಈಗ ಧನ್ವೀರ್ ಅವ್ರಿಗೆ ಆಗ್ಬೋದು, ನನಗೆ ಆಗ್ಬೋದು, ನಮ್ಮ ನಮ್ಮ ಆಶಾ ಭಟ್, ಸೊ ಎಲ್ಲಾ ಹೊಸ ಕಲಾವಿದರಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ, ನಿಮ್ಮ ಆಶೀರ್ವಾದ ಹಿಂಗೆ ಇರ್ಲಿ ಅಂತ ಹೇಳ್ತಾ 8ನೇ ತಾರೀಕು ಎಲ್ರು ಕೈವ ನೋಡಿ, ಕೈವನ್ಗೆ ಒಂದ್ಸಲ ಜೈ. ಥ್ಯಾಂಕ್ ಯು ಸೋ ಮಚ್. ಚಿಕ್ಕಣ್ಣ, ಅದೇ ತಾರೀಕು ಇನ್ನೊಂದು ಪಿಕ್ಚರ್ ರಿಲೀಸ್ ಆಗ್ತಾ ಇದೆ, ಅದನ್ನು ಹೇಳಿ. ಇದು 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 ಎಂತ ಗೊತ್ತಾ, ಇದು ಒಳ್ಳೆ ಬೆಳವಣಿಗೆ, ಇದನ್ನ ನಾವು ನಿಜವಾಗ್ಲು ಇಲ್ಲಿ ಹೇಳಲೇಬೇಕು. ಚಿಕ್ಕಣ್ಣ ಅವರ ಸಿನಿಮಾ ಉಪಾಧ್ಯಕ್ಷ ಬಿಡುಗಡೆ ಆಗ್ತಾ ಇದೆ, ಧನ್ವೀರ್ ಅವರ ಕೈವ ಚಿತ್ರ ಬಿಡುಗಡೆ ಆಗ್ತಾ ಇದೆ, ಮೊನ್ನೆ ಅಭಿಷೇಕ್ ಅವರ ಬ್ಯಾಡ್ ಮ್ಯಾನರ್ಸ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಆದ್ರೆ ಇವರೆಲ್ಲ ಒಬ್ರೊಬ್ರು ಸಿನಿಮಾನ ಇನ್ನೊಬ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಒಂದು ವೇದಿಕೆಯಲ್ಲಿ ಸೇರ್ತಾರೆ, ಆ ವೇದಿಕೆಗೆ ಶಕ್ತಿಯಾಗಿ ದರ್ಶನ್ ಸರ್ ನಿಲ್ತಾರೆ. ಇದು ನಿಜವಾಗ್ಲೂ ಕನ್ನಡ ಚಲನಚಿತ್ರರಂಗದ ಅತಿ ದೊಡ್ಡ ಬೆಳವಣಿಗೆ. ಈ ಬೆಳವಣಿಗೆಗೆ ನಾವು ಸಂಭ್ರಮಿಸಬೇಕು, ಬರಲಿ ಚಪ್ಪಾಳೆ ಈ ಬೆಳವಣಿಗೆಗೆ ಪ್ಲೀಸ್. ಚಿಕ್ಕಣ್ಣ, ಇದು ನಮ್ದೇ ವೇದಿಕೆ, ನಿಮ್ಮ ಸಿನಿಮಾ ಉಪಾಧ್ಯಕ್ಷ ಬಗ್ಗೆನೂ ಮಾತಾಡಿ ದಯವಿಟ್ಟು. ಇಲ್ಲ ಹಂಗೆ ಪರವಾಗಿಲ್ಲ, ಮಾತಾಡ್ಬೋದಲ್ಲ. ಥ್ಯಾಂಕ್ ಯು ಸರ್. ಉಪಾಧ್ಯಕ್ಷ, ಇಷ್ಟು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಏ ಕೇಳಿಸ್ಕೊಳ್ರ ಮಾರಾಯ, ನನ್ನ ಪಿಕ್ಚರ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ನಂದು ಸದ್ಯದಲ್ಲೇ ಸಿನಿಮಾ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ ಎಲ್ಲರೂ, ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಬೇಕು. ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ ಈ ಬೇರೆ ಭಾಷೆಗಳ ಪಿಕ್ಚರ್ ಎಲ್ಲ, ನಾವ್ ಹಿಂಗೆಲ್ಲ ಮಾತಾಡ್ತೀವಿ, ಬಟ್ ಸಿನಿಮಾ ಅಂತ ಬಂದ್ರೆ ನಮ್ ಕನ್ನಡದ ಮೇಲೆ ಪ್ರೀತಿ ಒಟ್ಟೋಗ್ಬಿಡುತ್ತೆ ಅವಾಗ, ಯಾಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಎಲ್ರದ್ದು ಯಾವ್ದು ಸಿನಿಮಾ ಚೆನ್ನಾಗಿರುತ್ತೆ ಇರೋದು ನೋಡ್ಬೇಡ್ರಿ, ಯಾವ್ದು ಚೆನ್ನಾಗಿರುತ್ತೆ ದಯವಿಟ್ಟು. ಆಮೇಲೆ ಅದು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಕ್ಕೆ ನಾವು ನೋಡ್ಬೇಕು ಒಂದ್ಸಲ. ಯಾರೋ ಈಗ 1000 ಜನ ಇರ್ತಾರೆ ಅಂದ್ರೆ ಎಲ್ರಿಗೂ ಇಷ್ಟ ಆಗತ್ತರ ಸಿನಿಮಾ ಮಾಡಕ್ ಆಗಲ್ಲ, ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದ್ ತರ ಇರುತ್ತೆ. ಅವ್ನ್ ಯಾರಿಗೋ ಯಾವ್ದೋ ಒಂದ್ ಮೂಮೆಂಟ್ ಇಷ್ಟ ಆಗಿರಲ್ಲ, ಅವ್ನ್ ಚೆನ್ನಾಗಿಲ್ಲ ಅಂದ್ರೆ ಅವ್ನ್ ರಿವ್ಯೂ ಕೇಳ್ಕೊಂಡು ನಾವುಗಳು ಹೋಗಲ್ಲ. ದಯವಿಟ್ಟು ಎಲ್ರು ಒಂದ್ಸಲ ಕನ್ನಡ ಸಿನಿಮಾನ ನೋಡಿ, ಇಷ್ಟ ಆದ್ರೆ ಯಾವ ಸಿನಿಮಾನು ಸೋಲಕ್ಕೆ ಬಿಡಬೇಡಿ. ದಯವಿಟ್ಟು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಚಿಕ್ಕಣ್ಣ, ನಮ್ಮ ಕೈವ ಚಿತ್ರ ತಂಡದ ಪರವಾಗಿ ಉಪಾಧ್ಯಕ್ಷಕ್ಕೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಜೋರಾಗಿ ಕೇಳಿಸ್ತಾ ಇರ್ಬೇಕು, 3, 2, 1 ಚಾಲೆಂಜಿಂಗ್ ಸ್ಟಾರ್ ಡಿವಾಸ್. ಆಶಾ ಅವರೇ, ಹಲೋ, ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಅನುಶ್ರೀ, ಫಸ್ಟ್ ಆಫ್ ಆಲ್ ನಿಮ್ಗೆ ಯಾವತ್ತು ನಂಗೆ ಇದು ಹೇಳಕ್ ನನಗೆ ಅವಕಾಶ ಸಿಕ್ಕಿರ್ಲಿಲ್ಲ ರಾಬರ್ಟ್ ಟೈಮಲ್ಲಿ ಆಲ್ಸೋ. ಏನ್ ಇನ್ಫೆಕ್ಷಸ್ ಎನರ್ಜಿ ರೀ ನಿಮ್ದು, ಅದು ಎಲ್ಲಿಂದ ಬರುತ್ತೆ ಈ ತರ ಸ್ಟ್ರೆಂತ್? ಸೀರಿಯಸ್ಲಿ ಕಮೆಂಡೇಬಲ್, ಜೋರಾದ ಚಪ್ಪಾಳೆ ಅನುಶ್ರೀ ಅವರಿಗೆ ಕೂಡ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾ ಈಗ ಚಿಕ್ಕಣ್ಣ ಸರ್ ಒಂದ್ ಮಾತು ಹೇಳಿದ್ರು, ನಮ್ಮಂತ ಹೊಸೊಬ್ರಿಗೆಲ್ಲ ದರ್ಶನ್ ಸರ್ ಬ್ಯಾಕ್ ಬೋನ್ ಆಗಿ ನಿಂತಿರ್ತಾರೆ ಅಂತ, ಅವರಲ್ಲಿ ತಲೆ ಅಲ್ಲಾಡಿಸ್ತಾ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರು. ಅಷ್ಟು ಹಂಬಲ್ ಅಂಡ್ ಅವ್ರ ಆತರ ಇದಾರೆ, ಅದ್ ಅವ್ರ ಹ್ಯುಮಿಲಿಟಿನೆ ಅವ್ರನ್ನ ಇಷ್ಟು ಮುಂದೆವರೆಗೆ ಕರ್ಕೊಂಡ್ ಬಂದಿರೋದು. ಸರ್ ಪ್ಲೀಸ್, ಇದಕ್ಕೆ ಅಟ್ಲೀಸ್ಟ್ ನೀವು ಒಪ್ಕೊಳ್ಳೇಬೇಕು, ನಮ್ಮಂತ ಹೊಸೊಬ್ರು ಕಲಾವಿದರಿಗೆ ನೀವು ಬೆನ್ನೆಲ್ಬಾಗಿ ನಿಂತಿರೋದ್ರಿಂದ ಇವತ್ ನಮ್ ಜೀವನ ಇಷ್ಟು ಚೆನ್ನಾಗಿ ಮುಂದ್ ಬರ್ತಾ ಇದೆ, ನಮಗೆ ಅವಕಾಶಗಳು ಸಿಗ್ತಾ ಇದೆ. ನೀವು ಒಂದ್ ಮಾತು ಹೇಳಿದ್ರೆ ಸಾಕು, ಆ ಚಿತ್ರ ಫ್ಲಾಪ್ ಆಗೋ ಚಾನ್ಸೇ ಇಲ್ಲ ಸರ್. ಸೊ ಇಲ್ಲಿ ಎಲ್ಲರ ಕಡೆಯಿಂದ ನಿಜವಾಗ್ಲೂ ನಾನು ನಿಮಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದ್ರು ಕೂಡ ಅದು ದರ್ಶನ್ ಸರ್ ಮತ್ತೆ ನನ್ನ ಮೊಟ್ಟ ಮೊದಲನೇ ಸಿನಿಮಾ ರಾಬರ್ಟ್ ಇಂದಾಗ್ಲೇನೆ. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಸಕ್ಕತ್ತಾಗಿದೆ ಸೌಂಡ್, ಹೌದು, ಇನ್ನ ಬರ್ಲಿ. ಸರ್ ಹೇಳ್ತಾ ಇದಾರೆ ಬೇರೆಯವರು ಮಾತಾಡಬೇಕು, ಟೈಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ ಬಂದಾಗ ಮತ್ತೆ ಡಿವೋರ್ಸ್ ಡಿವೋರ್ಸ್ ಹೇಳೋಣ. ಎಸ್ ಆಶಾ, ಎಸ್ ಜೈತಿಕಾ ಸರ್, ನಿಮ್ ಸಿನಿಮಾನ ನಾನು ಫಾಲೋ ಮಾಡ್ತಾ ಬಂದಿದ್ದೀನಿ. ಆಲ್ ದ ಬೆಸ್ಟ್ ಸರ್, ಕಂಗ್ರಾಚುಲೇಷನ್ಸ್. ಟ್ರೈಲರ್ ಫ್ಯಾಂಟಾಸ್ಟಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಧನ್ವೀರ್ ಅಂಡ್ ಮೇಘಾ, ಆಲ್ ದ ಬೆಸ್ಟ್ ಟು ಬೋತ್ ಆಫ್ ಯು, ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ, ವೆರಿ ವೆರಿ ಪ್ರಾಮಿಸಿಂಗ್. ನಾನು 8th December ಕಾಯ್ತಾ ಇದ್ದೀನಿ, ನಿಮ್ಮಿಬ್ರಿಗೆ ಕೂಡ ಒಳ್ಳೇದಾಗ್ಲಿ. ಅಂಡ್ ಇವತ್ತು ಇಲ್ಲಿ ಬರ್ಲಿಕ್ಕೆ ಇನ್ನೊಂದ್ ಸ್ವಲ್ಪ ಪರ್ಸನಲ್ ರೀಸನ್ ಇದೆ. ನನ್ನ ಆತ್ಮೀಯ ಗೆಳತಿ ಶ್ವೇತ್ ಪ್ರಿಯಾ ಈ ಚಿತ್ರದ DOP,
ನಮ್ ಜರ್ನಿ 2009 ರಿಪಬ್ಲಿಕ್ ಡೇ ಪರೇಡ್ ಡೆಲ್ಲಿಯಲ್ಲಿ ಒಟ್ಟಿಗೆ ನಾವು ಒಂದೇ ಕಂಟಿಂಜೆಂಟ್ ಅಲ್ಲಿ ಇದ್ವಿ. ಅವತ್ತಿನಿಂದ ಇವತ್ತುವರೆಗೂ ಸಕ್ಸಸ್ ಫೇಲ್ಯೂರ್ ಸುಖ ದುಃಖ ಯಾವತ್ತು ಅವಳು ನನಗೆ ಚಿಯರ್ ಲೀಡರ್ ಆಗಿದ್ಲು, ನಾನು ಅವಳಿಗೆ ಚಿಯರ್ ಲೀಡರ್ ಆಗಿದ್ದೆ. ಅವಳು ಈ ಮಟ್ಟಕ್ಕೆ ಬೆಳೆಯೋದ್ ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಶ್ವೇತ್, ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು ಅಂಡ್ ಕಂಗ್ರಾಚುಲೇಷನ್ಸ್. ಇದು ನಿನ್ ಮೊದಲನೇ ಸಿನಿಮಾ, ನಿನ್ ಚೆನ್ನಾಗಿ ಬೆಳಿ, ನಿಂಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕೈವ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆಹಾ, ಅಲ್ಲ ನೋಡಿ, ವೇದಿಕೆಯಲ್ಲಿ ಆಶಾ ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರು ಬರೀ ನಾಯಕಿ ಅಲ್ಲ, ನಾಯಕ ನಟಿ, ಅವರು ಅಪ್ಪಟ ಕನ್ನಡತಿ. ನಮ್ಮ ಕನ್ನಡದ ಪ್ರತಿಭೆ, ಅದ್ಭುತವಾದಂತಹ ಕಲಾವಿದೆ. ತುಂಬಾ ಸಖತ್ತಾಗಿ ಹಾಡು ಹಾಡ್ತಾರೆ, ಸೂಪರ್ ಆಗಿ ಡಾನ್ಸ್ ಮಾಡ್ತಾರೆ. ಅಂಡ್ ಇಲ್ಲಿ ಪಕ್ಕದಲ್ಲಿರೋರು ಏನ್ ಕಮ್ಮಿ ಇಲ್ಲ. ಚಿಕ್ಕಣ್ಣವರು ಸರ್ ಉಪಾಧ್ಯಕ್ಷದಲ್ಲಿ ಹಾಡು ಹಾಡಿದ್ದಾರೆ, ಡಾನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ನಲ್ಲಿ ಮಾಡಿದ್ದಾರೆ. ಸರ್ ನೀವು ಇದ್ದೀರಾ, ಆಶಾ ಅವರು ಇದ್ದಾರೆ, ಹಂಗೆ ಒಂದ್ ಸಾಂಗ್ ಒಂದೆರಡು ಸ್ಟೆಪ್ ಹಾಕ್ಬಿಟ್ರೆ ಎಲ್ಲ ಸೆಲೆಬ್ರಿಟೀಸ್ ಖುಷಿ ಆಗ್ಬಿಡ್ತಾರೆ. ಅಲ್ಲಿ ನೋಡಿ, ಸರ್ರ ಚಪ್ಪಾಳೆ ಹೊಡೆದ್ಬಿಟ್ರು. ಏನ್ ಸಖದ ಡಾನ್ಸ್ ಮಾಡಿದಾರ, ಮಾಡಿ ಎರಡು ಸ್ಟೆಪ್ ಹೇಳ್ತೀನಿ. ಸರ್ ಇದಾರೆ ಅಂತ ಭಯ ಆಗ್ತಾ ಇದೆ. ಸರ್ ಫುಲ್ ನರ್ವಸ್ ಆಗ್ಬಿಟ್ಟಿದ್ದಾರೆ. ಅಯ್ಯಯ್ಯೋ, ಸರ್ ಹೋಗ್ಬಿಡ್ತಾರಂತೆ ಆಮೇಲೆ. ಅಷ್ಟೇ, ಇಲ್ಲ ಇಲ್ಲ, ಕೊಡಿ ಕೊಡಿ ಮೈಕ್ ಕೊಡಿ, ನಾನು ಇಟ್ಕೋತೀನಿ. ಆಶಾ ಅವರೇ, ಇಲ್ಲ ಇಲ್ಲ, ನಿಮ್ ಜೊತೆ ಸೇರಿ ನಾಯಕ ನಟಿ ಹಾಗೂ ನಮ್ಮ ಉಪಾಧ್ಯಕ್ಷ ಇಬ್ರು ಸೇರಿ ಬರ್ಲಿ ಮ್ಯೂಸಿಕ್. ಪ್ಲೀಸ್ ಸರ್, ಮಾಡಲ್ಲ ಮಾಡಲ್ಲ ಅಂದ್ಬಿಟ್ಟು ಬೀಟ್ ಬಂದ ತಕ್ಷಣ ಕಾಲು ಡಾನ್ಸ್ ಮಾಡ್ಬಿಟ್ರು. ಒಂದ್ ತಿಂಗಳು ಪ್ರಾಕ್ಟೀಸ್ ಮಾಡಿಸ್ ಮಾಡಿಸ್ ಕಾಲ. ಇಲ್ಲ ಇಲ್ಲ, ಇವ್ರು ಏನು ಓದಿಲ್ಲ ಅನ್ಬಿಟ್ಟು ಫಸ್ಟ್ ರ್ಯಾಂಕ್ ತೆಗಿತಾರ ನೋಡಿ, ಏನು ಬರಲ್ಲ ಬರಲ್ಲ ಅನ್ಬಿಟ್ಟು ಮಾಡ್ಬಿಡೋದು. ಸಕ್ಕದಾಗ ಡಾನ್ಸ್ ಮಾಡಿದ್ರೆ, ನೀನು ಚೆನ್ನಾಗಿ ಡಾನ್ಸ್ ಮಾಡಿದ್ರ ಇಲ್ವಾ ಚಿಕ್ಕಣ್ಣವರು? ಏ ಸಾಂಗ್ ನೋಡ್ರಪ್ಪ, ನಂದು ಅದ್ರಲ್ಲಿ ಚೆನ್ನಾಗಿ ಮಾಡಿದೀನಿ. ಚಿಕ್ಕಣ್ಣವರೇ ಒಳ್ಳೇದಾಗ್ಲಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಶಾ ಅವರೇ ನಿಮ್ಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ನಿಮ್ಮ ಎಲ್ಲಾ ಮುಂದಿನ ಪ್ರಾಜೆಕ್ಟ್ಸ್ ಗಳಿಗೆ ಆಲ್ ದ ವೆರಿ ಬೆಸ್ಟ್. ಹೇಳಿ ಚಿಕ್ಕಣ್ಣ, ಇನ್ನೇ ಏನ್ ಹೇಳ್ಬೇಕು? ಥ್ಯಾಂಕ್ ಯು ಸೋ ಮಚ್. ಕೈವಾಗೆ ಒಳ್ಳೇದಾಗ್ಲಿ, ದಯವಿಟ್ಟು ಎಲ್ಲರೂ ನೋಡಿ. ಆಲ್ ದ ಬೆಸ್ಟ್ ಧನ್ವೀರ್ ಬ್ರೋ, ಮೇಘಾ ಶೆಟ್ಟಿ ಅವರು ನಮ್ಮ ಸ್ನೇಹಿತರು, ಅವ್ರಿಗೂ ಒಳ್ಳೇದಾಗ್ಲಿ. ಸೊ ಎಲ್ರು ದಯವಿಟ್ಟು ಮಿಸ್ ಮಾಡಬೇಡಿ ಕನ್ನಡ ಚಿತ್ರಗಳ ನೋಡಿ, ಎಸ್ಪೆಷಲಿ ಕೈವನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಂಗೆ ಬ್ಯಾಡ್ ಮ್ಯಾನರ್ಸ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡ್ರಿ. ಓಕೆ, ಥ್ಯಾಂಕ್ ಯು ಎವ್ರಿವನ್. ಎಲ್ಲಾ ಸಿನಿಮಾ ಪ್ರಮೋಷನ್ ಆಗೋಯ್ತು, ಒಳ್ಳೇದು, ಬೇಕು ಇದು. ಆಶಾ ಅವರೇ, ಹಲೋ, ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಅನುಶ್ರೀ, ಫಸ್ಟ್ ಆಫ್ ಆಲ್ ನಿಮ್ಗೆ ಯಾವತ್ತು ನಂಗೆ ಇದು ಹೇಳಕ್ ನನಗೆ ಅವಕಾಶ ಸಿಕ್ಕಿರ್ಲಿಲ್ಲ ರಾಬರ್ಟ್ ಟೈಮ್ ಅಲ್ಲಿ. ಆಲ್ಸೋ ಏನ್ ಇನ್ಫೆಕ್ಷಸ್ ಎನರ್ಜಿ ರೀ ನಿಮ್ದು, ಅದ್ ಎಲ್ಲಿಂದ ಬರುತ್ತೆ ಈ ತರ ಸ್ಟ್ರೆಂತ್? ಸೀರಿಯಸ್ಲಿ ಕಮೆಂಡೇಬಲ್, ಜೋರಾದ ಚಪ್ಪಾಳೆ ಅನುಶ್ರೀ ಅವರಿಗೆ ಕೂಡ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾ ಈಗ ಚಿಕ್ಕಣ್ಣ ಸರ್ ಒಂದ್ ಮಾತು ಹೇಳಿದ್ರು, ನಮ್ಮಂತ ಹೊಸೊಬ್ರಿಗೆಲ್ಲ ದರ್ಶನ್ ಸರ್ ಬ್ಯಾಕ್ ಬೋನ್ ಆಗಿ ನಿಂತಿರ್ತಾರೆ ಅಂತ. ಅವರಲ್ಲಿ ತಲೆ ಅಲ್ಲಾಡಿಸ್ತಾ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರು. ಅಷ್ಟು ಹಂಬಲ್ ಅಂಡ್ ಅವ್ರು ಆತರ ಇದಾರೆ, ಅದ್ ಅವ್ರ ಹ್ಯುಮಿಲಿಟಿನೇ ಅವ್ರನ್ನ ಇಷ್ಟು ಮುಂದೆವರೆಗೆ ಕರ್ಕೊಂಡ್ ಬಂದಿರೋದು. ಸರ್ ಪ್ಲೀಸ್, ಇದಕ್ಕೆ ಅಟ್ಲೀಸ್ಟ್ ನೀವು ಒಪ್ಕೊಳ್ಳೇಬೇಕು. ನಮ್ಮಂತ ಹೊಸೊಬ್ರು ಕಲಾವಿದರಿಗೆ ನೀವು ಬೆನ್ನೆಲ್ಬಾಗಿ ನಿಂತಿರೋದ್ರಿಂದ ಇವತ್ ನಮ್ ಜೀವನ ಇಷ್ಟು ಚೆನ್ನಾಗಿ ಮುಂದ್ ಬರ್ತಾ ಇದೆ, ನಮಗೆ ಅವಕಾಶಗಳು ಸಿಗ್ತಾ ಇದೆ. ನೀವು ಒಂದ್ ಮಾತು ಹೇಳಿದ್ರೆ ಸಾಕು, ಆ ಚಿತ್ರ ಫ್ಲಾಪ್ ಆಗೋ ಚಾನ್ಸೇ ಇಲ್ಲ ಸರ್. ಸೊ ಇಲ್ಲಿ ಎಲ್ಲರ ಕಡೆಯಿಂದ ನಿಜವಾಗ್ಲು ನಾನು ನಿಮಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದ್ರು ಕೂಡ ಅದು ದರ್ಶನ್ ಸರ್ ಮತ್ತೆ ನನ್ನ ಮೊಟ್ಟ ಮೊದಲನೇ ಸಿನಿಮಾ ರಾಬರ್ಟ್ ಇಂದಾಗ್ಲೇನೆ. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಸಕ್ಕತ್ತಾಗಿದೆ ಸೌಂಡ್, ಹೌದು, ಇನ್ನ ಬರ್ಲಿ. ಸರ್ ಹೇಳ್ತಾ ಇದಾರೆ ಬೇರೆಯವರು ಮಾತಾಡ್ಬೇಕು, ಟೈಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ ಬಂದಾಗ ಮತ್ತೆ ಡಿಮಾಸ್ ಡಿಮಾಸ್ ಹೇಳೋಣ. ಎಸ್ ಆಶಾ, ಎಸ್ ಜಯತೀತಾ ಸರ್, ನಿಮ್ ಸಿನಿಮಾನ ನಾನು ಫಾಲೋ ಮಾಡ್ತಾ ಬಂದಿದ್ದೀನಿ. ಆಲ್ ದಿ ಬೆಸ್ಟ್ ಸರ್, ಕಂಗ್ರಾಚುಲೇಷನ್ಸ್. ಟ್ರೇಲರ್ ಫ್ಯಾಂಟಾಸ್ಟಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಧನ್ವೀರ್ ಅಂಡ್ ಮೇಘಾ,
ಆಲ್ ದ ಬೆಸ್ಟ್ ಟು ಬೋತ್ ಆಫ್ ಯು. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ, ವೆರಿ ವೆರಿ ಪ್ರಾಮಿಸಿಂಗ್. ನಾನು ಡಿಸೆಂಬರ್ 8 ಕಾಯ್ತಾ ಇದ್ದೀನಿ ನಿಮ್ಮಿಬ್ರಿಗೆ ಕೂಡ ಒಳ್ಳೇದಾಗ್ಲಿ. ಅಂಡ್ ಇವತ್ತು ಇಲ್ಲಿ ಬರ್ಲಿಕ್ಕೆ ಇನ್ನೊಂದು ಸ್ವಲ್ಪ ಪರ್ಸನಲ್ ರೀಸನ್ ಇದೆ. ನನ್ನ ಆತ್ಮೀಯ ಗೆಳತಿ ಶ್ವೇತ್ಪ್ರಿಯ ಈ ಚಿತ್ರದ ಡಿಒಪಿ. ನಮ್ ಜರ್ನಿ 2009 ರಿಪಬ್ಲಿಕ್ ಡೇ ಪರೇಡ್ ಡೆಲ್ಲಿಯಲ್ಲಿ ಒಟ್ಟಿಗೆ ನಾವು ಒಂದೇ ಕಂಟಿಂಜೆಂಟ್ ಅಲ್ಲಿ ಇದ್ವಿ. ಅವತ್ತಿನಿಂದ ಇವತ್ತುವರೆಗೂ ಸಕ್ಸಸ್, ಫೇಲ್ಯೂರ್, ಸುಖ ದುಃಖ, ಯಾವತ್ತು ಅವಳು ನನಗೆ ಚಿಯರ್ ಲೀಡರ್ ಆಗಿದ್ಲು, ನಾನು ಅವಳಿಗೆ ಚಿಯರ್ ಲೀಡರ್ ಆಗಿದ್ದೆ, ಅವಳು ಈ ಮಟ್ಟಕ್ಕೆ ಬೆಳೆಯೋದು ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಶ್ವೇತ್, ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು ಅಂಡ್ ಕಂಗ್ರಾಚುಲೇಷನ್ಸ್. ಇದು ನಿನ್ನ ಮೊದಲನೇ ಸಿನಿಮಾ, ನಿನ್ ಚೆನ್ನಾಗಿ ಬೆಳಿ, ನಿಂಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕೈವ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆಹಾ, ಅಲ್ಲ ನೋಡಿ, ವೇದಿಕೆಯಲ್ಲಿ ಆಶಾ ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರು ಬರೀ ನಾಯಕಿ ಅಲ್ಲ, ನಾಯಕ ನಟಿ, ಅವರು ಅಪ್ಪಟ ಕನ್ನಡತಿ, ನಮ್ಮ ಕನ್ನಡದ ಪ್ರತಿಭೆ. ಅದ್ಭುತವಾದಂತಹ ಕಲಾವಿದೆ, ತುಂಬಾ ಸಖತ್ತಾಗಿ ಹಾಡಾಡ್ತಾರೆ, ಸೂಪರ್ ಆಗಿ ಡಾನ್ಸ್ ಮಾಡ್ತಾರೆ. ಅಂಡ್ ಇಲ್ಲಿ ಪಕ್ಕದಲ್ಲಿರೋರು ಏನ್ ಕಮ್ಮಿ ಇಲ್ಲ. ಚಿಕ್ಕಣ್ಣ ಅವರು ಸರ್ ಉಪಾಧ್ಯಕ್ಷದಲ್ಲಿ ಹಾಡಾಡಿದ್ದಾರೆ, ಡಾನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಸರ್ ನೀವು ಇದ್ದೀರಾ, ಆಶಾ ಅವರಿದ್ದಾರೆ, ಹಂಗೆ ಒಂದ್ ಸಾಂಗ್ ಒಂದೆರಡು ಸ್ಟೆಪ್ ಹಾಕ್ಬಿಟ್ರೆ ಎಲ್ಲ ಸೆಲೆಬ್ರಿಟೀಸ್ ಖುಷಿ ಆಗ್ಬಿಡ್ತಾರೆ. ಅಲ್ ನೋಡಿ, ಸರ್ರ ಚಪ್ಪಾಳೆ ಹೊಡೆದ್ಬಿಟ್ರು, ಏನ್ ಸಖದ ಡಾನ್ಸ್ ಮಾಡಿದಾರ, ಮಾಡಿ ಎರಡು ಸ್ಟೆಪ್ ಹೇಳ್ತೀನಿ, ಸರಿದಾರೆ ಅಂತ ಭಯ ಆಗ್ತಾ ಇದೆ. ಸರ್ ಫುಲ್ ನರ್ವಸ್ ಆಗ್ಬಿಟ್ಟಿದ್ದಾರೆ, ಅಯ್ಯೋಯ್ಯೋ ಸರ್ ಹೋಗ್ಬಿಡ್ತಾರಂತೆ ಆಮೇಲೆ. ಅಷ್ಟೇ, ಇಲ್ಲ ಇಲ್ಲ, ಕೊಡಿ ಕೊಡಿ ಮೈಕ್ ಕೊಡಿ, ನಾನು ಇಟ್ಕೋತೀನಿ. ಆಶಾ ಅವರೇ, ಇಲ್ಲ ಇಲ್ಲ, ನಿಮ್ ಜೊತೆ ಸೇರಿ ನಾಯಕ ನಟಿ ಹಾಗೂ ನಮ್ಮ ಉಪಾಧ್ಯಕ್ಷ ಇಬ್ರು ಸೇರಿ ಬರ್ಲಿ ಮ್ಯೂಸಿಕ್. ಸರ್ ಮಾಡಲ್ಲ ಮಾಡಲ್ಲ ಅನ್ಬಿಟ್ಟು ಬೀಟ್ ಬಂದ ತಕ್ಷಣ ಕಾಲ್ ಉಚ್ಚಿ ಡಾನ್ಸ್ ಮಾಡ್ಬಿಟ್ರು. ಒಂದ್ ತಿಂಗಳು ಪ್ರಾಕ್ಟೀಸ್ ಮಾಡಿಸ್ ಮಾಡಿಸ್ ಕಾಲ್. ಇಲ್ಲ ಇಲ್ಲ, ಇವ್ರು ಏನು ಓದಿಲ್ಲ ಅನ್ಬಿಟ್ಟು ಫಸ್ಟ್ ರ್ಯಾಂಕ್ ತೆಗಿತಾರ ನೋಡಿ, ಏನು ಬರಲ್ಲ ಬರಲ್ಲ ಅನ್ಬಿಟ್ಟು ಮಾಡ್ಬಿಡೋದು. ಸಕ್ಕದಾಗ ಡಾನ್ಸ್ ಮಾಡಿದ್ರೆ, ನೀನು ಚೆನ್ನಾಗಿ ಡಾನ್ಸ್ ಮಾಡಿದ್ರ ಇಲ್ವಾ ಚಿಕ್ಕಣ್ಣವರು? ಏ ಸಾಂಗ್ ನೋಡ್ರಪ್ಪ ನಂದು, ಅದ್ರಲ್ಲಿ ಚೆನ್ನಾಗಿ ಮಾಡಿದೀನಿ. ಚಿಕ್ಕಣ್ಣವರೇ ಒಳ್ಳೇದಾಗ್ಲಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಶಾ ಅವರೇ ನಿಮ್ಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ನಿಮ್ಮ ಎಲ್ಲಾ ಮುಂದಿನ ಪ್ರಾಜೆಕ್ಟ್ಸ್ ಗಳಿಗೆ ಆಲ್ ದ ವೆರಿ ಬೆಸ್ಟ್ ಹೇಳಿ ಚಿಕ್ಕಣ್ಣ, ಇನ್ನ ಏನ್ ಹೇಳ್ಬೇಕು? ಥ್ಯಾಂಕ್ ಯು ಸೋ ಮಚ್. ಕೈವಾಗೆ ಒಳ್ಳೇದಾಗ್ಲಿ, ದಯವಿಟ್ಟು ಎಲ್ರು ನೋಡಿ, ಆಲ್ ದ ಬೆಸ್ಟ್ ಧನ್ವೀರ್ ಬ್ರೋ, ಮೇಘಾ ಶೆಟ್ಟಿ ಅವರು ನಮ್ಮ ಸ್ನೇಹಿತರು, ಅವ್ರಿಗೂ ಒಳ್ಳೇದಾಗ್ಲಿ. ಸೊ ಎಲ್ರು ದಯವಿಟ್ಟು ಮಿಸ್ ಮಾಡಬೇಡಿ ಕನ್ನಡ ಚಿತ್ರಗಳ ನೋಡಿ, ಎಸ್ಪೆಷಲಿ ಕೈವಾನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಂಗೆ ಬ್ಯಾಡ್ ಮ್ಯಾನರ್ಸ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡ್ರಿ. ಓಕೆ, ಥ್ಯಾಂಕ್ ಯು ಎವ್ರಿವನ್. ಎಲ್ಲಾ ಸಿನಿಮಾ ಪ್ರಮೋಷನ್ ಆಗೋಯ್ತು, ಒಳ್ಳೇದು, ಬೇಕು ಇದು. ಆಶಾ ಅವರೇ, ಹಲೋ, ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಅನುಶ್ರೀ, ಫಸ್ಟ್ ಆಫ್ ಆಲ್ ನಿಮ್ಗೆ ಯಾವತ್ತು ನಂಗೆ ಇದು ಹೇಳಕ್ ನನಗೆ ಅವಕಾಶ ಸಿಕ್ಕಿರ್ಲಿಲ್ಲ ರಾಬರ್ಟ್ ಟೈಮ್ ಅಲ್ಲಿ. ಆಲ್ಸೋ ಏನ್ ಇನ್ಫೆಕ್ಷಸ್ ಎನರ್ಜಿ ರೀ ನಿಮ್ದು, ಅದು ಎಲ್ಲಿಂದ ಬರುತ್ತೆ ಈ ತರ ಸ್ಟ್ರೆಂತ್? ಸೀರಿಯಸ್ಲಿ ಕಮೆಂಡೇಬಲ್, ಜೋರಾದ ಚಪ್ಪಾಳೆ ಅನುಶ್ರೀ ಅವರಿಗೆ ಕೂಡ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾ ಈಗ ಚಿಕ್ಕಣ್ಣ ಸರ್ ಒಂದ್ ಮಾತು ಹೇಳಿದ್ರು, ನಮ್ಮಂತ ಹೊಸೊಬ್ರಿಗೆಲ್ಲ ದರ್ಶನ್ ಸರ್ ಬ್ಯಾಕ್ ಬೋನ್ ಆಗಿ ನಿಂತಿರ್ತಾರೆ ಅಂತ, ಅವರಲ್ಲಿ ತಲೆ ಅಲ್ಲಾಡಿಸ್ತಾ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರು. ಅಷ್ಟು ಹಂಬಲ್ ಅಂಡ್ ಅವ್ರು ಆತರ ಇದಾರೆ, ಅದು ಅವ್ರ ಹ್ಯೂಮಿಲಿಟಿನೇ ಅವ್ರನ್ನ ಇಷ್ಟು ಮುಂದೆವರೆಗೆ ಕರ್ಕೊಂಡ್ ಬಂದಿರೋದು. ಸರ್ ಪ್ಲೀಸ್, ಇದಕ್ಕೆ ಅಟ್ಲೀಸ್ಟ್ ನೀವು ಒಪ್ಕೊಳ್ಳೇಬೇಕು, ನಮ್ಮಂತ ಹೊಸೊಬ್ರು ಕಲಾವಿದರಿಗೆ ನೀವು ಬೆನ್ನೆಲ್ಬಾಗ್ ನಿಂತಿರೋದ್ರಿಂದ ಇವತ್ತು ನಮ್ಮ ಜೀವನ ಇಷ್ಟು ಚೆನ್ನಾಗಿ ಮುಂದೆ ಬರ್ತಾ ಇದೆ, ನಮಗೆ ಅವಕಾಶಗಳು ಸಿಗ್ತಾ ಇದೆ. ನೀವು ಒಂದ್ ಮಾತು ಹೇಳಿದ್ರೆ ಸಾಕು, ಆ ಚಿತ್ರ ಫ್ಲಾಪ್ ಆಗೋ ಚಾನ್ಸೇ ಇಲ್ಲ ಸರ್. ಸೊ ಇಲ್ಲಿ ಎಲ್ಲರ ಕಡೆಯಿಂದ ನಿಜವಾಗ್ಲೂ ನಾನು ನಿಮಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು